ಒಳ್ಳೇದೇ, ಹಳೇದನ್ನ ಮರಿಬಾರ್ದು ಅನ್ನೋದು ಕರೆಕ್ಟೇ. ಹಾಗಂತ ಅದನ್ನೇ ನೆನೆಸ್ಕೊಂಡು ಕೊರಗ್ತಾ ಇದ್ರೆ ಹೇಗೆ ಯಜಮಾನ್ರೆ? ಮುಂದೆ ನಡಿಬೇಕಾದೆಲ್ಲ ಸರಿಯಾಗಿ ನಡಿಬೇಕು ಅಂದ್ರೆ ಹಿಂದೆ ನಡೆದಿದ್ದನ್ನ ನಾವಾಗ ಜ್ಞಾಪಿಸ್ಕೊಬೇಕು ಕೋದಂಡ. ನಿಜ ಯಜಮಾನ್ರೆ, ನಿಮ್ ಮಾತು ನೂರಕ್ಕೆ ನೂರು ಸತ್ಯ. ತಿಂಡಿಗೆ ಟೈಮ್ ಆಯ್ತು, ಬರ್ತೀರಾ? ವಿಜಯ್ ಎದ್ನ? ಅವ್ರು ಹತ್ತುವರೆಗೆ ಮುಂಚೆ ಯಾವತ್ತು ಎದ್ದಿದ್ದಾರೆ ಹೇಳಿ, ಎಬ್ಬಿಸ್ಲಾ? ಕೊಂದು ಬಿಡ್ತೀನಿ, ಇನ್ನು ಸ್ವಲ್ಪ ಹೊತ್ತು ಮಲಗಲಿ ಬಿಡಿ. ಚಿಕ್ಕವ್ರು ಮಲಗಿದಾರು, ಕೂಗಾಡ್ದ ಕೆಲಸ ಮಾಡಿ. ಶುರುವಾಯಿತು ಆರಂಭದಲ್ಲಿ ನಮ್ಮ ನಿಮ್ಮ ತುಂಟು ಯವನ ಕುರುತಾಯಿತು ಈ ದಿನ ಸಡಗರ ಸಂವಿಲನ ಈ ಕ್ಷಣ ಸರಸಗಳ ಸಂಧಾನ What you like, gonna reach out these guys. Do it all night, don't be sitting up to fight. Rock your body now, dance all night.
ಬಿಡನೆ ಶುರುವಾಯಿತು ಆರಂಭದಲ್ಲೇ ನಮ್ಮ ನಿಮ್ಮ ತುಂಟು ಯವನ ಗುರುತಾಯಿತು ಕುಡಿಯೋದೇ ಓದಿ ಅದ್ರಲ್ಲಿ ಬ್ರ್ಯಾಂಡ್ ಬೇರೆ ಕೇಳ್ತಾರೆ ನಮ್ಮ ಮಗ ಅಲ್ರು ಎಲ್ರು ನನ್ ಕಪ್ಪೆ ಜೊತೆ ಬಂದಿದ್ದಾರೆ ಯಾರು ಇಲ್ವಲ್ರು ಪಾಪ ಹುಡುಗಿ ಬೇಕಂದ್ರು ನಮಗೆ ಅಡ್ಡ ಬರ್ತಾನೆ ನನ್ನ ಮಗನ್ ಕಾರ್ನ ಫೀಸ್ ಫೀಸ್ ಮಾಡಕ್ ನೋಡ್ಬೇಕಂದ್ರೆ ಇವತ್ತು ಏನ್ ತಪ್ಪು ಈ ಏಜ್ ಅಲ್ಲಿ ದಮ್ ಹೊಡೆಯೋದು ಬಿಯರ್ ಹೊಡೆಯೋದು ಡವ್ ಹೊಡೆಯೋದು ಪ್ರೀತ್ಸೋ ತಪ್ಪ ಈ ಏಜ್ ಅಲ್ಲಿ ಮಾಡಕ್ಕಾಗಿದೆ ನಿಮ್ಮ ಏಜ್ ಅಲ್ಲಿ ಮಾಡಕ್ಕಾಗುತ್ತೆ ರೀ ದಂಡ ಸುಮ್ನೆ ದಂಡವ ನಿಂತಿದ್ದೀರಾ ಹೇಳ್ರಿ ಅಪ್ಪನಿಗೆ ಚಿಕ್ಕವ್ರು ಹೇಳ್ತಾ ಇರೋದು ಒಂದ್ ಅರ್ಥದಲ್ಲಿ ಸರಿ ಅನ್ಸುತ್ತೆ ಯಜಮಾನ್ರೆ ಯಾವ್ದು ಸರಿ ನಿನ್ನ ದಂಡ ಅಂದಿದ್ದ ಎಲ್ಲದಕ್ಕೂ ಒಂದ್ ಮಿತಿ ಇರಬೇಕು ಹೌದು ಮೊದ್ಲು ಅದನ್ನ ತಿಳ್ಕೊಳಕ್ ಹೇಳೋ ತಿಳ್ಕೊಂಡ್ರ ಏನ್ ತಿಳ್ಕೊಳ್ಳೋದು ನಾನೇನ್ ಫುಲ್ ಬಾಟ್ ಕೊಡೋದು ಫುಟ್ಪಾತ್ ಅಲ್ಲಿ ಬಿದ್ದಿದ್ನ ಇಲ್ಲ ರಾತ್ರಿ ಎಲ್ಲ ದಮ್ ಮಾಡ್ಕೊಂಡು ಅಪ್ಪನ ತರ ಕೆಂಪ್ತಾ ಇದ್ದ ಇಲ್ಲ ಸೈಟ್ ಹೊಡೆದು ಹುಡುಗಿ ಜೊತೆ ನೈಟ್ ಎಲ್ಲ ಮಲಗಿದ್ನ ಕೇಳ್ರಿ ಯಾವ್ದ್ರಲ್ಲ ಮಿತಿ ಬಿಡಿದೀನಿ ಕೇಳಿ ಚಿಕ್ಕವರು ಚಿಕ್ಕ ಚಿಕ್ಕ ತಪ್ಪತಾನೆ ಮಾಡ್ತಾ ಇದಾರೆ ತಪ್ಪು ಚಿಕ್ಕದಾದ್ರೂ ತಪ್ಪೆ ದೊಡ್ಡದಾದ್ರೂ ತಪ್ಪೆ ತಪ್ಪೆ ಹೀಗೆ ಇದ್ರೆ ಇವ್ನ್ ಯಾವಾಗ ಜವಾಬ್ದಾರಿ ಬರೋದು ಜವಾಬ್ದಾರಿ ಯಾವಾಗ ಬರೋದು ಅಂತಾರೆ ಏನಕ್ ಜವಾಬ್ದಾರಿ ಬರಬೇಕು ಗಂಜಿಗೂ ಗತೀಂದ್ರ ಮಲ್ ಹುಟ್ಟಿದ್ರೆ ಜವಾಬ್ದಾರಿ ಬರಬೇಕು ಹತ್ತು ತಲೆಮಾರಿಗಾಗುವಷ್ಟು ಆಸ್ತಿ ಸಂಪಾದನೆ ಮಾಡಿಟ್ಟಿದ್ದಾರೆ ಯಾರಿಗೋಸ್ಕರ ನನಗೋಸ್ಕರ ತಾನೆ ಅದಕ್ಕೆ ಅನುಭವಿಸ್ತಾ ಇದ್ದೀನಿ ಆಫೀಸ್ಗೋ ಕೆಲಸ ನೋಡು ಆಫೀಸ್ಗೋ ಕೆಲಸ ನೋಡು ಅಂತಾರೆ ಯಾವ ಆಫೀಸ್ಗಂತ ಹೋಗ್ಲಿ ನಾಲ್ಕು ಎಸ್ಟೇಟು 40 ಆಫೀಸ್ ಅದನ್ನು ಅಡ್ಮಿನಿಸ್ಟ್ರೇಷನ್ ಎಲ್ಲ ಇವರೇ ಕಂಪ್ಯೂಟರ್ ಕುತ್ಕೊಂಡು ನೋಡ್ಕೊಂತಾರೆ ಇದಕ್ಕೆ ಮೇಲೂ ನಾನು ಇನ್ನೂ ಸಂಪಾದನೆ ಮಾಡಿ ಯಾರನ್ನ ಸಾಕಕ್ ಹೋಗ್ಲಿ ಅಂತ ಚಿಕ್ಕವರು ನಿಮ್ ಹಾಗೆ ಕರೆಕ್ಟ್ ಆಗಿ ಮಾತಾಡ್ತಾ ಇದಾರೆ ಅಂತ ಅನ್ಸುತ್ತೆ ನಾನ್ ಯಾವಾಗ್ಲೂ ಕರೆಕ್ಟ್ ಆಗಿ ಮಾತಾಡೋದು ಇವ್ರ ಕೆಲಸ ಕೆಲಸ ಅಂತ ಟೆನ್ಷನ್ ಮಾಡ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡ್ರು ಅಮ್ಮ ಆಕ್ಸಿಡೆಂಟ್ ಅಲ್ಲಿ ತೀರೋದ್ಲು ಇವ್ರ ಕಾಲ್ ಕಳ್ಕೊಂಡು ವೀಲ್ ಚೇರ್ ಅಲ್ಲಿ ಕುತ್ಕೊಳ್ಳೋ ತರ ಆಯ್ತು ನಾಳೆ ನನಗೂ ಇದೇ ತರ ಆಯ್ತು ಅನ್ಕೊಳ್ಳಿ ನಾನು ಲೈಫ್ ಲಾಂಗ್ ವೀಲ್ ಚೇರ್ ಅಲ್ಲಿ ಕುತ್ಕೊಬೇಕಾಗತ್ತೆ ಚಿಕ್ಕವ್ರು ಹೇಳ್ತಾ ಇರೋದು ನಿಜ ಅನ್ಸುತ್ತೆ ಯಜಮಾನ್ ನಿಜ ನನ್ನ ಬಾಳಲ್ಲಿ ವಿಧಿ ಆಟ ಆಡ್ಬಿಡ್ತು ಏನೇನೋ ನಡೆದೋಯ್ತು ಹಾಗಂತ ಅವನ್ ಬಾಳಲ್ಲೂ ಅದೇ ತರ ಆಗ್ಬೇಕಾ ಅಪ್ಪ ನಿಮ್ ಬಾಳಲ್ಲಿ ವಿಧಿ ಆಟ ಆಡ್ತು ಅಂತ ನೀವ್ ಹೇಳ್ತೀರಾ ನಾವು ಆಟ ಆಡ್ಕೊಂಡೇ ಆ ವಿಧಿನ ಫೇಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಜೀವನದಲ್ಲಿ ಆ ವಿಧಿ ಆಟ ಆಡಬಾರ್ದು ಅಂದ್ರೆ ಬರೀ ಹಣ ಸಂಪಾದನೆ ಮಾಡ್ರೆ ಸಾಲದು ಕಣು ಸ್ವಲ್ಪ ಪುಣ್ಯನೂ ಸಂಪಾದನೆ ಮಾಡಬೇಕು ಪುಣ್ಯ ಹೇಳಿ ಅದೇನ್ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ಅಪ್ಪ ನೀವು ಈ ಸಿಗಾರ್ ಸೇದೋದು ಬಿಡ್ಬೇಕಪ್ಪ ರಾತ್ರಿ ಎಲ್ಲ ಕೆಮ್ತಾ ಇರ್ತೀರಾ ಡಾಕ್ಟರ್ ಹೆಸರು ತಿಳಿದ್ರು ಇದನ್ನ ನೀವು ಬಿಡ್ತಾ ಇಲ್ಲ ನೀವು ಪ್ಲೀಸ್ ಅಪ್ಪ ನನಗೋಸ್ಕರ ನೀವು ಇದನ್ನ ಬಿಡ್ಬೇಕಪ್ಪ ಅಪ್ಪ ನೀವು ನನಗೆ ಬೇಕಪ್ಪ ಹೇಳಿಯಪ್ಪ ನಾನೇನ್ ಮಾಡ್ಬೇಕು ಅಂತ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊ ನಮ್ಮ ರೋಟರಿ ಕ್ಲಬ್ ಇಂದ ಬಾಮಾಪುರ ಅಂತ ಒಂದು ಹಳ್ಳಿನ ನಾವು ದತ್ತು ತಗೊಂಡಿದ್ದೀವಿ ಅಲ್ಲಿ ರೋಡ್ ಹಾಕೋದ್ರಿಂದ ಹಿಡಿದು ವಾಟರ್ ಸಪ್ಲೈ ಎಲ್ಲವನ್ನೂ ನಾವೇ ನೋಡ್ಕೊಂತ ಇದ್ದೀವಿ ಅಲ್ಲಿ ನಾವು ಮಾಡ್ತಿರೋ ಕೆಲಸಗಳೆಲ್ಲ ಸರಿಯಾಗಿ ನಡೀತಿದೆಯೋ ಇಲ್ವೋ ಅಂತ ಸೂಪರ್ವೈಸ್ ಮಾಡೋಕ್ಕೋಸ್ಕರ ನಾನಲ್ಲಿಗೆ ಒಂದು ಟೀಮ್ನ ಕಳಿಸ್ಬೇಕಾಗಿತ್ತು ಈಗ ಟೀಮ್ ಬದಲು ನೀನೇ ಸ್ವತಃ ಹೋಗಿ ಅದನ್ನೆಲ್ಲ ನೋಡ್ಕೊಂಬರ್ಬೇಕು ನಿಮ್ ಜೊತೆ ಸುತ್ತ ಇರ್ತಾರಲ್ಲ ಆ ಸೋಂಬೇರಿಗಳು ಅವ್ರನ್ನ ಜೊತೆಲಿ ಕರ್ಕೊಂಡೋಗು ಸ್ವಲ್ಪನರ ಜವಾಬ್ದಾರಿ ಬರುತ್ತೆ ಆಯ್ತಪ್ಪ ಯಾವಾಗ ಹೋಗ್ಬೇಕಪ್ಪ ಒಳ್ಳೆ ಕೆಲಸ ಅಂತ ಹೇಳ್ತಿದ್ದೀನಲ್ಲ ಅದಕ್ಕೆ ದಿನ ನಕ್ಷತ್ರ ನೋಡ್ತೀಯಾ ನಾಳೆನೇ ಹೊರಡು ಓಕೆ ಡನ್ ಆಲ್ ದ ಬೆಸ್ಟ್ ನಿಮ್ಮ ಅಪ್ರಾಣೆಗೂ ನಾವೆಲ್ಲ ಬರಲ್ಲ ಯಾಕ್ರು ಇನ್ನೇನೋ ಮತ್ತೆ ಮಕ್ಕಳನ್ನೆತ್ಕೊಂಡು ಆಟ ಆಡೋ ವಯಸ್ಸಲ್ಲಿ ನಿಮ್ಮಪ್ಪ ಅದ್ಯಾವುದೋ ಹಳ್ಳಿನ ದತ್ತು ತಗೊಂಡು ಸೇವೆ ಮಾಡುವಂತಾರಲ್ಲ ನಿಮ್ಮಪ್ಪಂಗ್ ದತ್ತು ತಗೊಳ್ಳೇಬೇಕು ಅನ್ನೋದಾದ್ರೆ ನನ್ನೊಂದು ದತ್ತು ತಗೊಳ್ಳೋಕೆ ಕೇಳೋ ಅದ್ಯಾವುದೋ ಹಳ್ಳಿನ ಯಾಕೆ ಅದ್ ಯಾವ ಹಾಳ್ ಹಳ್ಳಿನೋ ಏನೋ ಅಲ್ಲಿ ತಿನ್ನೋ ಕೂಳ್ ಸಿಗ್ತದೋ ಇಲ್ವೋ ಹೌದು ಮಗ ಅಲ್ಲಿಗೆ ಹೋದ್ರೆ ನಾವೇ ಬೇಸ್ಕೊಂಡು ತಿನ್ಬೇಕಾಗತ್ತೆ ಮಗ ಅದ್ ಯಾವ ಹಳ್ಳಿ ಅಂತಂದೆ ಬಾಮಾಪುರ ಸರ್ ನಯ ಪೈಸೆ ಬೇಡ ಕಿತ್ತೋಗಿರೋ ಕೇಳ್ಬಿಡಿದಿರೋ ಕೌಡೆ ಬೇಡ ನನ್ ಕರ್ಕೊಂಡೋಗಿ ಸರ್ ನಾನ್ ಬರ್ತೀನಿ ಸರ್ ನನ್ ಕರ್ಕೊಂಡೋಗಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಅಲ್ಲ ಅದೇನ್ ಪಾಂಡವಪುರ ಸೋಮನಾಥಪುರ ಮಹಾಬಲಿಪುರ ತರ ಟೂರಿಸ್ಟ್ ಸೆಂಟರ್ ಅಯ್ಯೋ ಅದು ಬರೀ ಟೂರಿಸ್ಟ್ ಸೆಂಟರ್ ಅಲ್ಲ ಸರ್ ಹ್ಯಾಪಿ ಸೆಂಟರ್ ಜಾಲಿ ಸೆಂಟರ್ ಬ್ಯೂಟಿ ಸೆಂಟರ್ ಗರ್ಲ್ಸ್ ಸೆಂಟರ್ ರಿಲೀಫ್ ಸೆಂಟರ್ ರಿಲ್ಯಾಕ್ಸ್ ಸೆಂಟರ್ ಕೂಲ್ ಸೆಂಟರ್ ಕಾಲ್ ಸೆಂಟರ್ ಅದೇ ಸರ್ ಒಂದು ಸೆಂಟ್ರಲ್ ಸೀಟ್
ಸರ್. ಆ ಹಳ್ಳಿ ಹೇಗೆ ಅಂದ್ರೆ ಆಂಧ್ರಗೊಂದು ಪೆದ್ದಾಪುರಂ ಇದ್ದಂಗೆ, ಮುಂಬೈಗೊಂದು ಕಾಮಾಟಿಪುರಂ ಇದ್ದಂಗೆ, ಕರ್ನಾಟಕಕ್ಕೆ ಒಂದೇ ಒಂದು ಭಾಮಾಪುರ. ನಾವೇನಾದ್ರೂ ಅಲ್ಲಿಗೆ ಹೋಗ್ಬಿಟ್ರೆ ಅಳಿಯ ಅತ್ತೆ ಮನೆಗೆ ಬಂದಾಗ ಹೇಗೆ ಆರ್ತಿ ಮಾಡಿ ಒಳಗ್ ಕರ್ಕೋತಾರೋ ಹಾಗೆ ನಮ್ಮನ್ನು ಒಳಗ್ ಕರ್ಕೋತಾರೆ. ಸರ್, ಆ ಹಳ್ಳಿಗೆ ಹೋದ್ರೆ ಈ ಬೇದಿ ಗೀದಿ ತರ ವ್ಯಾಧಿ ಗೀದಿ ಅಂತದ್ದೇನು ಬರೋದಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಮೆಡಿಕಲ್ ಚೆಕಪ್ ಇದೆ. ಒಂದ್ ಕಡೆ ಉಂಡೆ ನಾಟಿ ಕೋಳಿ, ಈಚಲೆಂಡ, ಟೋಟಲ್ ಆಗಿ ಹನಿ ಮೂನ್ ಚೆಕಪ್. ಡೈಲಿ ಡೈಲಿ ಫಸ್ಟ್ ಕೂತಿದ್ದೀರ, ಬಟ್ಟೆ ಪ್ಯಾಕ್ ಮಾಡ್ಬೇಕು, ಲೇಟ್ ಆಗುತ್ತೆ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರ್. ಹೆಲ್ಮೆಟ್ ಮಾಡ್ಲಿ. ನೀವು ಬಂದ್ರೆ ಈ ಹೋಟ್ಲ್ ಯಾರು ನೋಡ್ಕೊಂತಾರೆ? ತಗೊಳ್ಳಿ, ಟಿಪ್ಸ್ ನೀವೇ ಇಟ್ಕೊಳ್ಳಿ. ಲೇ ಇರೋಲೇ ಮ್ಯಾನೇಜರ್ಗೆ ಟಿಪ್ಸ. ಅಯ್ಯೋ ಸರ್, ಅಷ್ಟೊಂದು ಗಿಂಜಿದ್ರಿ, ನಿಮ್ಮನ್ನೇ ಅಂಬೋ ಅಂತ ಬಿಟ್ಟು ಹೊರಟೋದ್ರು. ಅವರಿಂದ ತಾನೇ ವಧೆ ತಿನ್ನಕ್ ಸಾಧ್ಯ, ನನ್ನ ಕೈಲಾಗತ್ತಾ? ಏನ್ ಹೇಳ್ತಿದ್ದೀರಾ ಸರ್? ಭಾಮಾಪುರಕ್ಕಿಂತ ಪವಿತ್ರವಾದ ಇನ್ನೊಂದು ಹಳ್ಳಿ ಇದೆ ಅಂತ ನಾನು ಇದುವರೆಗೂ ತನಕ ಕೇಳೇ ಇಲ್ಲ. ಅಷ್ಟು ಶುದ್ಧವಾದ ಹಳ್ಳಿ. ಅಲ್ಲಿ ಅಪ್ಪಿ ತಪ್ಪಿ ಯಾರಾದ್ರೂ ಹುಡುಗಿಗೆ ಸೈಟ್ ಹೊಡೆದ್ರೆ ಫೈಟೆ ಸರಿಯಾಗಿ ತಗಲಾಕೊಂಡ್ರು. ಇದರಿಂದ ನಿಮ್ಗೇನ್ ಲಾಭ ಸರ್? ಆ ತರಲೆಗಳ ಬಂದಿಲ್ ಬಿಡಾರ ಹುಡ್ಬಿಟ್ರೆ ನಮಗೂ ತೊಂದ್ರೆ, ಬಿಸ್ನೆಸ್ಗೂ ನಾಮ, ಡಬಲ್ ಟ್ರಬಲ್. ಅರ್ಥ ಆಯ್ತಾ? ಓ ಕೆಲ್ಸ ನೋಡೋದು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಮಸ್ತು ಅಂದ್ರು, ಸುಸ್ತು ಆಗಿ ಗುಸ್ತು ಬಿದ್ದೆ. ಭಾಮಾಪುರಕ್ಕೆ ಯಾವ ಕಡೆ ಹೋಗ್ಬೇಕು? ಏನು ಡ್ರೈವರ್, ಲೆಫ್ಟ್ ಅಲ್ಲಿ ಹೋಗಿ. ನೀವ್ ಹೇಳ್ತಾ ಇರೋದೇನು ಸರಿ ಕಂಡ್ರವ? ಒಪ್ಕೋತೀವಿ, ಸಮಾಜ ಸೇವಾ ಯೋಜನಾ ಕಾರ್ಯಕ್ರಮಕ್ಕೆ ನಿಮ್ ಹಳ್ಳಿಗ್ ಬರ್ತೀವಿ ಅಂತ ನಿಮ್ ಕಾಲೇಜಿಂದ ಕೇಳ್ಕೊಂಡಿದ್ರು. ನಾವು ಅದಕ್ಕೆ ಆಗ್ಲಿ ಅಂತ ಒಪ್ಕೊಂಡಿದ್ದು. ಆದ್ರೀಗ ಇದ್ದಕ್ಕಿದ್ದಂಗೆ ರೋಟರಿ ಕ್ಲಬ್ ನಿಂದ ಒಂದ್ ಏಳೆಂಟು ಜನ ವಿ ಐ ಪಿಗಳು ಬರ್ತೀವಿ ಅಂತ ಏಳು ಕಳಿಸ್ಬಿಟ್ಟವ್ರೆ. ಈಗೇನ್ ಮಾಡೋದು? ಈ ನಮ್ಮ ಹಳ್ಳಿಲಿ ಅಂಥ ದೊಡ್ಡ ಮನೆ ಇರೋದು ಈ ಪಂಚಾಯತಿ ಕಚೇರಿ ಒಂದೇಯ. ಈಗ ನಾವಿದನ್ನ ಅವ್ರ ತಾನೆ ಕೊಡ್ಬೇಕು. ನಾವು ಮಾಡೋ ಸೋಷಿಯಲ್ ಸರ್ವಿಸ್ಗೆ ನಮಗ್ ಮಾರ್ಕ್ಸ್ ಇದೆ, ಆದ್ರಿಂದ ನಾವ್ ಇಲ್ಲೇ ಇದ್ದು ಅದನ್ನ ಮುಗಿಸ್ಕೊಂಡೇ ಹೋಗ್ಬೇಕು. ಹಂಗಾರೆ ಒಂದ್ ಕೆಲ್ಸ ಮಾಡಿ, ನಮ್ಮ ಹಳ್ಳಿನಾಗೆ ಒಂದ್ 60 ಮನೆಗಳಿವೆ, ಅದ್ರಾಗೆ ಗಂಡಸ್ರು ಇಲ್ದೇ ಇರೋ ಮನೆ ನೋಡಿ ಮನೆಗೆ ಇಬ್ಬಿಬ್ರು ಉಳ್ಕೋಬಹುದು. ಏನು ಬೇರೆಯವ್ರ ಮನೆಲ್ಲ? ಆ ವಿಚಾರದಲ್ಲಿ ಮಾತ್ರ ಯೋಚನೆ ಮಾಡ್ಬೇಡ್ರವ. ನಮ್ಮ ಹಳ್ಳಿ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ತುಂಬಾ ಪವಿತ್ರವಾದ ಹಳ್ಳಿ. ಹಂಗೇನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀವಿ. ನೀವು ಧೈರ್ಯವಾಗಿರಿ. ಎಲ್ಲ ನಮ್ಮ ಹಳೆ ಬರಹ. ಬರೋರನ್ನ ನಾವು ಬೇರೆ ತರನೇ ವಿಚಾರಿಸ್ಕೊಳ್ಳೋಣ ಕಂಡ್ರೆ. ನೋಡ್ರು, ಈ ಸೆಕ್ಸ್ ಬಗ್ಗೆ ಮಾತಾಡಿದ್ರೆ ಕಚಡ, ಗಲೀಜು, ಕೆಸರು ಹಸರು ಅಂತಾರೆ. ಅದ್ರ ಬಗ್ಗೆ ಬರೆದ್ರೆ ಹಳದಿ ಪತ್ರಿಕೆ, ಯೆಲ್ಲೋ ಜರ್ನಲಿಸಂ. ಅದೇ ಅದ್ರ ಬಗ್ಗೆ ಸಿನಿಮಾ ಮಾಡಿದ್ರೆ ಇದೆಲ್ಲ ಒಂಥರ ಕಲರ್ಫುಲ್ ಮ್ಯಾಟರ್ ಅಮ್ಮ. ರೈನ್ಬೋ ರೈನ್ಬೋ ಕಾಮನ್ ಬಿಲ್ ಇದ್ದಂಗೆ. ಅದಕ್ಕೆ ಫಿಗರ್ಸ್ ಎಲ್ಲ ಕಲರ್ಸ್ ಅಂತ ಕರೀತಾರೆ. ಹೌದು ವಿಜಯ್, ಇವತ್ ನೀನ್ ನಮ್ಗೆ ಕಾಮನ ಬಿಲ್ ಕಾಲೋನಿ ತೋರಿಸ್ತೀರಿ ಕಣ. ತುಂಬಾ ಥ್ಯಾಂಕ್ಸ್ ಕಣ. ಆಯ್ತು, ತುಂಬಾ ನೂಲಿ ಬೇಡ. ನಮ್ ಬಾಮಾಪುರ ಕಂಡ್ರು. ಇದೇನು ಇದು ಬಾಮಾಪುರ? ಏ ಅಂತ ಹಾಕಿದ್ರೆ ಏನ್ ವಿಷಯ? ವೆರಿ ಸಿಂಪಲ್, ಈ ಹಳ್ಳಿಗೆ ಪುಟ್ ಮಕ್ಳು ಹೋಗಿ ಕೆಟ್ಟೋಗ್ಬಾರ್ದು ಅಂತ. ಆಹಾ, ಎಷ್ಟು ದೊಡ್ಡ ಹುಡುಗ ಹೇಳ್ತೀಯ ನೋಡ. ಈ ವಿಷಯದಲ್ಲಿ ಮಾತ್ರ ನಮ್ಮ ಗಣ ಸರ್ಕಾರವನ್ನ ತುಂಬಾ ಅಪ್ರಿಶಿಯೇಟ್ ಮಾಡಬೇಕು. ಯಾಕೋ? ಯಾಕಂದ್ರೆ ಫಿಲಂಗಳಿಗೆ ಮಾತ್ರ ಎ ಸರ್ಟಿಫಿಕೇಟ್ ಕೊಡ್ತಾರೆ, ಆದ್ರೆ ಈ ಹಳ್ಳಿಗೆ ಎ ಸರ್ಟಿಫಿಕೇಟ್ ಕೊಟ್ಟು ನಮ್ಗೆ ಕರೆಕ್ಟ್ ರೂಟ್ ತೋರಿಸಿದ್ರಲ್ಲ ಅದಕ್ಕೆ. ಒರ್ಸ್ಕೋ ನಿನ್ ಜೊಲ್ಲ. ಓಡೋಣ. ಗುರು ಅಲ್ಲೋಡು ಗುರು, ಕಲರ್ಫುಲ್ ಬಟರ್ಫ್ಲೈ. ಆ ಕಡೆ ಇರೋ
ಸೌದೆಗಳನ್ನ ಈ ಕಡೆ ಹಾಕೊಳ್ಳಿ, ಇನ್ನೊಂದೆರಡು ಒಲೆ ಹಾಕಿ, ಬೇಗ ಬೇಗ ಉರಿ ಹಾಕಿ, ಟೈಮ್ ಆಗ್ತಾ ಇದೆ. ಏನಿದು, ಏನೇನೋ ಮಾಡ್ತಾ ಇದಾರಲ್ಲ. ನಮಸ್ಕಾರ ದೊಡ್ಡವ್ರಿಗೆ. ನಮಸ್ಕಾರ. ನಮಸ್ಕಾರ. ಏನಿದು, ಏನೋ ಮಾಡ್ತಾ ಇದೀರಾ? ಬಿಸಿನೀರ್ ಕಾಯಿಸ್ತಾ ಇದೀವಿ. ಬಿಸಿನೀರಾ? ಯಾಕೆ? ಅದು ಮೊದಲು ಸ್ನಾನ ಮಾಡಿದ ಮೇಲೆ ತಾನೆ ಪಾಠಗಳು ಶುರು ಆಗೋದು. ಏನ್ ಕರೆಕ್ಟ್ ಹೇಳಿದ್ನು ಮ್ಯಾಕ್ಡೊನಾಲ್ಡ್ಸ್ ಮ್ಯಾನೇಜರ್? ಸರಿ, ಯಾರು ಬಂದು ಸ್ನಾನ ಮಾಡಿಸ್ತಾರೆ? ನಿನ್ನೆ ಬಂದು ಇಳಿದಿದಾರಲ್ಲ ಆ ಹೆಣ್ಣು ಹುಡುಗಿ. ಅವ್ರೇನ್ ಕೇಳ್ತಾ ಅವ್ರೆ, ಪಾತ್ರೆ ಸೌದೆ ಖರ್ಚು ಎಲ್ಲ ಸೇರಿ ಒಂದ್ ತಲೆಗೆ ಎಷ್ಟು ಅಂತ ಕೇಳ್ತಿದಾರೆ? 50-100 ಕೇಳ್ತಾರೆ. ತುಂಬಾ ಚೀಪ್ ಆಗ್ಲಿಲ್ವಾ? ಬಸ್ ಸ್ಟ್ಯಾಂಡ್ ಅಲ್ಲೂ ಸಿಗುತ್ತಮ್ಮ ಇದೆಲ್ಲ ಸೇವೆ ತಾನೆ. ಸ್ವಲ್ಪ ಜನ ಸುಮ್ನೆ ಕೂಡ ಹಾಕ್ಬಿಟ್ಟು ಹೋಗ್ತಾರೆ. ಅದು ಬಸ್ ಸ್ಟ್ಯಾಂಡ್ ಅಲ್ಲೂ ಸಿಗಲ್ಲ. ಸಮಾಜ ಸೇವೆ ಹಳ್ಳಿಲಿ. ಕಾವೇರಿ, ಹೇಗಿದ್ದೀಯಾ? ಹಿಂಗ್ ಕೇಳ್ಬಿಟ್ರಿ, ನಾವ್ ಎಷ್ಟ್ ಫಿಲ್ಮ್ ನಲ್ಲಿ ನೋಡಿಲ್ಲ ನಿಮ್ಮಂತ ಹೆಂಗಸರುಗಳಿಗೆ. ಕಾವೇರಿ, ಸರೋಜಾ, ರತ್ನ ಮಂಜರಿ, ಮಣಿಮಂಜರಿ, ಇಂಥ ಹೆಸರುಗಳು ತಾನೇ ಇಡೋದು? ಮಮತಾಜ್, ಕತ್ರಿನಾ, ಕರೀನಾ ಅಂತಿದ್ರೆ ಅವೆಲ್ಲ ಬೇರೆ ರೇಂಜ್. ಎಷ್ಟು ವರ್ಷದಿಂದ ನೀವ್ ಈ ಕೆಲಸ ಮಾಡ್ತಾ ಇದ್ದೀರಾ? 25 ವರ್ಷಗಳಿಂದನೂ ಮಾಡ್ತಾ ಇದ್ದೀನಿ. 25 ವರ್ಷದಿಂದ? ಎಲ್ಲಿ ಒಂದ್ಸಲ ನಿಮ್ ಕೈ ಕೊಡಿ. ಮೇಡಮ್, 25 ವರ್ಷದಿಂದ ಇದೇ ಕೆಲಸದಲ್ಲಿ ಇದ್ದೀರಲ್ಲ, ನಿಮಗ್ ಸ್ವಲ್ಪನೂ ಬೇಜಾರಾಗ್ಲಿಲ್ವಾ? ದಿನೇ ದಿನೇ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ವಿನಃ ಸ್ವಲ್ಪ ಕೂಡ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ನನ್ ರಿಟೈರ್ಡ್ ಆಗೋ ವಯಸ್ಸಿನವರೆಗೂ ಹೀಗೆ ಹಳ್ಳಿ ಹಳ್ಳಿಗೆ ಹೋಗಿ ಸರ್ವಿಸ್ ಮಾಡ್ಕೊಂಡಿರೋದೇ ನನ್ನ ಕರ್ತವ್ಯ ಅಂತ ನಾನ್ ಅನ್ಕೊಂಡಿದ್ದೀನಿ. ಅದಕ್ಕೆ ತಾನೇ ನಾನಿನ್ನು ಮದ್ವೆನೆ ಮಾಡ್ಕೊಂಡಿದ್ದೀನಿ. ನೀವು ಮದ್ವೆ ಆಗಿದ್ದಿದ್ರೆ ಒಬ್ಬನ್ನ ಮಾತ್ರ ಸಂತೋಷ ಪಡ್ತಾ ಇದ್ರಿ, ಇವಾಗ ಎಷ್ಟು ಜನರನ್ನ ಸಂತೋಷ ಪಡಿಸ್ತೀರಾ? ನೀವೆಲ್ಲ ದೊಡ್ಡ ಮನೆ ಮಕ್ಕಳಂತೆ. ಈ ಸರ್ವಿಸ್ ಅಲ್ಲಿ ನಿಮ್ಮೆಲ್ಲರಿಗೂ ಬಹಳ ಇಂಟ್ರೆಸ್ಟ್ ಇರೋ ನಾಳೆ ನಾವೆಲ್ಲ ಒಟ್ಟಿಗೆ ಸೇರಿ. ಅದೇ ತಾನೇ ನಮಗೂ ಇಷ್ಟ. ನಮ್ಮಿಬ್ರು ಗ್ರೂಪ್ ಒಂದೇ ಉದ್ದೇಶದಿಂದ ತಾನೇ ಇಲ್ಲಿ ಸೇರಿರೋದು. ನೋಡಿ, ನಿಮ್ಗೂ ತೃಪ್ತಿ ಆಗ್ಬೇಕು, ನಮ್ಗೂ ತೃಪ್ತಿ ಸಿಗ್ಬೇಕು. ಆಗ್ಲೇ ತಾನೆ ನಮ್ ಹುಡುಗಿರಿಗೆ ಒಳ್ಳೆ ಮಾರ್ಕ್ ಸಿಗೋದು. ಮಾರ್ಕ್ಸ್? ಸ್ಟ್ರೈಟ್ ಆಗಿ ವಿಷಯಕ್ ಬರ್ದೆ ಮಾಲ್ಗೆ ಮಾರ್ಕ್ಸ್ ಅಂತ ಇದಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಈ ಎಣ್ಣೆ ಸೀಗೆಕಾಯಿ ಇವೆಲ್ಲ ನೀವೇ ಕೊಡ್ತೀರಾ ಇಲ್ಲ ನಾವೇ ತರಬೇಕು? ಎಣ್ಣೆ ಸೀಗೆಕಾಯಿ ಸೋಪು ಶಾಂಪೂ ಟವಲ್ ಅಷ್ಟೇ ಯಾಕೆ? ಊಟದಿಂದ ಹಿಡಿದು ಇಂಜೆಕ್ಷನ್ ವರ್ಗೂ. ಇಂಜೆಕ್ಷನ್ ಯಾಕಿಕ್ಕವು? ಅದೇ ತಾನೆ ಹೈಜಿನಿಕ್. ಈ ನಡುವೆ ಯಾರಿಗೆ ಯಾವ ಕಾಯಿಲೆ ಬರುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಸೇಫ್ಟಿಲಿ ನಾವ್ ಇರ್ಬೇಕೋ ಬೇಡವೋ? ನಾವ್ ಎಷ್ಟ್ ಹಣ ಕೊಡ್ತೀವಿ ಅಂತ ನೀವ್ ಅನ್ಕೊಂಡಿದ್ದೀರಾ? ಅದೆಲ್ಲ ನಿಮ್ಮಿಷ್ಟ. ನೀವು ದುಡ್ಡು ಕೊಟ್ಟು ಸರ್ವಿಸ್ ಮಾಡ್ತೀರಾ, ನಾವು ಮನಸಾರೆ ಸರ್ವಿಸ್ ಕೊಡ್ತೀವಿ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಸ್ವಲ್ಪ ಜಾಸ್ತಿನೇ ಕೊಡ್ತೀರಾ ಅನಿಸ್ತಿದೆ. ಕೊಡ್ತೀರಾ? ಅಲ್ಲ, ಕೊಡ್ತಾನೆ. ಇದಕ್ಕೂ ನಾನೇ ಕೊಡ್ತೀನಿ. ಇನ್ಯಾರು ಕೊಡ್ತಾರೆ? ಏನ ತಾನೇ ಕೊಡ್ಬೇಕು? ಓಕೆ ಮೇಡಮ್, ಬರ್ತೀವಿ. ಯಾರಿಗ್ಯಾರು ಅಂತ ಫಿಕ್ಸ್ ಮಾಡ್ತೀವಿ. ಇಲ್ಲಿ ಈ ವಯಸ್ಸಿನಲ್ಲಿ ಒಳ್ಳೆ ರಸ್ಪುರಿ ಮಾಡೋಣ ತರ ಫಳ 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 ಅಂತ ಹೊಳಿತಾ ಇದ್ದೀರಾ. ನಾಳೆ ಯಾರನ್ನ ಯಾರಿಗ್ ಬೇಕಾದ್ರೂ ಫಿಕ್ಸ್ ಮಾಡ್ಕೊಳ್ಳಿ, ನನಗ್ ಮಾತ್ರ ನೀವೇ ಫಿಕ್ಸ್. ಏನಾಯ್ತು ಮೇಡಮ್? ಅಲ್ಲ, ಅವನು ಏನ್ ಹೇಳೋದ? ಮೇಡಮ್, ನೀವು ಸೋಷಿಯಲ್ ಸರ್ವಿಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆದ್ರೆ ಅವ್ರು ಇಲ್ಲಿಗೆ ಬಂದಿರೋದೇ ಬೇರೆ ಸರ್ವಿಸ್ಗೋಸ್ಕರ. ಬೇರೆ ಸರ್ವಿಸ್ ಅಂದ್ರೆ? ಗೊತ್ತಾಗ್ಲಿಲ್ವಾ ಮೇಡಮ್? ಇಲ್ಲ. ಲೇಡೀಸ್ ಕೌಂಟರ್? ಎಲ್ಲಿ ಹೋಗ್ತಾ ಇದ್ದೀರಾ? ಆ ಚೇರ್ಮನ್ರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ. ಪ್ಲೀಸ್ ಮೇಡಮ್, ಅದರಿಂದ ಏನು ಪ್ರಯೋಜನ ಇಲ್ಲ. ನಾಯಕರೆಲ್ಲ ದುಡ್ಡಿರೋರ್ಗೆ ಸಪೋರ್ಟ್ ಮಾಡೋದು. ನಾಳೆ ನಾವೇ ಅವ್ರಿಗೊಂದು ಗತಿ ಕಾಣಿಸಿದ್ರಾಯ್ತು ಬಿಡಿ. ಆಹಾ.
ಇಟ್ಕೋತೀನಿ. ಸೆಂಟ್ರಲ್ ಇರೋದಕ್ಕೆ ಯಾರ ಕಣ್ಣು ಹಾಕಿದ್ರೆ ಏನಿದು ಕಾವು ಗೊತ್ತಾಗ್ತಾ ಇಲ್ವಾ? ಸೇಫ್ಟಿ ಇನ್ಸ್ಟ್ರಕ್ಷನ್. ಇಲ್ಲಿ ಬೇಡ ಕಾವು, ಇಲ್ಲಿ ಕೊಡು ಕಾವು. ಬೇಡ. ವೈ? ತುಂಬಾ ಸೇಫ್ಟಿ. ನಂಗಿದು ಮಾತ್ರ ಅಲ್ಲ, ಯಾವುದು ಬೇಡ. ಯಾವುದು ಬೇಡವಾ? ಯಾಕೆ? ಅಲ್ಲ, ನಾನ್ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದೀನಿ, ಆದ್ರೆ ಇಷ್ಟೊಟ್ಟು ತಪ್ಪನ್ನ ಅಭ್ಯಾಸ ಇಲ್ವಾ? ಇನ್ಮೇಲೆ ಅಭ್ಯಾಸ ಮಾಡ್ಕೋಬೇಕು. ಅಯ್ಯೋ, ಯಾಕೋ ಮೈಯೆಲ್ಲ ಕೆಟ್ಟ ಶುರು ಆಗ್ತಾ ಇದೆ. ನೀವು ಕೊಟ್ಟ ಇಂಜೆಕ್ಷನ್ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಕಾಣುತ್ತೆ. ಕೆಟ್ಟ ರಕ್ತ ಇರೋರಿಗೆ ಮಾತ್ರ ಇಂಜೆಕ್ಷನ್ ಸೆಟ್ ಆಗೋಲ್ಲ. ನಂದೊಳ್ಳೆ ರಕ್ತನೇಪ್ಪ. ಯಾಕೇನಾಯ್ತು? ಯಾಕೋ ನಿಮ್ ಹಳ್ಳಿ ಸೊಳ್ಳೆ ಸಿಕ್ಕಾಪಟ್ಟೆ ಕಡಿತಾ ಇದೆ. ಬಂದೆ ಒಂದ್ ನಿಮಿಷ. ಲೋ ಮಗ್ನೆ, ಇದು ಕೋತಿ ರಕ್ತ. ಆರು ತಿಂಗಳಾದ್ರೂ ಎಫೆಕ್ಟ್ ಹೋಗೋದಿಲ್ಲ. ಅಲ್ಲ, ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ನೀವ್ ಯಾಕೆ? ಅಮ್ಮ, ಏನ್ ಮಾಡೋದು? ನನ್ ಹಣೆ ಬರಹ ಏನೋ ಬಂದ್ಬಿಟ್ಟೆ. ಅಲ್ಲ, ನೀವ್ ಒಳ್ಳೆ ಓದಿರೋ ತರ ಕಾಣಿಸ್ತೀರಾ, ನೋಡಕ್ಕೂ ಚೆನ್ನಾಗಿದ್ದೀರಾ. ಬೇರೆ ಯಾವ್ದಾರ ಕೆಲ್ಸ? ಯಾಕೇನಾಯ್ತು? ಏನಿಲ್ಲ, ಇದ್ರಲ್ಲಿ ಬರೋ ಆದಾಯ. ಅಲ್ಲ, ನಿಮ್ಗಂತ ಕಷ್ಟ ಏನು ಅಂತ? ನನ್ ಕಷ್ಟ ನನಗ್ ತಾನೇ ಗೊತ್ತು. ಅದೇನು ಅಂತ ನನಗೂ ಹೇಳಿ, ನಾನು ತಿಳ್ಕೊಂತೀನಿ. ನಮ್ಮಪ್ಪ ಒಬ್ಬ ಕುಡುಕ, ಅಮ್ಮನ್ಗೆ 6 ವರ್ಷದಿಂದ ಆಸ್ತಮ, ಅಜ್ಜಿಗೆ ಲಕ್ವ, ತಾತನ್ಗೆ ತಲೆಲ್ ಕ್ಯಾನ್ಸರ್, ತಂಗಿ ಕೆಳಗ್ ಬಿದ್ದು ಕುಂಟಿ ಆದ್ಲು, ಕುರುಡ್ ತಮ್ಮ, ವಿಧವೆ ಅತ್ತೆ, ಕೆಲ್ಸಕ್ ಬಾರ್ದಿರೋ ಮಾವ, ದೊಡ್ಡಪ್ಪಂಗೆ ನಡಾರ, ಚಿಕ್ಕಪ್ಪಂಗೆ ಚಿಕ್ಕನ್ ಗುಣ್ಯ. ಇದು ನಮ್ ಸಂಸಾರದ ಗೋಳು. ಒಂದ್ ದೊಡ್ಡ ಸಂಸಾರದ ಜವಾಬ್ದಾರಿನೇ ನನ್ ತಲೆ ಮೇಲೆ ಬಿದ್ದಿದೆ. ಅಲ್ಲ, ಇಷ್ಟೊಂದು ದರಿದ್ರಗಳಿರೋ ಮನೆಯಲ್ಲಿ ನೀವ್ ಇಷ್ಟೊಂದು ಸುಂದರವಾಗಿ ಹ್ಯಾಗ ಹುಟ್ಟಿದ್ರಿ? ಅದಕ್ಕೆ ನನ್ನ ನೀ ದಂಧೆಗೆ ತಳ್ಬಿಟ್ರು. ಅಲ್ಲ, ಇಷ್ಟು ಕಷ್ಟದಲ್ಲಿರೋ ಸಂಸಾರನ ನೀನೇ ಕಾಪಾಡ್ಬೇಕು ಅಂತ ಆ ಭಗವಂತನೇ ನನ್ನ ಹಣೆಯಲ್ಲಿ ಬರ್ತಿದ್ದಾನೆ. ಏನಾಯ್ತು? ನಿಮ್ ಕತೆ ಕೇಳಿ ಮನ್ಸಿಗೆ ತುಂಬಾ ದುಃಖ ಆಗ್ತಿದೆ ರೀ. ಇಂಜೆಕ್ಷನ್ ಕೊಟ್ಟಿಯಾ? ಎಸ್ಕೇಪ್ ಆಗ್ಬಿಟ್ಟ. ಹಾ, ಹೇಗೆ? ಮನೆ ಕತೆ ಕೇಳ್ದ, ಕಟ್ ಕತೆ ಹೇಳ್ದೆ, ನಂಬ್ಕೊಂಡು ಹೋದ ಹತ್ಕೊಂಡು. ಲೇ ವಾತದ ಗಡ್ಡ, ರಾತ್ರಿ ಹೆಂಗೋ ಎಂಜಾಯ್ ಮಾಡಿದೆ. ಅಯ್ಯೋ, ಸೂಪರ್ ಆಗಿತ್ತು ಗುರು. ಆದ್ರೆ ಮಧ್ಯರಾತ್ರಿ ಸೊಳ್ಳೆ ಕಾಟ ತಡೆಯೋಕಾಗ್ದ ಎದ್ ಬಂದ್ಬಿಟ್ಟೆ. ಸರಿ, ನೀನ್ ಎಂಜಾಯ್ ಮಾಡ್ದ? ನಾನ್ ಸಕ್ಕತ್ತಾಗಿ ಎಂಜಾಯ್ ಮಾಡ್ದೆ. ಶಬಾಷ್. ಸರಿ, ನೀನ್ ಹೆಂಗ್ ಎಂಜಾಯ್ ಮಾಡ್ದೆ? ಅಯ್ಯೋ, ಆ ಟೀಚರ್ದು ಒಂದೇ ಕಟ ಕಣೋ, ನನ್ನ ಪವರ್ ನ ನೋಡಿ ನನ್ನೇ ಮದ್ವೆ ಮಾಡ್ಕೊ ಅಂತ ಒಳ್ಳೆ ಹಿಂಸೆ ಕೊಟ್ಬಿಟ್ಲಪ್ಪ. ಯಾರು ಆ ಲೈಲ್ಯಾಂಡ್ ಗಾಡಿನ? ಈ ಕಾಮಕಲೆಗಳಲ್ಲಿ ಎಷ್ಟು ಕಲೆನೋ? ಅಯ್ಯೋ, 64 ಕಣ, ನಾನು 65 ದಾಟೋಗ್ಬಿಟ್ಟಿದ್ದೆ. ಅಯ್ಯೋ, ಅದ್ ಸರಿ, ನೀ ಮಾತಾಡ್ಬೇಕಾದ್ರೆ ಅದೇನ್ ಮಧ್ಯದಲ್ಲಿ ಪರ 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 ಅಂತ ಸೌಂಡ್ ಬರ್ತಾ ಇದೆಯಲ್ಲ? ಇದು 66 ಕಲೆ. ಕೊಟ್ಕಾಸ್ಗೆ ದಿಲ್ಲು ಖುಷ್ ಆಗೈತು ಕಣ. ಅಯ್ಯೋ, ಕರೆಕ್ಟ್ ಆಗಿ ಹೇಳ್ದ ಕಣೋ, ಮ್ಯಾಕ್ಡೊನಾಲ್ಡ್ಸ್ ಮ್ಯಾನೇಜರು ಇಲ್ಲಿಂದ ಹೋದ ತಕ್ಷಣ ಮ್ಯಾಕ್ಡೊನಾಲ್ಡ್ಸ್ ಹೋಗ್ಬಿಟ್ಟು ಚಿಕನ್ ಬರ್ಗರ್ ತಗೊಂಡು ಕೆರ್ಕೋಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಇದನ್ ತಗೊಳ್ಳಿ. ಯಾಕೆ? ನಿಮ್ ಕುಟುಂಬಕ್ಕೆ ಸಹಾಯ ಆಗುತ್ತೆ, ತಗೊಳ್ಳಿ. ಅದು ನಾನೇ ಸಂಪಾದಿಸ್ತಿದ್ದೀನಲ್ಲ. ನೋಡಿ, ಈಗ ನೀವು ಮಾಡ್ತಿದ್ರಲ್ಲ ಈ ವೃತ್ತಿನ ದಯವಿಟ್ಟು ಬಿಟ್ಬಿಡಿ. ಯಾಕೆ? ನೀವು ಚೆನ್ನಾಗಿ ಬಾಳಿ ಬದುಕಬೇಕಾದವರು. ಈ ಹಣನ ತಗೊಂಡು ಹೊಸ ಜೀವನ ಶುರು ಮಾಡಿ. ಮಿಸ್ಟರ್,
ನನ್ ಮಾನ ಯಾವಾಗ್ಲೂ ಹೊಟ್ಟೋಯ್ತು. ಇನ್ಮೇಲೇನ್ ಹೊಸ ಜೀವನ? ಈ ಸಮಾಜದಲ್ಲಿ ನನ್ಗೇನ್ ಹೆಸರು ಗೊತ್ತಾ? ಸಮಾಜನ? ಈ ಸಮಾಜದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನೀವು ಕೆಟ್ಟೋಗಿದ್ದೀರಾ ಅಂತ ಹೇಳೋ ಎಷ್ಟೋ ಜನಗಳು ಇದೇ ತರ ಜಾಗ ಬಂದು ಕೆಟ್ಟೋಗಿರ್ತಾರೆ ಗೊತ್ತಾ ನಿಮ್ಗೆ? ಅಂತ ಈ ಸಮಾಜದ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ಪರವಾಗಿಲ್ವೇ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ, ಎಲ್ಲಿ ಕೈಕೊಡು. ನೀನೊಬ್ಬ ಕಡಿಮೆ ಆಗಿದ್ದೆ ನೋಡು ರಾಜಕೀಯಕ್ಕೆ ಬರಕ್ಕೆ. ನೋಡಿ, ದಯವಿಟ್ಟು ಏನೇನೋ ಮಾತಾಡ್ಬೇಡಿ, ತಗೊಳ್ಳಿ ಹಣನ. ನೋಡು, ನಾನು ನನ್ನ ಕುಟುಂಬ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ. ಏನದು? ನಾನು ಸಾಯ್ಬೇಕು. ಅದಕ್ಕೆ ಇನ್ನೊಂದು ದಾರಿನೂ ಇದೆ. ನಾನು ಯಾರನ್ನಾದ್ರೂ ಮದ್ವೆ ಮಾಡಿಕೊಂಡು ಒಂದು ಹೊಸ ಜೀವನ ಶುರು ಮಾಡಬೇಕು. ಮಾಡ್ಕೊಳ್ಳಿ. ನನ್ನಂಥವ್ರನ್ನ ಯಾರು ಮದ್ವೆ ಆಗ್ತಾರೆ ಹೇಳಿ? ಅಯ್ಯೋ ಪಾಪ, ಅದೆಷ್ಟು ಕರುಣೆನೋ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನ್ ನಿಮ್ಮನ್ನ ಮದ್ವೆ ಆಗ್ತೀನಿ. ಹಲೋ, ಯಾಕೆ ಯಾಕೆ ನಗ್ತಾ ಇದ್ದೀರಾ? ನೀವ್ ಯಾಕೆ ಜೋಕ್ ಮಾಡ್ತಿದ್ದೀರಾ? ನೋಡಿ, ಇದು ಜೋಕ್ ಅಲ್ಲ. ನೀವು ಒಪ್ಪಿದ್ರೆ ನಾಳೆ ಇದೇ ದೇವಸ್ಥಾನದಲ್ಲಿ ನಿಮ್ ಕುತ್ತಿಗೆ ತಾಳಿ ಕಟ್ತೀನಿ. ನಿಜವಾಗ್ಲೂ? ಸತ್ಯವಾಗ್ಲೂ. ಓಕೆ, ನಾಳೆ ನಾನ್ ಮದ್ವೆ ಹೆಣ್ಣಾಗ್ ಬರ್ತೀನಿ, ನೀನು ಬರ್ತೀಯ ಅಂತ ನೋಡ್ತೀನಿ. ನಿಂಗೇನ ರುಚಿ ಚಿಡ್ತಿದ್ಯೇನೋ? ಅವಳು ಎಂತ ಹುಡುಗಿ ಅಂತ ನಿನ್ಗೆ ಗೊತ್ತಿಲ್ಲ? ಗೊತ್ತು. ಮತ್ತೆ ಅದು ಯಾಕೆ ಅವಳು ಮದುವೆ ಆಗ್ತೀಯಾ? ಲೇಯ್, ಹೆಣ್ಣು ಮದುವೆ ಮುಂಚೆ ಹೇಗಿರ್ತಾಳೆ ಅನ್ನೋದು ಮುಖ್ಯ ಅಲ್ಲ ಕಣೋ, ಮದುವೆ ಆದ್ಮೇಲೆ ಹೇಗಿರ್ತಾಳೆ ಅನ್ನೋದೇ ಮುಖ್ಯ. ಲೇಯ್, ಅದಕ್ಕೆ ಅಂತ ಇಂಥ ಹುಡುಗಿನ ಮದುವೆ ಆಗ್ತೀಯಾ? ಅವಳು ಒಬ್ಳು ವ್ಯಭಿಚಾರಿ ಕಣೋ. ಲೇಯ್, ಏನೋ ಮಾತಾಡ್ತೀಯ? ಈ ಮಾಡ್ರನ್ ಜಗತ್ತಲ್ಲಿ ಒಂದ್ ಹುಡುಗಿ ಒಂದ್ ಹುಡುಗ ನೆನೆಸ್ಕೊಳ್ಳದೆ ಬದುಕ್ತಾಳೆ ಅಂತ ನಿಂಗೆ ತೋರ್ಸಕ್ ಸಾಧ್ಯನೇನೋ? ಅದೇ ತರ ಹುಡುಗ ಹುಡುಗಿ ಬಗ್ಗೆ ಆಸೆ ಪಡೆದೇ ಬದುಕ್ತಾನೆ ತೋರ್ಸಕ್ ಸಾಧ್ಯನ? ನನ್ನ ಪ್ರಕಾರ ಮಾನಸಿಕವಾಗಿ ಕೆಟ್ಟರು ಒಂದೇ, ದೈಹಿಕವಾಗಿ ಕೆಟ್ಟರು ಒಂದೇ. ಒಬ್ರಿಗೊಬ್ರು ಅಂತಾದ್ಮೇಲೆ ತಮ್ಮ ತಪ್ಪನ್ನ ತಿದ್ಕೊಂಡ್ ಬದುಕೋದಿದೆಯಲ್ಲ, ಅದೇ ಜೀವನ. ಕೆಲವರು ತಪ್ಪನ್ನ ತಮ್ಮ ತೆವಲು ತೀರಿಸ್ಕೊಳಕೋಸ್ಕರ ಮಾಡ್ತಾರೆ, ಕೆಲವರು ಬದುಕೋಸ್ಕರ ಮಾಡ್ತಾರೆ. ಮೊದಲನೇದಕ್ಕೆ ತಿಮಾಕು ಅಂತಾರೆ, ಎರಡನೇದಕ್ಕೆ ದಂಧೆ ಅಂತಾರೆ. ಅಷ್ಟೇ ಡಿಫ್ರೆನ್ಸ್ ತಿಳ್ಕೊ. ಆದ್ರೂ ಒಂದ್ಸಲ ಯೋಚನೆ ಮಾಡು. ನೀನ್ ಸಾವಿರ ಹೇಳಿದ್ರು ಅಷ್ಟೇ ಕಣ, ನನಗೆ ಅವಳು ಇಷ್ಟ ಆಗಿದ್ದಾಳೆ, ಅವಳೇ ನನ್ನ ಹೆಂಡತಿ. ಎಲ್ಲ ರೆಡಿ ತಾಳಿಯಲ್ಲಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನೀವು ನಮ್ಮ ಹಳ್ಳಿಗೆ ಬಂದು ಒಳ್ಳೆ ಪುಣ್ಯದ ಕೆಲಸ ಮಾಡ್ತಿದ್ದೀರಾ, ನಮ್ಮೆಲ್ರಿಗೂ ಬಹು ಸಂತೋಷ ಆಗದೆ. ಹೌದು, ನೀವು ಮದ್ವೆ ಆಗ್ತಿದ್ದೀರಲ್ಲ, ಇದಕ್ಕೆ ನಿಮ್ ಮನೆಯಲ್ಲಿ ದೊಡ್ಡವರೆಲ್ಲ ಒಪ್ಪಿಗೆ ಕೊಟ್ಟವ್ರು? ಮೊದ್ಲು ಅದನ್ ಕೇಳಿ. ಏಯ್ ಸುಮ್ನೆ ಇರೋ, ನಮ್ಮ ಅಪ್ಪನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ಅವ್ರ ಒಪ್ಸೋ ಜವಾಬ್ದಾರಿ ನಂದು. ಸ್ವಾಮಿ, ನೀವು ಮದ್ವೆ ಆಗ್ತಿದ್ದೀರಲ್ಲ, ಯಾರ ಮನೆ ಹೆಣ್ಣದು? ಆ ಹುಡುಗಿ ಯಾರು ಅಂದ್ರೆ. ಹೋಗ್ ಬಂದ್ರವೋ. ಕಾಲೇಜ್ ಹುಡುಗಿರಾ ನೀವು? ಯಾವ ಮಾರಿಸ್ಬಿಟ್ರಲ್ಲ ಗುರು. ವಧುನ ಕರ್ಕೊಂಡ್ ಬನ್ನಿ. ಮೂರ್ತದ ಟೈಮ್ ಬೇರೆ ಮೀರೋಯ್ತಾಯ್ತಲ್ಲ, ಹುಡುಗಿ ಯಾರು ಅಂತ ಹೇಳಿ ಸ್ವಾಮಿ. ಅವಳೆಲ್ಲ ಇರ್ಲಿ, ನಾನೇ ಹೋಗಿ ಕರ್ಕೊಂಬತ್ತೀನಿ. ಹುಡುಗಿಗೆ ನಾನು ಇಷ್ಟ ಆಗ್ಲಿಲ್ಲ ಅನ್ಸತ್ತೆ, ಅದಕ್ಕೆ ಬರ್ಲಿಲ್ಲ. ಏನಾಯ್ತೆ? ಆ ಹುಡುಗರನ್ನ ತುಂಬಾ ಟೀಸ್ ಮಾಡ್ಬಿಟ್ವಲ್ಲ. ಆ ಹುಡುಗರ್ನ ಇಲ್ಲ ಆ ಹುಡುಗನ್ನ ತಾಳಿ ಜೊತೆ ಮದ್ವೆಗೆ ಅಂತ ರೆಡಿಯಾಗಿ ನಿಂತಿದ್ದಾನೆ. ಪಾಪ, ಚಿಂತೆ ಆಗ್ತಿದ್ಯಾ? ಇದಕ್ಕೇನಂತಾರೆ, ಸಿಂಪತಿನ, ಸೆಂಟಿಮೆಂಟಾ, ಇಲ್ಲ ಲವ್ವ? ಏನೋ ನನಗೆ ಗೊತ್ತಾಗ್ತಿಲ್ಲ ಕಣೆ. ನನ್ ಮೇಲಿನ ಕೋಪ ಎಲ್ಲ ಹೋಯ್ತಾ? ನಿಜವಾಗ್ಲು ಹೇಗೆ? ಹಳೆದನ್ನೆಲ್ಲ ನಾನು ಯಾವತ್ತೂ ಮರ್ತೋಗ್ಬಿಟ್ಟೆ. ಥ್ಯಾಂಕ್ಸ್. ನಾನ್ ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಇಲ್ಲಿ ಎಲ್ರೂ ಇದ್ದಾರೆ, ಬನ್ನಿ. Thank you.
ನನ್ನ ಹತ್ರ ನೀನ್ ಮಾತಾಡಕ್ ಕರ್ಕೊಂಬಂದ್ಯಾ ಇಲ್ಲ ಹೆದರ್ಸಕ್ ಕರ್ಕೊಂಬಂದ್ಯಾ? ಅಪ್ಪಪ್ಪ, ಕೆಳಗ್ ನೋಡಿದ್ರೆ ತಲೆ ಸುತ್ತುತ್ತೆ, ಬೇಗ ಹೇಳು. ಹಳಿದನ್ನೆಲ್ಲ ಮರ್ತು ಬಿಟ್ಟಿಯಾ ಅಂತ ಕೇಳಿದ್ಯಲ್ಲ, ನಾನದನ್ನ ಮರ್ತೂ ಇಲ್ಲ, ಮರೆಯೋದೂ ಇಲ್ಲ. ವಿಜಯ್, ರಾತ್ರಿ 12 ಗಂಟೆ ಮೇಲಾಯ್ತು, ಮಲಗದೆ ಇಷ್ಟೊತ್ತಿನಲ್ಲಿ ಒಬ್ಬನೇ ಚಂದ್ರ ನೋಡ್ಕೋ ಕೂತಿದ್ಯಲ್ಲ, ಏನ್ ವಿಷಯ? ಲವ್ವ? ಹೌದಪ್ಪ, ಯಾರೋ ಆ ಹುಡುಗಿ. ಹೌದಾ? ಪರವಾಗಿಲ್ಲ ಕಣ, ಒಂದೇ ದಿನದಲ್ಲಿ ನಿಮ್ಮಪ್ಪ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ, ಸೂಪರ್ ಫಾಸ್ಟ್ ನೋಡಲ್ಲಿ. ಏನ್ ಸ್ಮೈಲು, ಕೊಲ್ತಾಳಲ್ಲಪ್ಪೋ, ಕೊಲ್ತಾಳಲ್ಲ. ಮಾ
ಅವ ಯಾರಿ ಕನಸು ಬಾಚಾಳಿ ವಯಸ್ಸು ಸಂಗಾತಿಯಾಯ್ತವ್ವ ಹೇ ಬೈಕೆಯಿಂದ ಬಾಯ ಹೆಚ್ಚಿ ಹೆಚ್ಚಿ ಅಯ್ಯೋ ತನ್ನ ಕುಟಿಯ ತನ್ನೆ ಕಚ್ಚಿ ಬಿಂದಿಯ ಇಟ್ಟು ಬಿಂದಿಗೆ ಹೊತ್ತಳು ಬಿಂದ ಹುಡುಗಿ ಹೂವೆಲ್ಲ ಮಾರ್ಬಿಟ್ರಿ. ನನ್ ಹೂವಲ್ಲ ಅರ್ಧ ಕೂಡ ಮಾರಕ್ಕಾಗ್ಲಿಲ್ಲ. ನೀನ್ ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ಹೂ ಮಾರಿದ್ರೆ ತಾನೆ ಯಾರಾದ್ರೂ ನಿನ್ನ ಹತ್ರ ಹೂ ತಗೊಳ್ತಾರೆ? ಕೇಳಿದ್ರೆ ನಮ್ಮ ತಿಳಿ ಕೇಳ್ತೀಯ. ಈ ಕಾಲದಲ್ಲಿ ವೇಷ ಹಾಕೊಂಡ್ರೇನೆ ಬದುಕೋಕಾಗೋದು. ಸ್ವಾಮಿ, ಒಂದ್ ಮಳ ಹೂ ತಗೊಂಡೋಗಿ ಸ್ವಾಮಿ. ಬೇಡಮ್ಮ, ಬೇಡ ತಾಯಿ. ಸ್ವಾಮಿ ಬೇಡಮ್ಮ, ನಿಮ್ ಹೆಂಡತಿಗಾದ್ರೆ ಎರಡ್ ಮಳ ಹೂ ತಗೊಂಡೋಗಿ ಸ್ವಾಮಿ, ಪುಣ್ಯ ಬರ್ತೇನೆ ನಿಮ್ಗೆ. ನನಗೇನಾರ ಮದುವೆ ಆದ್ರೆ ಈ ಬುಟ್ಟಿ ಸಮೇತ ತಗೊಳ್ತೀನಿ. ಓಕೆ, ಹೋಗ್ತಾರ ನನ್ ಮೊಮ್ಮಗ, ಅವನು ನಿಂತ್ಕೊಳಕ್ ಹೇಳಿ, ಕರೀರಿ ಯಾರಾದ್ರೂ, ಕರೀರಿ ಅವನ್ನ. ವಿಜಯ್, ಏನಪ್ಪ ನಿನಗೆ ಎಷ್ಟು ಹಣ ಬೇಕಾದರೂ ಮನೆಯಿಂದನೇ ತಗೊಂಡೋಗು. ರಾತ್ರಿ ಹೋಗಿ ಎ ಟಿ ಎಂ ಅಲ್ಲಿ ಯಾಕೆ ಡ್ರಾ ಮಾಡಿದ್ಯಾ? ಅದು 100,000 ರೂಪಾಯಿ. ಕಾಲ ಕೆಟ್ಟೋಗಿದ್ಯಪ್ಪ, ಎ ಟಿ ಎಂ ಅಲ್ಲಿ ನಾನು ಡ್ರಾ ಮಾಡದ್ನ? ಅಪ್ಪ, ನಾನು ಆ ಕಡೆ ಹೋಗಿನೇ 3 ತಿಂಗಳಾಗ್ತಾ ಬಂತು. ಮೊದಲು ನಿನ್ನ ಡಬ್ಬ ಲ್ಯಾಪ್ಟಾಪ್ ಬಿಸಾಕಿ ಬೇರೆ ಲ್ಯಾಪ್ಟಾಪ್ ತಗೋ. ಬಾಯ್. ಹೊರಗಡೆ ಹಾಳು ಮುಳು ತಿಂದು ಹೊಟ್ಟೆ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಏನ್ ಹುಡುಗರು ಯಜಮಾನ್ರೆ, ಚಿಕ್ಕ ಯಜಮಾನ್ರ ಹಾಸಿಗೆ ಕ್ಲೀನ್ ಮಾಡೋವಾಗ ದಿಮ್ಕೇಳಿಗೆ ಈ ಬ್ಯಾಗ್ ಇತ್ತಂತೆ. ಶಾಂತಮ್ಮ ತಂದ್ಕೊಟ್ಲು, ಇದರಲ್ಲಿ 100,000 ರೂಪಾಯಿ ಇದೆಯಂತೆ. ಅವ್ರ ಎದುರು ಬಂದು ಹೇಳ್ಬೇಕಾ? ಕೊಡ್ರಿ ಇಲ್ಲಿ. ವಿಜಯ್ ಇತ್ತೀಚೆಗೆ ಸುಳ್ಳು ಹೇಳಕ್ ಶುರು ಮಾಡಿದ್ದಾನೆ, ಅದು ನನ್ನ ಹತ್ರನೇ. ಅದು ಮದುವೆ ಆಗೋ ಹುಡುಗಿಗೆ ಏನಾದ್ರೂ ಕೊಡಿಸ್ಬೇಕು ಅಂತ ಆಸೆ ಪಟ್ಟಿರಬಹುದು. ಬಿಡಿ, ಅದಕ್ಕೆ ನೀವ್ಯಾಕೆ ತಲೆ ಕೆಡಿಸ್ಕೋತೀರಿ? ಜೀವನದಲ್ಲಿ ಒಂದ್ ಹೆಣ್ಣು ಬಂದ್ಬಿಟ್ರೆ ಹೀಗೆ ಏನೇನೋ ಬದಲಾವಣೆ ಆಗ್ತದೆ. ನಾನು ನಿಮ್ ಬಗ್ಗೆ ಹೇಳಲಿಲ್ಲ ಯಜಮಾನ್ರೆ. ಇದನ್ನ ಚಿಕ್ಕ ರೂಮಲ್ಲೇ ಇಟ್ಬಿಡ್ಲ. ಫಿಂಗರ್ ಬೋಲ್ ಅಲ್ಲಿ ಲಿಂಬೆಹಣ್ಣು ಇಟ್ಟಿರೋ ನೀರ್ ಕುಡಿದಿರೋ ನಿನಗೆ ಅರಿಯದೆ ಬೇರೆ. ಅದಕ್ಕೆ ಇವೆಲ್ಲ ಕಿಕ್ಕಲ್ಲಿದ್ರಲ್ಲ ಅದಕ್ಕೆ ಹಂಗೆ ಮೇಂಟೈನ್ ಮಾಡ್ಬಿಟ್ಟೆ. ಅವನ್ ಮನೆ ಈ ಕಡೆ ಇದ್ರೆ ಆ ಕಡೆ ಹೋಗ್ತಾ ಇದ್ದಾನೆ. ನಮ್ಗೆಲ್ಲ ಪಾರ್ಟಿ ಕೊಡಿಸ್ಬಿಟ್ಟು ಕುಡಿದ್ ನಂದಲ್ಲಿ ರಾಂಗ್ ರೂಟ್ ಹೋಗ್ಬಿಟ.
ದಿವ್ಯಾ ಐ ಆಮ್ ಸಾರಿ ಕ್ಷಮಿಸ್ಬಿಡಿ ಬಾಗಲ್ ಹಾಕೊಂಬಿಡಿ ಕಳ್ಳರ ಗಿಲ್ಡರ್ ಬಂದ್ಬಿಟ್ಟಾರೋ ಬ್ಯೂಟಿಫುಲ್ ದಿವ್ಯಾ ಇದೇನು ಇಷ್ಟೊತ್ತಿನಲ್ಲಿ ಮಗಳ ಹತ್ರ ಒಂದು ನಿಮಿಷ ಮಾತಾಡ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಓಕೆ ದಿವ್ಯಾ ಅಳಿಯಂದ್ರೆ ಹುಷಾರು ಓಕೆ ಓಕೆ ಅಳಿಯಂದ್ರೆ ನಿಮ್ಮ ಕುಡಿಯೋ ಅಭ್ಯಾಸ ಇದೆಯಾ ಯಾಕೆ ತಮಗಿಲ್ವಾ ಲೈಟ್ ಆಗಿ ರೈಟ್ ಮುಖಾಲ್ ಬಾಟಲ್ ಒನ್ ಬಾಟಲ್ ಹಾಕಿದ್ದೀನಿ ಓಕೆ ಅಳಿಯಂದ್ರೆ ಇಷ್ಟು ಹೊತ್ತಲ್ಲಿ ಕುಡ್ಕೊಂಡು ಬಂದು ಮಾತಾಡೋದು ನಾಗರಿಕತೆ ಅಲ್ಲ ಇದು ನಾಗರಿಕತೆನಾ ನಾಗರಿಕತೆ ನನಗೆ ಹೇಳ್ಕೊಡ್ತೀರಾ ನೀವು ಕ್ಷಮಿಸಿ ಅಳಿಯಂದ್ರೆ ನನ್ನ ಮಗಳನ್ನ ನಾನು ಆ ರೀತಿ ಎಲ್ಲ ಬೆಳೆಸಿಲ್ಲ ನಿನ್ನ ಮಗಳನ್ನ ಚೆನ್ನಾಗಿ ಬೆಳೆಸಿದ್ಯಾ ದಷ್ಟಪುಷ್ಟವಾಗಿ ಬೆಳೆದ್ಯಾ ನಂಗೆ ಗೊತ್ತು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ದಿವ್ಯಾ ನೋಡಿ ಅಳಿ ಅಂದ್ರೆ ಭಾವಿ ಅಳಿ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ನಾನು ಮರ್ಯಾದೆಯಿಂದ ಆಚೆ ಹೋಗಿ ಗೆಟ್ ಔಟ್ ಗೆಟ್ ಔಟ್ ನನಗೆ ಓವರ್ ಆಕ್ಟಿಂಗ್ ಬೇಡಮ್ಮ ಓವರ್ ಆಕ್ಟಿಂಗ್ ಬೇಡ ಎಡ ಸುಮ್ಮನೆ ಹಂಗಂದೆ ಅಷ್ಟೇ ಹೋಗ್ಲಿ ಮಾವ ಏನ ಇದೇ ಬೇರೆ ಯಾರಾದ್ರು ಆಗಿದ್ದಿದ್ರೆ ಇಲ್ಲಿ ನಡೀತಾ ಇದ್ದ ಬೇರೆ ಏನ ಏನು ಆಗಿರೋದು ಏನ್ ಹುಲಿ ಸಿಂಹ ಬಂದ್ಬಿಡದ ಕಾಡಿಂದ ನೋಡಿ ಮರ್ಯಾದೆಯಿಂದ ನೀವು ಆಚೆ ಹೋಗಿ ನಾಳೆ ಬೆಳಿಗ್ಗೆ ಮಾತಾಡೋಣ ಹೋಗಿ ನೀವು ನಾಳೆ ಬೆಳಿಗ್ಗೆ ನೀವೆಲ್ಲ ನಾಳೆ ಬೆಳಿಗ್ಗೆ ಮಾತಾಡಿ ನಾನು ಈಗ ನೈಟೇ ದಿವ್ಯ ಹತ್ರ ಮಾತಾಡ್ಬೇಕು ಓಕೆ ನೋಡಮ್ಮ ಇವನು ಕುಡ್ಕೊಂಡ್ ಬಂದಿಲ್ಲಿ ಗಲಾಟೆ ಮಾಡ್ತಿದ್ದಾನೆ ವಾಟ್ ನೀವು ಕುಡ್ಕೊಂಡ್ ಬಂದಿದ್ದೀರಾ ಯಾವ ಬೇಕು ಹೊಳಿಂದ ಕುಡಿದೆ ಅಂತ ಲೈಟ್ ಆಗಿ ಒಂದ್ ಬಾಟ್ಲ್ ಹಾಕೊಂಡ್ ಬಂದಿದ್ದೀನಿ ಇವನ ಹತ್ರ ಏನಮ್ಮ ಮಾತು ಲೈ ನಿಮ್ಮ ಅಪ್ಪನ ಹತ್ರನೇ ಮಾತಾಡ್ತೀನಿ ನಾನು ನಮ್ಮ ಅಪ್ಪನ ಹತ್ರ ನೀನ್ ಯಾವ ನನಗೆ ಅವಾಜ್ ಆಗ್ತೀನಿ ನೈಟ್ ಡ್ರೆಸ್ ಅಲ್ಲೂ ಬಹಳ ಸೆಕ್ಸಿ ಆಗಿದ್ಯಾ ಇವತ್ ನೈಟ್ ಮಾತಾಡ್ಬೇಕು ನನ್ನ ಕಲಾನ್ ಬಾ ಇವತ್ ರೂಮ್ ಮಾತಾಡೋಣ ಬಿಡ್ತೀಯೋ ಇಲ್ಲ ನಾನು ಬಿಡ್ಲೋ ಮಾತಾಡಿದ್ರೆ ಹಂಗೆ ಬರೀ ನಾಯಿಗಳಿರೋ ಮನೇಲಿ ಸಿಂಹ ಇಟ್ಟಿದಾರೆ ನಾನೇ ಕಣೋ ಸಿಂಹ ಸುಪ್ಪ ಸಿಗ ಎಲ್ಲಿದ್ರು ಬಂದ್ರು ಈ ಮನೆ ಅಳಿ ಆಗೋಣ ಮುಟ್ಯ ಎಲ್ಲಿದ್ರು ಮುಟ್ಯ ಹುಷಾರಿ
ಥ್ಯಾಂಕ್ ಯು ಸಿಸ್ಟರ್, ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವಿಜಯ್, ಅವ್ರಿಗೆ ಬಿಟ್ಬಿಡಿ, ಪ್ಲೀಸ್ ಇಲ್ಲಿಂದ ಹೊರಟೋಗಿ ದಯವಿಟ್ಟು. ಹಂಗೆ ಹಂಗೆ ರಿಕ್ವೆಸ್ಟ್ ಮಾಡಿ ಕೇಳಬೇಕು, ನಾನು ಬಂದಿದ್ದು ನಿನಗೋಸ್ಕರ, ಹೋಗೋದು ನಿನಗೋಸ್ಕರ. ಏನೋ ಫಾದರ್, ಏನ್ ನಿನ್ ಮಗಳೇನ್ ತ್ರಿಪುರ ಸುಂದರಿ, ಏನ್ ದೊಡ್ಡದಾಗಿ ಎತ್ಬಿಟ್ಟಿದ್ಯಾ? ಏನೋ ಇದೆ ನಿನ್ ಮಗಳ ಹತ್ರ 5 ನಿಮಿಷ 5 ಮಿನಿಟ್ ಮಾತಾಡಕ್ಬಿಡಲ್ಲ ಅಂತೀಯಲ್ಲ. ಲೈ, ನೀನ್ ಯಾವ ಸೀಮೆ ಮಾಮಾನ? ಏನ್ ಮಾವ ಅಂತ, ಇವಳು ಮಗಳಂತೆ, ಇವನ್ ದೊಡ್ಡ ಬಂಗ್ಲೆ ಅಂತ ಒಡೆಯ ಕೆಲ್ಸ ಬೇಡ. ನನ್ನ ಹತ್ರ ಯಾರ ಅವಾಜ್ ಹಾಕ್ರೆ ಚಿಂದಿ. ಓಕೆ ಬೇಬಿ, ಓಕೆ, ಎಲ್ಲ ನಿನಗೋಸ್ಕರ. ಐ ಕಮ್ ಬ್ಯಾಕ್ ಅಗೈನ್, ಎಲ್ಲ ಅಗೈನ್ ಐ ಕಮ್ ಬ್ಯಾಕ್, ಓಕೆ? ಓಕೆ ಬೇಬಿ, ಐ ಲವ್ ಯು. ನಿಜ ಹೇಳು, ನೀನು ಆ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ಯಾ? ಹಾಗಿದ್ಮೇಲೆ ಆ ಹುಡುಗಿ ಒಪ್ಪಿಗೆನೆ ನಮಗೆ ಮುಖ್ಯ. ಅವಳ ಅಣ್ಣಂದ್ರನ್ನ ಅಪ್ಪನ್ನ ನಾನು ನೋಡ್ಕೊಂತೀನಿ. ನೀನು ಮೊದಲೋಗಿ ಆ ಹುಡುಗಿನ ಸಮಾಧಾನ ಮಾಡು. ಏನೋ ಗೊತ್ತಿಲ್ಲದೆ ಆ ಥರ ನಡ್ಕೊಂಬಿಟ್ಟೆ ಅಂತ ಹುಡುಗಿಗೆ ಹೇಳು. ಅಯ್ಯೋ ಅಪ್ಪ, ನಿಮಗೆ ನಾನು ಎಷ್ಟತಿ ಅಂತ ಹೇಳಿ, ನಾನಲ್ಲಿ ಹೋಗ್ಲೂ ಇಲ್ಲ, ಯಾರನ್ನು ಹೊಡೆದೂ ಇಲ್ಲ. ನೀನೇನು ಮಾಡಿದೇನೆ? ನಿಶ್ಚಾರ್ಥ ಕೊಟ್ಟು ಸೀರೆ ಒಡವೆ ಎಲ್ಲ ತನ್ನ ಮುಖದ ಮೇಲೆ ಬಿಸಾಕಿ ನಿಮ್ ಸಂಬಂಧನೇ ಬೇಡ ಅಂತ ಹೇಳೋಗ್ತಿದ್ರ ನಾವು ದೊಡ್ಡ ಮನುಷ್ಯರು? ಏನ್ರೋ ನಾಲಾಯಿಗಳ, ನಿನ್ನೆ ನೀವೇ ತಾನೇ ಅವನ ಜೊತೆಲಿ ಇದ್ದಿದ್ದು? ಮಾಮೂಲಿಯಾಗಿ ಅವನ ಜೊತೆ ಗುಂಡಾಕೋತ್ರ ನಿನ್ನೇನು ಹಾಕಿದ್ರಿ ತಾನೇ? ಹೌದು, ದಿನ ಕುಡಿಯೋದಕ್ಕಿಂತ 4 ಪೆಗ್ ಜಾಸ್ತಿನೇ ಹಾಕ್ಬಿಟ್ಟ. ಅದಕ್ಕೆ ಏನ್ ನಡೀತು ಅಂತ ನಿನಗೆ ಜ್ಞಾಪಕ ಬರ್ತಾ ಇಲ್ಲ? ಅಪ್ಪ, ನಿನ್ನೆ ನಾನು ಜಾಸ್ತಿ ಕುಡಿದಿದ್ರು ನಿಜಾನೇ, ಆದ್ರೆ ನಾನು ಅವ್ರ ಮನೆಗೆ ಹೋಗ್ಲಿಲ್ಲಪ್ಪ. ನೀನ್ ಅಲ್ಲಿಗೆ ಹೋಗದೆ ಗಲಾಟೆ ಮಾಡದೆ ಇದ್ದಿದ್ರೆ ಮನೆಗೆ ಯಾಕೋ ಕದ್ ಬರ್ತಿದ್ದೆ? ನೀನ್ ಎಷ್ಟೊತ್ತಿಗೆ ಬಂದೆ, ಯಾವ ಕಡೆಯಿಂದ ಬಂದೆ ಯಾರಿಗೂ ಗೊತ್ತಿಲ್ವೇ? ಅಷ್ಟೇ ಯಾಕೆ, ನಿನಗೆ ಗೊತ್ತಿಲ್ವೇ? ಅಪ್ಪ, ನಿಮಗ್ ನನ್ನ ಮಾತಿನ ಮೇಲೆ ನಂಬಿಕೆ ಇದ್ರೆ ನಂಬಿ, ಇಲ್ಲಾದ್ರೆ ಬಿಡಿ. ಏ ದಂಡು ಪಿಂಡಿಗಳ, ಅವನ ಜೊತೆ ಕುಡಿದು ಕುಣಿಯಕ್ ಅಷ್ಟೇನಾ ಗೊತ್ತಿರೋದು ನಿಮ್ಗೆ? ಹೋಗ್ ಸಮಾಧಾನ ಮಾಡಿ, ಹೋಗ್ರೋ ಹೋಗ್ರೋ. ರಾತ್ರಿ ಇವನು ಕುಡಿದು ಫ್ಲಾಟ್ ಆಗದೆ ಹೋಗಿದ್ದಿದ್ರೆ ಈ ತರ ಎಲ್ಲ ಏನು ಆಗ್ತಾನೆ ಇರ್ಲಿಲ್ಲ. ಏ ಎದ್ದೋಳ, ಫೀಲ್ ಮಾಡ್ಕೋಬೇಡ. ಏ, ಒಂದ್ ಸಿಗರೇಟ್ ಕೊಡ. ಓ, ಮನೇಲೇ ಇದನ್ನೆಲ್ಲ ಶುರು ಮಾಡ್ಕೊಂಬಿಟ್ಟಿದ್ಯಾ? ಮಾನ ಮರದೆ ಹೋದ್ಮೇಲೆ ಕೋಟೆ ಬಾಗ್ಲು ಮುಚ್ಚಿದ್ರಂತ. ನಾನು ನಿನ್ನೆ ಅನ್ಕೊಂಡೆ ಈ ತರ ಏನಾರು ಒಂದ್ ಅನಾಹುತ ಆಗೇ ಆಗುತ್ತೆ ಅಂತ. ಹೆಂಗ್ ಅನ್ಕೊಂಬಿಟ್ಟೆ ನೀನು? ಆ ಗಾಡಿ ಹಿಂದೆ ರಿವರ್ಸ್ ತೆಗಿಬೇಕಾದ್ರೆ ಗೋಡೆಗೆ ಗುದ್ದಲ್ಲ ಅವಾಗ್ಲೆ. ಏನ, ನಾನು ಗಾಡಿನ ಗೋಡೆ ಗುದ್ದನ್ನ? ಯಾಕೋ ಕುಡಿದ್ನಾಂದಲ್ಲಿ ಅದು ನೆನಪಿಲ್ವ ನಿನಗೆ? ಅಪ್ಪ, ಪ್ರೂಫ್ ಇದೆಯಪ್ಪ ಗಾಡಿನ ನಿನ್ ಗೋಡೆಗೆ ಗುದ್ದಿರೋದಕ್ಕೆ, ಬಾ ತೋರಿಸ್ತೀನಿ. ನಾನು ಯಾಕೋ ಗಾಡಿನ ಗೋಡೆಗೆ ಗುತ್ತೀನಿ ನೋಡಲ್ಲಿ. ಬ್ಯಾಕ್ ಫುಲ್ ಸ್ಮ್ಯಾಶ್ ಹಿಂದೆ ಅನ್ಕಾರ್ಯ. ನಾನ್ ಈ ತರ ಗೋಡೆ ಗುದ್ದಿಲ್ಲ, ನನಗೆ ಒಂದು ಅರ್ಥನೇ ಆಗ್ತಿಲ್ಲ. ಲೇ, ನಿನ್ನೆ ನೀನ್ ಹಾಕೊಂಡಿದ್ದ ಡ್ರೆಸ್ ಮಂಚದ ಕಡೆ ಹೇಗ್ ಬಂತ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನು ಗೊತ್ತಿಲ್ಲರೋ ಏನ್ ಡೌ ಮಾಡ್ತೀಯ? ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಡ್ರೆಸ್ ಮುಚ್ಚಿಟ್ಟಿದ್ಯಾ? ಇಷ್ಟು ಒಳ್ಳೆ ಆಕ್ಟಿಂಗ್ ಮಾಡಿ ನಿಮ್ಮ ಅಪ್ಪನೇ ಆಟಾಡ್ತೀಯ ಅಂದ್ರೆ ನಿಜವಾಗ್ಲಿ ಸೂಪರ್ ಸ್ಟಾರೇ ಕಣಮ್ಮ. ಲೈಫಲ್ಲಿ ಕುಡಿಬಾರ್ದು, ಕುಡಿದ ಮೇಲೆ ಏನಾಗುತ್ತೆ ಏನ್ ಮಾಡ್ತೀವಿ ಅಂತ ಗೊತ್ತಾಗ್ದಿದ ಮೇಲೆ ಕರ್ಮಕ್ಕೆ ಕುಡಿಬೇಕಾ? ಅದನ್ನ ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡೋಣ. ನೀನೇನೋ ಕುಡಿದ್ಬಿಟ್ಟು ಮನೆ ಸೇರ್ಕೊಂಬಿಟ್ಟೆ, ಆದ್ರೆ ನಾನು ನಮ್ಮ ಮನೆ ಎದುರುಗಡೆ ಮನೇಲಿ ಹೋಗಿ ಮಲ್ಕೊಂಬಿಟ್ಟೆ. ಜೋಕ್ ಮಾಡೋ ಟೈಮ್ ಆಯ್ತು. ಹಾಗಾದ್ರೆ ಸೀರಿಯಸ್ ಆಗಿ ಒಂದ್ ವಿಷಯ ಹೇಳ್ತೀನಿ, ಕೇಳ್ತೀಯಾ? ಹೇಳು. ಮೊದ್ಲು ನಿಮ್ ಹುಡುಗಿಗೆ ಫೋನ್ ಮಾಡು. ಹಲೋ. ಹಲೋ, ಐ ಆಮ್ ಸಾರಿ ದಿವ್ಯಾ. ಯು ಬ್ಲಡಿ, ಹೌ ಡೇರ್ ಯು? ನನಗೆ ಫೋನ್ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗ್ತಿಲ್ವಾ? ದಿವ್ಯಾ, ದಿವ್ಯಾ, ಪ್ಲೀಸ್ 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 ಫೋನ್ ಕಟ್ ಮಾಡ್ಬೇಡ, ಫೋನ್ ಕಟ್ ಮಾಡ್ಬೇಡ. ನೋಡು, ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಐ ರಿಯಲಿ ಲವ್ ಯು. ಲವ್ ಅಂತೆ ಲವ್? ರಾತ್ರಿ ಯಾಕೆ ಹಾಗೆ ಬಿಹೇವ್ ಮಾಡಿದೆ? ಅಯ್ಯೋ, ನಾನ್ ಯಾಕೆ ಆತರ ಬಿಹೇವ್ ಮಾಡಿದೆ ನನಗೆ ಗೊತ್ತಾಗ್ತಿಲ್ವೇ? ಹಾ, ಗೊತ್ತಾಗ್ತಿಲ್ಲ. ಬಟ್ ಒಂದ್ ಥಿಂಗ್ ಚಿನ್ನ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ಯಾವತ್ತೂ ನಾನು ಕುಡಿಯೋದಿಲ್ಲ. ಐ ಲವ್ ಯು ಚಿನ್ನ, ಐ ಆಮ್ ರಿಯಲಿ ಸಾರಿ ಚಿನ್ನ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ.
ಇನ್ನೂ ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಚಿನ್ನ. ಓಕೆ, ಐ ಲವ್ ಯು ಡಾರ್ಲಿಂಗ್. ಓಕೆ ಅನ್ನಲ್ಲ. ಡು ಯು ರಿಯಲಿ ಲವ್ ಮೀ? ಬೇರೆ ದಾರಿ ಇಲ್ಲದೆ ನನ್ನ ಮೇಲೆ ಇನ್ನೂ ನಿಂಗೆ ಕೋಪನಾ? ಮತ್ತೆ ಅಷ್ಟು ಬೇಗ ಹೊರಟೋಗ್ಬಿಡ್ತಾ? ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಸಾರಿ ಅಂತೆ. ಸಾರಿ. ಓಕೆ ಡಾರ್ಲಿಂಗ್, ಆಗಿದ್ದೆಲ್ಲ ಮರ್ತ್ಬಿಡು. ನನಗೆ ನೀನು ಅರ್ಜೆಂಟ್ ಆಗಿ ನೋಡ್ಬೇಕು, ಅಲ್ಲಿಗೆ ಬರಲ್ಲ. ಅಯ್ಯಯ್ಯೋ, ನೀನ್ ಇಲ್ಲಿ ಬಂದ್ರೆ ನಿನ್ನ ಕೊಂದೇ ಬಿಡ್ತಾರೆ. ಕೊಲ್ಲಿ ಪರವಾಗಿಲ್ಲ, ನಾನು ನಿನ್ಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ, ನಾನು ಇಲ್ಲಿ ಬಂದೇ ಬರ್ತೀನಿ. ಏನ್ ಹುಡುಗಾಟ ಆಡ್ತಾ ಇದೀಯಾ? ನೀನ್ ನೋಡದೆ ನನ್ ಕೈಲಿ ಇರಕ್ ಆಗ್ತಿಲ್ಲ ಡಾರ್ಲಿಂಗ್, ಪ್ಲೀಸ್. ಓಕೆ ಓಕೆ, ಟೂ ಒನ್ ಥಿಂಗ್, ಇಲ್ಲಿಗ್ ಬರ್ಬೇಡ. ನನ್ ಕಸಿನ್ ಪೂಜಾ ಮನೆಗ್ ಬಂದ್ಬಿಡು, ನಾನು ಅಲ್ಲಿಗ್ ಬರ್ತೀನಿ. ಓ ಹಾಯ್, ಹೌ ಆರ್ ಯು? ಐ ಆಮ್ ಫೈನ್, ಹೌ ಅಬೌಟ್ ಯು? ಐ ಆಮ್ ಫೈನ್, ಪ್ಲೀಸ್ ಕಮ್ ಇನ್. ಈಗ ತಾನೇ ದಿವ್ಯ ಫೋನ್ ಮಾಡಿದ್ಲು, ನಿನ್ನ ಇಲ್ಲೇ ವೇಟ್ ಮಾಡಕ್ ಹೇಳಿದ್ಲು. ಓಕೆ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಏನ್ ಕುಡಿತ್ಯಾ, ಕಾಫಿ, ಟೀ? ಇಲ್ಲ, ಅಣ್ಣ ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ತಂದಿಟ್ಟಿದ್ದಾನೆ. ಅದನ್ ತರ್ಲ? ಏನು? ಬ್ರ್ಯಾಂಡಿ. ಅಮ್ಮ ತಾಯಿ ಕಾಫಿ ತಗೊಂಬಮ್ಮ. ನಿನ್ನೆ ರಾತ್ರಿ ನಡೆದ ಗಲಾಟೆ ಎಲ್ಲ ನನಗೂ ಗೊತ್ತಾಯ್ತು, ಅದಕ್ಕೆ ಸುಮ್ನೆ ಜೋಕ್ ಮಾಡಿದೆ. ಎಲ್ಲ ಕಡೆ ಹೇಳ್ಕೊಂಡ್ ಬಂದ್ಬಿಡಿದಾಳಲ್ಲಪ್ಪ ಇವಳು. ಹ್ಯಾವ್ ಇಟ್. ಥ್ಯಾಂಕ್ ಯು. ವೇಯ್ಟ್ ಮಾಡು, ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಏನ್ ಟೈಮ್ ನೋಡ್ತಿದ್ಯಾ? ಇವತ್ ಲೀವ್ ಅಲ್ವಾ, ಅದಕ್ಕೆ ಇಲ್ಲ ಅಂದ್ರೆ 7 ಗಂಟೆಗೆ ಸ್ನಾನ ಮಾಡ್ತಿದ್ದೆ. ಅಲ್ಲಿ ಮ್ಯಾಗಝಿನ್ಸ್ ಇಟ್ಟಿದ್ದೀನಿ, ತಗೋಬೇಕಾದ್ರೆ ಯು ಕ್ಯಾನ್ ರೀಡ್ ಇಟ್. ಓಕೆ ಅಮ್ಮ, ಥ್ಯಾಂಕ್ ಯು. ಲಿಪ್ಸ್ವರೆಗೂ ಇಂಚ್ ಬೈ ಇಂಚ್ ನನ್ನ ಹೃದಯ ಹಾಗೆ ಹಿಂಡಿ ಎಳಿತಾ ಇದೆ. ಇನ್ಫ್ಯಾಕ್ಟ್ ಯು ಆರ್ ಮೋರ್ ಬ್ಯೂಟಿಫುಲ್ ಅಂಡ್ ಸೆಕ್ಸಿಯರ್ ದೆನ್ ದಿವ್ಯಾ. ದಿಸ್ ಇಸ್ ಟೂ ಮಚ್. ನೀನು ದಿವ್ಯಾನ ಮದುವೆ ಮಾಡ್ಕೊಳ್ಳೋನು, ಮೈಂಡ್ ಇಟ್. ಆದ್ರೆ ಅವಳ ಮದುವೆ ಮಾಡ್ಕೊಂಡ್ರೆ ನಾನು ಅವಳ ಜೊತೆ ಮಾತ್ರ ಇರಬೇಕು ಅಂತ ಲಲ್ಲಲ್ಲಾ ಇದೆಯಾ? ಇನ್ ಕೇಸ್ ಅವಳು ನನ್ನ ಮದುವೆ ಆಗ್ತಿದ್ರೆ ನನ್ನ ನೆಕ್ಸ್ಟ್ ಚಾಯ್ಸ್ ಯು. ನಿನಗೆ ಬೆಸ್ಟ್ ಫ್ರೆಂಡ್ ಇರ್ಬೋದು, ಆದ್ರೆ ಅವ್ನ ಫ್ರೆಂಡ್ಸ್ ಅಲ್ಲೆಲ್ಲ ನೀನೇ ಬೆಸ್ಟ್. ಹಾಗಂತ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ಕೊಂಡ್ಯಾ? ನೋ ನೋ ನೋ. ಕಮಾನ್ 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 ಅಡ್ಜಸ್ಟ್ 3 minutes. ಯಾ ಕಮಾನ್, ಹೇಗ್ ಗೊತ್ತಾಗತ್ತೆ? ನಾನು ಯಾರು ಹೇಳಲ್ಲ, ನೀನು ಹೇಳ್ಬೇಡ. ಹುಡುಗಿ ಅಲ್ಲ ನಾನು, ಆತರ ಹುಡುಗನೇ. ಐ ನೋ ವಾಟ್ ಟೈಪ್ ಆಫ್ ಗರ್ಲ್ ಯು ಆರ್. ಕಮಾನ್. ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತೀಯ, ಎಂತ ದೊಡ್ಡ ಅಪರಾಧ ಗೊತ್ತಿರೋ ಅವರಿಗೆ? ಕೋಪ ಇಲ್ಲ ನಿನ್ನ ಮೇಲ, ಇಲ್ಲ ನಿಮ್ ಮಗನ ಮೇಲ. ಅಪ್ಪ ನಿಮ್ಮ ಮೇಲೆ ಹಣೆ ಮಾಡಿ ಹೇಳ್ತೀನಪ್ಪ,
ನಾನು ಪೂಜಾ ಮನೆಗೆ ಹೋಗಿದ್ದೇನು ನಿಜಾನೇ. ಅದರಲ್ಲಿ ಏನ್ ನಡೀತು, ಈಗ ಇಲ್ಲಿ ಏನ್ ನಡೀತಿದೆ ನಮ್ಗೊಂದು ಗೊತ್ತಾಗ್ತಿಲ್ಲಪ್ಪ. ದಯವಿಟ್ಟು ನನ್ನ ನಂಬಿಯಪ್ಪ. ನನ್ನ ಮಗ ಆತರ ಹುಡುಗನೇ ಅಲ್ಲ ಡಾಕ್ಟರ್. ಅವನು ಯಾವತ್ತೂ ಈ ತರ ಬಿಹೇವ್ ಮಾಡಿದವನೇ ಅಲ್ಲ. ಅದ್ಯಾಕೆ ಈ ತರ ಬಿಹೇವ್ ಮಾಡ್ತಿದ್ದವನು ನನಗೊಂದು ಗೊತ್ತಾಗ್ತಿಲ್ಲ ಡಾಕ್ಟರ್. ದಯವಿಟ್ಟು ನೀವು ಅವನ್ನ ಸರಿಯಾಗಿ ಚೆಕಪ್ ಮಾಡಿ ಅವನಿಗೆ ಏನಾಗಿದೆ ಅಂತ ಹೇಳಬೇಕು ಡಾಕ್ಟರ್. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಿ, ನನ್ನ ಮಗನಿಗೆ ಈ ವಿಷಯ ಗೊತ್ತಾಗಬಾರ್ದು. ಅವನ್ನ ನಾನು ಈ ಹಾಸ್ಪಿಟ್ಲ್ ಕರ್ಕೊಂಬರಲ್ಲ, ನಿಮ್ಮ ನರ್ಸಿಂಗ್ ಹೋಮ್ಗೆ ಕರ್ಕೊಂಬರ್ತೀನಿ. ಯಾವುದೋ ಜನರಲ್ ಚೆಕಪ್ ಮಾಡೋ ತರ ಅವನಿಗೆ ಚೆಕಪ್ ಮಾಡಿಬಿಡಿ. ಯಾಕಂದ್ರೆ ಅಪ್ಪನೇ ನನ್ನ ಹುಚ್ಚ ಅನ್ಕೊಂಡ ಅಂತ ಅವನು ತುಂಬಾ ಫೀಲ್ ಮಾಡ್ಕೊಂತ ಡಾಕ್ಟರ್, ತುಂಬಾ ಫೀಲ್ ಮಾಡ್ಕೊಂತಾನೆ. ಬೆಳಗ್ಗೆ ಈ ಥರದ್ದೇ ಒಂದು ಕೇಸ್ ಬಂದಿತ್ತು. ತನಗ್ ಹುಚ್ಚ ಹಿಡಿದಿದೆ ಅಂತ ತಮ್ಮ ತಂದೆಗೆ ಗೊತ್ತಾದ್ರೆ ತುಂಬಾ ದುಃಖ ಪಡ್ತಾರೆ, ಅವ್ರಿಗೆ ತಿಳಿಸ್ಬೇಡಿ ಅಂತ ಹೇಳಿ ಇಲ್ಲೇ ಚೆಕಪ್ ಮಾಡಿಸ್ಕೊಳಕ್ ಬಂದಿದ್ದಾರೆ. ಅಲ್ಲಿ ನೋಡಿ, ಎಲ್ಲಾ ಟೆಸ್ಟ್ಗಳು ಮುಗೀತು. ಇದೇ ಫೈನಲ್ ಟೆಸ್ಟ್. ಇದು ಸ್ಪ್ಲಿಟ್ ಪರ್ಸನಾಲಿಟಿನೂ ಆಗಿರಬಹುದು ಅಥವಾ ಸೆಲೆಕ್ಟಿವ್ ಅಮ್ನೀಷಿಯಾನೂ ಆಗಿರಬಹುದು. ಇಂಥ ಪೇಷಂಟ್ಗಳು ಕೆಲವೊಮ್ಮೆ ತಾವು ಏನ್ ಮಾಡ್ತಾರೋ ಅದನ್ನ ಮರುಕ್ಷಣನೇ ಮರ್ತೂ ಹೋಗ್ತಾರೆ. ಇದಕ್ಕೆ ಟ್ರೀಟ್ಮೆಂಟ್ ಏನ್ ಡಾಕ್ಟರ್? ಹೇಳ್ತೀನಿ, ಇದು ಎಲೆಕ್ಟ್ರೋ ಕನ್ವರ್ಷನಲ್ ಥೆರಪಿ. ಇದನ್ನ ECT ಅಂತಾನೂ ಕರೀತಾರೆ. ಬಹುಶಃ ಇದು ಅವ್ರಿಗೆ ಹೆಲ್ಪ್ ಆಗಬಹುದು. ಯು ಮೀನ್ ಶಾಕ್ ಟ್ರೀಟ್ಮೆಂಟ್? ಎಸ್. ನೋ ಡಾಕ್ಟರ್, ನೋ ನೋ ಶಾಕ್ ಟ್ರೀಟ್ಮೆಂಟ್ ಡಾಕ್ಟರ್. ಅದನ್ನು ತಡ್ಕೊಳ್ಳಲ್ಲ ಡಾಕ್ಟರ್. ಅಷ್ಟೇ ಯಾಕೆ, ನಾನು ತಡ್ಕೊಳ್ಳಲ್ಲ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ನೋ ನೋ ಶಾಕ್ ಟ್ರೀಟ್ಮೆಂಟ್ ಡಾಕ್ಟರ್. ಬಿಗಿನಿಂಗ್ ನಲ್ಲೇ ಮೆಡಿಸನ್ ಕೊಟ್ಟು ಕ್ಯೂರ್ ಮಾಡಬಹುದು, ಆದ್ರೆ ದಿಢೀರಂತ ಸೀರಿಯಸ್ ಆಗೋ ಚಾನ್ಸಸ್ ಜಾಸ್ತಿ. ಸೀರಿಯಸ್ ಆಗದಿರೋ ತರ ನಾನು ನೋಡ್ಕೊಂತೀನಿ ಡಾಕ್ಟರ್. ಅವನ್ ಮನೆಯಿಂದ ಹೊರಗಡೆ ಹೋದ್ರೆ ತಾನೇ ಇದೆಲ್ಲ ಆಗೋದು. ಅವನ್ ಮನೆಯಿಂದನೇ ಹೊರಗಡೆ ಹೋಗದಿರೋ ಹಾಗೆ ಮನೇಲೇ ಇಟ್ಕೊಂಡು ನಾನು ನೋಡ್ಕೊಂತೀನಿ ಡಾಕ್ಟರ್. ಎಸ್, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್ ಡಾಕ್ಟರ್. ಚಿಕ್ಕ
ಚಿಕ್ಕ ಯಜಮಾನ್ರೆ ಏನ್ ಮಾಡ್ತಾ ಇದ್ದೀರಾ? ಕೋದಂಡ ಏನಿದು? ಯಾರು ನಿನ್ನ ಚುಚ್ಚಿದ್ದು? ಚಿಕ್ಕವರು ಚಾಕುವಿಂದ ಚುಚ್ಚಿಬಿಟ್ರು. ಏನು ವಿಜಯ್ನಿಂದ ಕೊಲ್ಲಕ್ ಟ್ರೈ ಮಾಡಿದ್ನ? ಇಲ್ಲ, ಅವ್ರು ಸಾಯಿಸಕ್ ಬಂದಿದ್ದು ನನ್ನನ್ನಲ್ಲ, ನಿಮ್ಮನ್ನ. ಬಂದ್ರೆ ನಿಮ್ಮನ್ ಕೊಲ್ಲಕ್ಕೂ ಹೋಗ. ಅವ್ರಿಗೆ ಎಲ್ಲಿದ್ದಾರೆ ಈಗ? ಅವರು ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕೊಂಡ್ರು. ಏನೆಲ್ಲ ಮುಖ ನೋಡ್ತಿದ್ದೀರಾ? ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಬೇಗ ಹೋಗಿ. ಏಯ್, ಏನಾಯ್ತು ನಿನ್ಗೆ? ಏಯ್, ಹುಚ್ಚ ಆಸ್ಪತ್ರೆಗೆ ಫೋನ್ ಮಾಡ್ರು. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ನನಗೆ ಶಾಕ್ ಟ್ರೀಟ್ಮೆಂಟ್ ಬೇಡಪ್ಪ, ನಂಗೆ ತುಂಬಾ ಭಯ ಆಗ್ತಿದ್ಯಪ್ಪ. ಪ್ಲೀಸ್ ಬೇಡ ಅಂತ ಹೇಳಪ್ಪ. ಪ್ಲೀಸ್ ಅಪ್ಪ, ನಂಗೆ ತುಂಬಾ ಭಯ ಆಗ್ತಿದ್ಯಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನೀವರೇ ಹೇಳಿಯಪ್ಪ ಡಾಕ್ಟರ್. ಪ್ಲೀಸ್ ಬೇಡ ಡಾಕ್ಟರ್, ನಂಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಡಿ ಡಾಕ್ಟರ್. ದಯವಿಟ್ಟು ನನಗೇನು ಆಗಿಲ್ಲ ಡಾಕ್ಟರ್. ಅಪ್ಪ ಪ್ಲೀಸ್ ಅಪ್ಪ, ನಾನು ಏನ್ ತಪ್ಪು ಮಾಡಿದೆ ನಂಗೆ ಗೊತ್ತಿಲ್ಲಪ್ಪ. ನಾನು ಯಾಕಪ್ಪ ಕೋದಲ್ ಹಿಡ್ಕೊಳ್ಳಕ್ ಹೋಗ್ಲಿ? ಅವ್ರು ನನಗೂ ಫ್ರೆಂಡೇ ಅಪ್ಪ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಪ್ಪ. ಅಪ್ಪ ಅಪ್ಪ, ನಾನು ಯಾಕಪ್ಪ ನಿಮಗೆ ಸಾಯಿಸ್ತೀನಿ? ನೀವೇ ಅರ್ಥ ಮಾಡ್ಕೊಳ್ಳಿ ಅಪ್ಪ. ಏನು ಆಗೋಲ್ಲ ನೋ ಡಾಕ್ಟರ್, ನನ್ನ ಕೈಲಿ ಇದನ್ನ ನೋಡಕ್ ಆಗ್ತಿಲ್ಲ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಪಡ್ತೀನಿ ವೇದನೆ. ದಯವಿಟ್ಟು ಕ್ಷಮಿಸ್ಬಿಡು. ಹೊಡಿ 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 ಹೊಡಿ. ಇನ್ನು ಮುಂದೆ ನಾನು ಯಾವತ್ತೂ ನೀನ್ ಹೊಡಿಯಲ್ಲಮ್ಮ, ಹೊಡಿಯೋದಿಲ್ಲಮ್ಮ. ಇದಕ್ಕೆಲ್ಲ ಯಾರ ಕಾರಣ ಗೊತ್ತಾ? ಇದಕ್ಕೆಲ್ಲ ಯಾರ ಕಾರಣ ಗೊತ್ತಾ? ಇವನೇ ಇವನೇ ಅಮ್ಮ, ಇವನೇ. ಏಯ್ ಏಯ್ ಕುಡ್ಕ, ಏಯ್ ಕುಡ್ಕ, ಏಯ್ ಎದಲೋ ಎದಲೋ ಮೇಲೆ ಎದಲೋ. ನಿನಗೆಲ್ಲ ಯಾಕೆ ಗೊತ್ತಿಲ್ಲ? ನೀನ್ ಎಣ್ಣೆ ಹೊಡಿಯಕ್ಕೆ ಕೊಡ್ಬೇಕಾ? ಏಯ್
ನಮ್ಮ ಅಮ್ಮನ್ ನೋಡ್ಕೊಳ್ಳೋದ್ ಬಿಟ್ಟು ಬೇರೆ ಏನೋ ಕೆಲಸ ಇದೆ, ಏನೋ ಕೆಲಸ ಇದೆ ಹೇಳು. ಏಯ್, ಅದು ನಿಮ್ಮ ಅಪ್ಪನ ಹುಡ್ಕೋಗಿ ಬೀದಿ ಬೀದಿ ಎಲ್ಲ ಅಳಿತಾ ಇರ್ತೀನಲ್ಲ, ಅದಕ್ಕೆ ಕಣು. ಸಾಕು ಸಾಕು ಸಾಕು, ಇಪ್ಪತ್ತು ತೊಡ್ತಿದ್ರೆ ನನಗೆ ಸುಳ್ಳು ಹೇಳಿ ಹೇಳಿ ಯಾವಾಗಣು. ಸಾಕು, ನಿನ್ನ ವಿಷಯ ಗೊತ್ತಾ, ನಾನವನ್ನ ಕಂಡಿಡಿದು ಬಿಟ್ಟೆ. ಏನು? ನಾನವನ್ನ ಕಂಡಿಡಿದು ಬಿಟ್ಟೆ ಕಣು, ನಾನವನ್ನ ಕಂಡಿಡಿದು ಬಿಟ್ಟೆ, ನಾನವನ್ನ ಕಂಡಿಡಿದು ಬಿಟ್ಟೆ. ಯಾಕೋ ಕಂಡಿಡಿದೆ? ಈ ಮುಖ ಇಟ್ಕೊಂಡೆ, ಈ ಮುಖ ಇಟ್ಕೊಂಡೆ, ಈ ಮುಖ ಇಟ್ಕೊಂಡೆ ಕಣಲೇ, ಇದೇ ಮುಖ ಕಣು, ಇದೇ ಮುಖ. ದೇವ್ರು ಅವನಿಗೆ ಕೊಟ್ಟಿರೋ ಮುಖ ತಾನೆ ನನಗೂ ಕೊಟ್ಟಿರೋದು. ಇದೇ ಇದೇ ಮುಖ ಇಟ್ಕೊಂಡು ಅವನ ಕಂಡಿಡಿದೆ ಕಣು. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ, ಅವನಿಗೆ ಇನ್ನೊಂದು ಮದುವೆ ಆಗಿ ಇನ್ನೊಂದು ಮಗ ಹುಟ್ಟಿದ ನೋಡು, ಅವನಿಗೂ ಇದೇ ಇದೇ ಮುಖ ಕಣು. ಎಲ್ಲ ನೋಡ್ದೆ, ಇಷ್ಟು ವರ್ಷ ನಿನ್ ಕಣ್ಣಿಗೆ ಬೀಳದೆ ಇರೋನು ನನಗೆ ಹ್ಯಾಕ್ ಸಿಕ್ತ ಹೇಳು, ಯಾಕ್ ಸಿಕ್ತ ಹೇಳು. ಚಿಕ್ಕ ವಯಸ್ಸಿಂದ ನಿಮ್ಮ ಅಪ್ಪನ ಕೊಲೆ ಮಾಡ್ಬೇಕು ಅಂತ ಇಟ್ಕೊಂಡಿದ್ಯಲ್ಲ, ಹಾಗೇನ ಅದನ್ನ ತೀರಿಸ್ಕೊಳ್ಳಕ ಮತ್ತೆ ಮತ್ತೆ ನಮ್ಮಮ್ಮನ ಈ ಸ್ಥಿತಿಗೆ ತಂದಿರೋನ್ನ ಸುಮ್ನೆ ಬಿಡಕ್ಕಾಗತ್ತೇನೋ, ಸುಮ್ನೆ ಬಿಡಕ್ಕಾಗತ್ತೇನಲ್ಲ. ಯೋ, ಅವನ್ನ ಎಚ್ಚಿಬಿಟ್ಟಿಯ? ಇಲ್ಲ, ತಪ್ಸ್ಕೊಂಬಿಟ್ಟ ತಪ್ಸ್ಕೊಂಬಿಟ್ಟ. ಇಲ್ಲ 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 ಇಲ್ಲ, ನಾನೇ ತಪ್ಸ್ಕೊಳಕ್ ಬಿಟ್ಟೆ. ಯಾಕೆ ಹೇಳು, ನಾನ್ ಸಿಕ್ಕಾಕೊಂಬಾರ್ದಲ್ಲ. ನಾನ್ ಸಿಕ್ಕಾಕೊಂಬಿಟ್ರೆ ಈ ನಮ್ಮಮ್ಮನ್ ಯಾರು ನೋಡ್ಕೊಂತಾರೆ? ಯಾರಿಲ್ಲ, ಅವನ್ ಮಗ ಇದಾನಲ್ಲ, ಮಗ ನಂತರನೇ ನಂತರನೇ ಇದಾನಲ್ಲ ಅವ್ರ ಮಗ, ಪ್ರೀತಿಯ ಮಗ. ಅವನ್ ಮೇಲೆ ಅಪವಾದ ಹಾಕೋಸ್ಕರ ಅವ್ರ ಅಪ್ಪನ್ ಬಿಟ್ಬಿಟ್ಟೆ. ಅವ್ರ ಅಪ್ಪನ್ನ ಸಾಯ್ಸಕ್ ಮುಂಚೆನೆ ಅವ್ರ ಮಗನ್ನ ಹುಚ್ಚನ್ ಮಾಡ್ಬಿಟ್ಟೆ. ಹುಚ್ಚ ಹುಚ್ಚ, ನೀನೇ ಒಬ್ಬ ಹುಚ್ಚ ಸೈಕಿಕ್ಕು, ನೀನು ಅವನ ಹುಚ್ಚನ್ನಾಗಿ ಮಾಡಿದೀಯಾ. ಮುದಿಯ ಮುಟ್ಟಾಳ, ಹೋಗ ಹಾಸ್ಪಿಟ್ಲಲ್ಲಿ ಹೋಗಿ ನೋಡೋ, ಅವ್ರ ನಮ್ಮಮ್ಮನ ಹೇಗೆ ಹುಚ್ಚಿ ಮಾಡಿದ್ನೋ ಅದೇ ತರ ಅವ್ರ ಮಗನ ಹುಚ್ಚನ್ ಮಾಡಿದೀನಿ. ನಾನ್ ನಮ್ಮಮ್ಮನ್ ನೋಡಿ ಎಷ್ಟೆಲ್ಲ ಕಷ್ಟಪಟ್ನೋ, ಎಷ್ಟೆಲ್ಲ ನೋವು ಪಟ್ನೋ. ಅವನು ಅವ್ರ ಮಗನ್ ನೋಡಿ ದುಃಖ ಪಡ್ತಿದ್ದಾನೆ, ನೋವು ಪಡ್ತಿದ್ದಾನೆ, ಬಿಲ 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 ಅಂತ ಒತ್ತಾಡ್ತಾ ಇದ್ದಾನೆ. ಅವನ ಮಗನ್ ನಾನು ಹೇಗ್ ಮೆಟ್ಲು ಮಾಡಿದೆ ಗೊತ್ತಾ, ಹೇಗ್ ಮೆಟ್ಲು ಮಾಡಿದೆ ಗೊತ್ತಾ? ಅಮ್ಮ, ನಾನು ಆ ಕುಟುಂಬದಲ್ಲಿ ಸೇರಿ ತೀರಿಸ್ಕೊಳಕ್ ಮುಂಚೆನೆ ನಿನಗ್ ದ್ರೋಹ ಮಾಡಿದ್ನಲ್ಲ, ಅವನಿಗೆ ಆ ದೇವ್ರ ಶಿಕ್ಷೆ ಕೊಟ್ಬಿಟ್ಟಿದ್ದಾನಮ್ಮ. ಒಂದ್ ಆಕ್ಸಿಡೆಂಟ್ ಅಲ್ಲಿ ಅವನ ಹೆಂಡತಿನೂ ಸತ್ತೋದ್ಲು, ಅವನ ಕಾಲ್ಗಳು ಹೊಟ್ಟೋಯ್ತು. ಅಮ್ಮ, ಆದ್ರೂ ಅವನ್ ನಾನ್ ಸುಮ್ನೆ ಬಿಡಲ್ಲ, ಅವನ್ನ ಸಾಯಿಸಿ ಅವನ್ ಮಗನ ಜೈಲಿಗೆ ಕಳಿಸಿ. ದಡ್ಡ, ಇವನ್ನು ಸಾಯಿಸ್ಬಿಟ್ಟು ನಾವೆಲ್ಲ ದೂರ ಹೋಗಿ ಸಂತೋಷವಾಗಿ ಬದುಕೋಣಮ್ಮ. ನಿಮ್ಮ ಅಪ್ಪನ್ನ ಸಾಯಿಸ್ತೀಯೋ ಬಿಡ್ತೀಯೋ, ನಿಮ್ಮ ಅಮ್ಮನ್ನ ಮಾತ್ರ ಖಂಡಿತ ಸಾಯಿಸ್ತೀಯ. ಏನ್ಲ ಗುರಾಯಿಸ್ತೀಯ, ಅವಳು ಊಟ ಮಾಡದೆ ಮೂರ್ ದಿನ ಆಗೋಯ್, ನೀನ್ ತಿನ್ಸೋವರೆಗೂ ಅವಳು ತಿನ್ನಲ್ಲ ಅಂತ ಗೊತ್ತಿಲ್ಲ ನಿನ್ಗೆ? ದಂಡ ಪಿಂಡ ನೋಡೋದ್ ನೋಡು, ಇವನು ಇವನ ಮಸುಡೇನು. ಯಾಕಮ್ಮ ಊಟ ಮಾಡಿಲ್ಲ, ಯಾಕಮ್ಮ ಊಟ ಮಾಡಿಲ್ಲ? ನಾ ತತ್ತೋಗ್ಬಿಟ್ರೆ ಏನಮ್ಮ ಮಾಡ್ತೀರಿ? ಅಯ್ಯೋ, ಗಡಜೋ ಕಾಲಿಯಮ್ಮ, ಖಾಲಿ ಖಾಲಿಯಮ್ಮ, ಮಲಗಿಸದ ಸುಬ್ಬಲಾಲಿಯಮ್ಮ, ಲಾಲಿ ಲಾಲಿಯಮ್ಮ, ತೂ ಗಡಜೋ ಕಾಲಿಯಮ್ಮ, ಖಾಲಿ ಖಾಲಿಯಮ್ಮ, ಮಲಗಿಸದ ಸುಬ್ಬಲಾಲಿಯಮ್ಮ, ಧಗ ಧಗಿಸೋ ಮಡಿಲಲ್ಲಿ ಬೆಂದು ಬೆಳೆದರಮ್ಮ, ಕಹಳೆಯ ನಡುವೆ ರಾತ್ರಿ ಕಳೆದ ನಮ್ಮ, ನಿನ
ನಿಮ್ಮದು ಅತ್ತ ಕಣ್ಣೀರು ನನದು ರಕ್ತ ಕಣ್ಣೀರು ಇಲ್ಲಿ ಯಾರು ಯಾರೋರು ಹತ್ತು ಹತ್ತು ಅನುರಾಗದಲ್ಲಿ ಹೆತ್ತ ತಾಯಿ ನೀನಾದೆ ಸತ್ತು ಸತ್ತು ರಣರಂಗದಲ್ಲಿ ಹೊತ್ತ ತಾಯಿ ನಾನಾದೆ ಲಾಲಿ ಲಾಲಿ ಅಮ್ಮ ತೂಗದ ಜೋ ಕಾಲಿಯಮ್ಮ ಖಾಲಿ ಖಾಲಿ ಅಮ್ಮ ಮಲಗಿಸದ ಸುಬ್ಬಲಾಲಿಯಮ್ಮ ಚಾಟವೇ ಪರದಾಟ ಸೆಣಸಾಟವೇ ಕಾದಾಟ ಕದಲಾಟವೇ ಬಾಲ್ಯದ ಗೆಳೆಯರಾದವಮ್ಮ ಅಮ್ಮನ ಹುಚ್ಚು ಹಿಡಿದ ಹುಚ್ಚ ಅಮ್ಮನೆದುರು ಯಾರೇ ಇರಲಿ ಅವಳಿಗಿಂತ ಹೆಚ್ಚ ನಾನು ಒಬ್ಬ ಹುಚ್ಚ ಅಮ್ಮನ ಹುಚ್ಚು ಹಿಡಿದ ಹುಚ್ಚ ಅಮ್ಮನೆದುರು ಯಾರೇ ಇರಲಿ ಅವಳಿಗಿಂತ ಹೆಚ್ಚ ಮೋಸದ ಜಗವಮ್ಮ ಬೆಂಕೀಲು ಸುಡದಮ್ಮ ನೀ ನನ ಮಗುವಮ್ಮ ನೀನೋಯನು ಬಿಡನಮ್ಮ ಅಂಬಲಿ ಕಂಡಿಲ್ಲ ಆಕ್ರೋಶವ ಕುಡಿದೆಮ್ಮ ಆವೇಶವೇ ನನ್ನ ಜನ್ಮ ತಂದವನ ಮನ್ನಿಸಲಾರೆ ಬದುಕಿನಲಿ ಲಾಲಿ ಲಾಲಿಯಮ್ಮ ತೂಗದ ಜೋ ಕಾಲಿಯಮ್ಮ ಖಾಲಿ ಖಾಲಿಯಮ್ಮ ಮಲಗಿಸದ ಸುಬ್ಬಲಾಲಿಯಮ್ಮ ಲಾಲಿ ಲಾಲಿಯಮ್ಮ ತೂಗದ ಜೋ ಕಾಲಿಯಮ್ಮ ಖಾಲಿ ಖಾಲಿಯಮ್ಮ ಮಲಗಿಸದ ಸುಬ್ಬಲಾಲಿಯಮ್ಮ ಮಲಗಿ ಸರಸು ಬಲಾಲಿಯಮ್ಮ ಮಲಗಿ ಸರಸು ಬಲಾಲಿಯಮ್ಮ ಅವನು ಹುಚ್ಚ ಮಾತ್ರ ಅಲ್ಲ ಮಹಾನ್ ಕೊಲೆಗಡಿಕನಮ್ಮ ಅವನ್ ನೋಡೋಕ್ ಯಾರೇ ಬಂದ್ರು ಅಲೌ ಮಾಡಬಾರ್ದು ಅಂತ ನಮ್ ಹೈಯರ್ ಆಫೀಸರ್ಸ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ ಒಂದ್ ಫೈವ್ ಮಿನಿಟ್ಸ್ ನೋಡ್ಕೊಂಡ್ ಬಂದ್ಬಿಡ್ತೀನಿ ಸರ್ ಪ್ಲೀಸ್ ಸರ್ ಡಾಕ್ಟರ್ನ ಬಿಟ್ಟು ಅವ್ರ ತಂದೆನ ಒಳಗಡೆ ಬಿಡಬಾರ್ದು ಅಂತ ಆರ್ಡರ್ ಮಾಡಿದಾರಮ್ಮ ನೀನ್ ಒಳ್ಳೆ ನಮ್ ತಲೆ ತಿಂತಿಯಲ್ಲಮ್ಮ
ಸರ್, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಲೋ 272 ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ. ಹೋಗ್ ಬಾಮ್ಮ. ಥ್ಯಾಂಕ್ ಯು ಸರ್. ಬೇಗ ಬರಬೇಕು. ಆಸ್ಪತ್ರೆ ಒಳಗಡೆ ಮಾತ್ರ ಹುಚ್ಚರಿದರೆ ಎಂದ್ಕೊಂಡಿದ್ದೆ, ಹೊರಗಡೆನು ತುಂಬಾ ಜನ ಹುಚ್ಚರಿದರೆ. ವಿಜಯ್, ದಿವ್ಯಾ, ನೀನ್ಯಾಕೆ ಇಲ್ಲಿಗೆಲ್ಲ ಬರಕೋದೆ? ನಿನ್ನ ನೋಡದೆ ನನ್ನಿಂದ ಇರೋದಕ್ಕೆ ಆಗೋದಿಲ್ಲ ವಿಜಯ್, ಅದಕ್ಕೆ ಬಂದೆ. ಇಲ್ಲ ದಿವ್ಯಾ, ನಿಂತೋಗಿರೋ ಮದುವೆ ನಿಂತೆ ಹೋಗ್ಬಿಡ್ಲಿ. ನಿನಗೆ ಗೊತ್ತಲ್ಲ ನಾನೊಬ್ಬ ಕೊಲೆಗಾರ ಅಂತ. ಯಾಕೆ ಅದನ್ನೇ ನೆನ್ಸ್ಕೊಂಡು ಕೊರಕ್ತಾ ಇದೀಯಾ? ನಿನ್ ಮನಸ್ಥಿತಿ ಸರಿ ಇಲ್ದೇ ಇರುವಾಗ ನೀನ್ ಹಾಗೆ ಮಾಡ್ದೆ ಅಂತ ಡಾಕ್ಟರ್ ಹೇಳಿದ್ರಲ್ವಾ? ಮನಸ್ಥಿತಿ ಸರಿ ಇಲ್ದಿರ್ಬೇಕಾದ್ರೆ ಆತರ ಎಲ್ಲ ಮಾಡೋರ್ನ ಹುಚ್ಚ ಅಂತ ತಾನೆ ಅಂತಾರೆ. ಈ ಹುಚ್ಚನ್ ಕಟ್ಕೊಂಡು ಲೈಫ್ ಲಾಂಗ್ ಸಫರ್ ಆಗ್ತೀಯ ದಿವ್ಯಾ. ಬೇಡ ದಿವ್ಯಾ. ನೀನೊಬ್ರು ವೇಷಿ ಆಗಿದ್ರು ಸರಿ, ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ಆ ಒಂದು ಒಳ್ಳೆ ಮನಸ್ಸೇ ಸಾಕು. ನೀನೊಬ್ಬ ಹುಚ್ಚನಾಗಿದ್ರು ಸರಿ, ಕೊಲೆಗಾರನಾಗಿದ್ರು ಸರಿ, ನೀನೇ ನನ್ ಗಂಡ. ದಿವ್ಯಾ, ಐ ಲವ್ ಯು. ಎಲ್ಲಿದ್ದಾನ ಅವನು? ಫೋರ್ತ್ ಫ್ಲೋರ್. ಅವನಿಗೆ ಇವತ್ತು ಒಂದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಕರೆಕ್ಟ್. ಏನಪ್ಪ ಇಲ್ಲಿ ವಾರ್ಡ್ ನಂಬರ್ 401 ಎಲ್ಲಿದೆ? ನಿನ್ನ ಕೇಳ್ತಾ ಇರೋದು ಗೊತ್ತಾಗ್ಲಿಲ್ವಾ? ನನ್ನ ತಂಗಿ ಎಲ್ಲಿ? ಎಲ್ಲೋ ನನ್ನ ತಂಗಿ. ನಿನ್ನೆ ಕೇಳ್ತಿರೋದು ಪೊಗಳಲೆ. ಅವತ್ತು ರಾತ್ರಿನೇ ನಿನ್ ಬಲಿ ಹಾಕ್ತಾ ಇದ್ದೆ, ಆದ್ರೆ ನೀನು ಕುಡ್ಕೊಂಡ್ಬಿಟ್ಟಿದ್ದೆ, ಬದುಕೊಂಡ್ಬಿಟ್ಟೆ. ಏಯ್ ಮರ್ಯಾದೆ ನಿಜ ಬೊಗಳದೆ ಹೋದ್ರೆ ಮಗನೆ ಇವತ್ತು ಅಷ್ಟೇ. ಅದೇನೋ ಗಲಾಟೆ. ನಂದೇನೋ ಗೊತ್ತೋ? ಬಾರ ನೋಡೋಣ. ನಡಿ ನಡಿ. ಏನ್ ಗಲಾಟೆ ಅಂತ ಗೊತ್ತಾಗ್ತಾ ಇಲ್ವಲ್ಲ? ಏನ್ ನಡೆದ ತಿಳ್ಕೊಂಡು ಸ್ಟೇಷನ್ ಒಂದು ಫೋನ್ ಮಾಡಿ ಬರ್ತೀನಿ. ಅಲ್ಲಿವರೆಗೂ ನೀನು ಕೇರ್ಫುಲ್ ಆಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಓಕೆ. ಮುಂದೇನ್ಗೋಳ ಕಣ್ಣೊಳಗ ಅದ ಏನ್ ಬಿತ್ತೋ ಸುಡ್ಗಾಡು. ಏಯ್ ನಿಂತ್ಕೋ. ಏನಯ್ಯ ನಿನ್ನ ಹೆಸರು? ಅಲ್ಲಯ್ಯ ಐಡೆಂಟಿಟಿ ಕಾರ್ಡ್ ಬಿಡಿಸ್ಕೊಂಡು ಹೋಗ್ತಾ ಇದೀಯಾ? ಹೆಸರು ಎನ್ ರವಿಕುಮಾರ್. ಏನಯ್ಯ ಯಾರಾದರೂ ಐಡೆಂಟಿಟಿ ಕಾರ್ಡ್ ಬಿಡಿಸ್ಕೊಂಡು ಹೋಗ್ತಾರಾ? ತಗೋ ಇಟ್ಕೋ, ಸೇಫ್ ಆಗಿ ಇಟ್ಕೊಂಡು ಹೋಗು. ಥ್ಯಾಂಕ್ಸ್. ಓ ಸತ್ತಿರೋ ಕೇಸ? ಹೊರಗಡೆ ಬೇಜಾನ್ ಮೆರಿತಿರ್ತಾರೆ, ಇಲ್ಲಿಗೆ ಬಂದು ನಿಗರ್ಕೋತಾರೆ. ಹಾ, ಈ ನನ್ನ ಮಗ ಎಲ್ಲಿಗೆ ಹೋದ್ನಪ್ಪ? ಈ ನನ್ನ ಮಗ ನೀವು ಕಾಯ್ಬೇಕು ಅಂತಂದ್ರೆ ನಾನು ದಿನಕ್ಕೆ 2 ಲೀಟರ್ ನಂದಿನಿ ಹಾಲು ಕುಡಿದು ಕಾಯ್ಬೇಕಿಲ್ಲಿ. ಹಾಸ್ಪಿಟಲ್ ಕಡೆ ತಲೆ ಹಾಕು ಮಲಗಲ್ಲ, ನನ್ನ ಪ್ರಾಣ ಹಿಂಡ್ತಾ ಇದ್ದಾರೆ. ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೊಟ್ಟು ನನ್ನ ಸಾಯಿಸ್ಬಿಡ್ತಾರೆ. ನಾನೇ ಎಲ್ಲ ಗೊತ್ತಿದ್ದ ಮಾಡಿದೆ, ಗೊತ್ತಿದ್ದ ತಲೆ ತಿವಿದಿದ್ದು. ಆ ಹಾಸ್ಪಿಟಲ್ ಅಲ್ಲಿ ಪೊಲೀಸರು ಸರ್ಪ್ ಗೌಲ್ ಹಾಕಿ ನನ್ನ ಸಾಯಿಸ್ತಾ ಇದ್ದಾರೆ. ಅಪ್ಪನಿಗೆ ಹೇಳಿ ಕಮಿಷನರ್ ಹತ್ರ ಮಾತಾಡೋದಕ್ಕೆ. ಬೇಡ ಬಿಡಿ, ನಾನೇ ಮಾತಾಡ್ಕೊತೀನಿ. ಎಟಿಎಂ ಅಲ್ಲಿ ದುಡ್ಡು ಡ್ರಾ ಮಾಡಿದ್ದು, ಕೋದಡ ತಿವಿದಿದ್ದು ಎಲ್ಲ ಗೊತ್ತಿದ್ದ ಮಾಡಿದೆ, ಏನು ಗೊತ್ತಿಲ್ಲ ತಲೆ ಮಾಡಿದ್ದು.
ಯಾರೋ ನೀನು ಹೇಳಿ ಯಾರು ನೀನು ನಾನು ನಿಮ್ಮ ಮಗನೇ ಹಾಸ್ಪಿಟ್ಲಿಂದ ತಪ್ಸ್ಕೊಂಡು ಬಂದ್ಬಿಟ್ಟೆ ಹಾಗಾದ್ರೆ ಈಗ ತಾನೇ ಹಳ್ಳಕ್ಕೆ ತಳ್ಬಿಟ್ಟು ಬಂದಿಯಲ್ಲ ಅವನು ಯಾರು ಈಗ ಅವನೇ ಕಣ ನನ್ನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ನೋಡಕ್ಕೆ ಅವನ ಥರನೇ ಇದೆಯಾ ಏನು ವೇಷ ಬದಲಾಯಿಸ್ಕೊಂಡು ಬಂದಿದ್ಯಾ ಹೇಳಿ ಯಾರು ನೀನು ನಾನು ಯಾರು ಅಂತ ನೀ ತಿಳ್ಕೊಬೇಕಾ ನಿನ್ನ ಕೊಲ್ಲಕ್ ಬಂದಿರೋ ನಿನ್ನ ಪಾಲಿನ ಯಮ ಅವತ್ ನಿನ್ನ ಕೊಲ್ಲಕ್ ಬಂದಾಗ ಕೋದಂಡ ನಿನ್ನ ಕಾಪಾಡ್ಬಿಟ್ಟ ಇವತ್ತು ನಿನ್ನ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಮೇಲ್ ಹೋದ್ರೆ ಮತ್ತೆ ಈ ಕಡೆಯಿಂದ ಬರ್ತಿದ್ದೀರಾ ಅಯ್ಯೋ ಅದು ನಾನಲ್ಲ ಅದು ಎಲ್ಲೋದ ಅವನ ಅವ್ನು ತಪ್ಪಿಸ್ಕೊಂಡೋಗ್ಬಿಟ ಸರ್ ಅವ್ನು ತಪ್ಪಿಸ್ಕೊಳಕ್ ನಾನು ಬಿಡಲ್ಲ ಏಯ್ ಆ ಕಮಿಷನರ್ ನಂಬರ್ ಕೊಡ್ರ ಅಪ್ಪ ಒಂದ್ ನಿಮಿಷ ಯಾರಪ್ಪ ಅವನು ನಂಗೆ ಗೊತ್ತಿಲ್ಲ ಕಣು ಅವನ್ ಯಾಕೆ ನನ್ನ ತರನೇ ಇದ್ದಾನೆ ನಂಗೆ ಗೊತ್ತಿಲ್ಲಪ್ಪ ಅದ್ ಸರಿ ಅವನ್ ಯಾಕೆ ನಿಮ್ಮನ್ನ ಕೊಲ್ಲಕ್ ಬಂದ ನನಗೇನು ಗೊತ್ತಿಲ್ಲ ಕಣು ಹಾಗಾದ್ರೆ ಇಷ್ಟು ದಿನ ನನ್ನ ಜೀವನದಲ್ಲಿ ಆಟ ಆಡಿ ನನ್ನ ಬಾಳ್ನೆ ಹಾಳು ಮಾಡಬೇಕು ಅಂತ ನೋಡಿದವನೇ ತಾನೆ ನಂಗೇನು ಗೊತ್ತಿಲ್ಲಪ್ಪ ಎ ಟಿ ಎಂ ಅಲ್ಲಿ ಹಣ ಡ್ರಾ ಮಾಡಿದ್ದು ದಿವ್ಯ ಮನೆಗೋ ಗಲಾಟೆ ಮಾಡಿದ್ದು ಆ ಹುಡುಗಿನ ಅತ್ಯಾಚಾರ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು ಎಲ್ಲ ಅವನೇ ತಾನೆ ನಿಜ ಹೇಳಿಯಪ್ಪ ಅವನೇ ತಾನೆ ನಾನು ಹೇಳ್ತಿದ್ದೀನಲ್ಲ ನನಗೇನು ಗೊತ್ತಿಲ್ಲ ಕಣು ನನ್ನ ಚಿಕ್ಕ ವಯಸ್ಸಿಂದ ನಡೆದಿರೋ ಈ ನಿಮ್ಮ ಕಾಲುಗಳು ಅವ್ನು ನೋಡ್ತಿದ್ದ ನಡೆಯಕ್ಕೆ ಶುರು ಮಾಡಿದ್ಯಲ್ಲ ಅದು ನಿಮಗೆ ಗೊತ್ತಿಲ್ವಾ ಈಗ ಹೇಗೆ ನಡೀತಾ ಇದ್ದೀರಾ ಆಕ್ಸಿಡೆಂಟ್ ಅಲ್ಲಿ ನಿಮ್ಮ ಕಾಲುಗಳು ಮುರಿದೋಯ್ತು ಅಂತ ನೀವು ಹೇಳಿ ಸುಳ್ಳು ತಾನೆ ಅದೇ ಆಕ್ಸಿಡೆಂಟ್ ಅಲ್ಲ ಮೊಮ್ಮ ಸತ್ತೋದ್ಲು ಅಂತ ಹೇಳಿದ್ದು ಸುಳ್ಳು ತಾನೆ ನಿಜ ಹೇಳಿಯಪ್ಪ ನಿಜ ಹೇಳಿ ನಮ್ಮಮ್ಮ ಇನ್ನೂ ಇದಾರಾ ಇಲ್ಲ ನೀವೇ ಅವ್ರನ್ನ ಕೊಂದ್ಬಿಟ್ರ ಹೇಳಿಯಪ್ಪ ನಿಜ ಹೇಳಿ ಯಾಕೆ ನನ್ನ ಹತ್ರ ನಿಜನ ಮುಚ್ಚಿಟ್ರಿ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ ಯಾಕೆ ಕಾಲಿದ್ದು ಕಾಲೇಜ್ರ ಹತ್ರ ನಾಟಕ ಆಡಿದ್ರಿ ಹೇಳಿಯಪ್ಪ ನಿನಗೋಸ್ಕರ ಕಡೋ ಎಲ್ಲ ನಿನಗೋಸ್ಕರ
ಇಪ್ಪತ್ತೈದು ವರ್ಷಗಳಿಂದ ನನ್ನೆಲ್ಲ ನೋವುಗಳು ನುಗ್ಗಿಕೊಂಡು ನನಗೆ ನಾನೇ ಆತ್ಮೋಚ್ಚನೆ ಮಾಡಿಕೊಂಡು ನಡೆಯೋ ಶಕ್ತಿ ಇರೋ ಈ ಕಾಲುಗಳಿಗೆ ಆಕ್ಸಿಡೆಂಟ್ ಆಯ್ತು, ಮೂಲ ಆಯ್ತು ಅಂತ ಎಲ್ಲರೂ ನಂಬಿಸಿ ನನಗೆ ನಡೆಯೋಕ್ಕಾಗಲ್ಲ, ನನ್ನ ಈ ಕಾಲುಗಳಿಗೆ ಸ್ವಾಧೀನ ಇಲ್ಲ, ನಾನು ಅಂಗವಿಕಲ ಅಂತ ಎಲ್ಲರೂ ನಂಬಿಸಿದ್ದು ನಿನಗೋಸ್ಕರ ಕಣೋ, ನಿನಗೋಸ್ಕರ ಎಲ್ಲ ನಿನಗೋಸ್ಕರ. ನನ್ನೆದೆ ಶ್ರುತಿಯೊಳಗೆ ಸಖಿಯೇ ಒಲವಿನ ನಾದವಿದೆ, ಚೈತ್ರನ ಗಮನ ಏಕೋ ಪ್ರೀತಿಯ ಕೇಳುತ್ತಿದೆ, ನಯನದ ನಿಶೆಗೆ ಮನಸ್ಸಿನ ಬೆಸುಗೆ ವಿರಹವು ಈ ಗಳಿಗೆ ಸುರಿಸಿದೆವು
ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆಪ್ಪ. ಎಲ್ಲ ನೀವು ಕಲ್ಸ್ಕೊಟ್ಟಿದ್ದೆ ಅಲ್ವಾ ಮಾಸ್ಟರ್? ನೀವೇನೇ ಹೇಳಿ ಶಿವು, ಮಾಸ್ಟರ್ನೇ ಮೀರ್ಸೋಗ್ ಡ್ಯಾನ್ಸ್ ಮಾಡ. ಅಯ್ಯೋ ಏನ್ ನೀವು, ವಯಸ್ಸಲ್ಲಿ ನಾನು ತುಂಬಾ ಚಿಕ್ಕವ್ರು, ನನ್ನ ಕಾಲ್ಗೆಲ್ಲ ಬಿದ್ದ್ಕೊಂಡು. ವಯಸ್ಸಲ್ಲಿ ಚಿಕ್ಕವ್ರೆ ಆದ್ರೂ ನೃತ್ಯದಲ್ಲಿ ತುಂಬಾ ದೊಡ್ಡವರು. ಸರಿಯಾಗಿ ಹೇಳಿದೆಯಮ್ಮ. ರಾಜಾ ಮನ್ಮತನೆ ಕಣೋ ನೀನು. ತು ಹೋಗಿ ಮಾಸ್ಟರ್. ನಾಚಿಕೆ ಲೇಖಲ ಏನೆ, ಮದ್ವೆ ನಿಶ್ಚಯ ಆಯ್ತಂತಲ್ಲೇ. ಯಾರ್ಗೆ? ಇನ್ಯಾರ್ಗೆ? ನಮ್ ಯಜಮಾನ್ರಿಗೆನೆ, ನಿಂಗ್ ಗೊತ್ತಿಲ್ವಾ? ಯಾಕೆ? ಪಾಪ ಕಣೆ ಹುಡುಗಿ, ಹಣ ಇದ್ರೆ ಸಾಕಾ? ಸುಖ ಬೇಕು ಅಂದ್ರೆ ಎಲ್ಲೋಗ್ತಾಳೆ? ಕಟ್ಕೊಳ ಗಂಡ, ಅಸಹ್ಯವಾಗಿದ್ರು ಪರವಾಗಿಲ್ಲ ಕಣೆ. ಸಿಂಹ ಸಿಂಹ ತರ ಇರ್ಬೇಕು, ಅದೇ ಅಲ್ವೇನೆ ಒಂದ್ ಹೆಣ್ಣಿಗೆ ಮುಖ್ಯ. ಇವತ್ತಿಂದ ಈ ಮನೇಲಿ ನಿನ್ ಕೆಲ್ಸ ಇಲ್ಲ. ಹೋಗಾಚೆ, ಬಾವಿಗೆ ಬಂದಾಗ ಮಾತಾಡ್ತೀಯ, ಹೋಗಾಚೆ. ಬಾಯಿ ಮುಚ್ಕೊಂಡು ಕೆಲಸ ಮಾಡಕ್ಕಾಗುತ್ತಾ? ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಹೋದ್ರಂತೆ, ಹಂಗಾಯ್ತು. ಏನ್ ಕಂದ, ಊಟ ಮಾಡಿದ್ಯಾ? ಎಲೆ ಅಡಿಕೆ ಹಾಕು. ಅಮ್ಮ. ಏನಪ್ಪ? ನನಗೆ ಮದುವೆನೆ ಬೇಡಮ್ಮ. ನೀನೇ ಹೇಳಮ್ಮ, ನನ್ನ ಎಷ್ಟು ಜನ ನೋಡ್ಕೊಂಡೋದ್ರು, ನೋಡಿದ್ರಲ್ಲ ಏನ್ ಹೇಳಿದ್ರು. ನೋಡಿ ಮೀನಾಕ್ಷಿ ಅವರೇ, ಹೋದ್ ಕೂಡ್ಲೆ ಫೋನ್ ಮಾಡಿ ಹೇಳ್ತೀವಿ, ಬ್ರೋಕರ್ ಹತ್ರ ಹೇಳಿ ಕಳಿಸ್ತೀವಿ, ಲೆಟರ್ ಬರಿತೀವಿ ಅಂದ್ರೆ ಹೊರತು ಒಬ್ರೇ ಒಬ್ರಾದ್ರೂ ತಿರುಗಿ ವಾಪಸ್ ಬಂದ್ರ ಅಮ್ಮ. ನೀನ್ ಯಾಕೋ ಆಗು ಹೋಗಿದ್ದನ್ನೇ ನೆನೆಸ್ಕೊಂಡು ಕೊರಕ್ತಾ ಇದೀಯಾ? ಅವ್ರ ಹಣೆನಲ್ಲಿ ಬರ್ದಿರೋದು ಅಷ್ಟೇ. ನೀನ್ ಯಾರು? ರಾಜ ಕಣೋ. ನೀನ್ ನಿನ್ ಮಗನ್ ಎಲ್ಲಮ್ಮ ಬಿಟ್ಕೊಡ್ತೀಯ. ತಾಯಿಗ್ ಮಗ ಹೇಗಿದ್ರು ಚಂದನೆ, ಆದ್ರೂ ನಂಗೆ ಏನೋ ಒಂದ್ ಕೊರತೆ ಇರೋ ನಿಜನೇ ತಾನೇಮ್ಮ. ನಿನಗೇನೋ ಕಡಿಮೆ, ಒಳ್ಳೆ ಸಿಂಹ ಸಿಂಹ ತರ ಇದೆಯಾ? ನಿನಗೊಬ್ಬಳಿಗೇಮ್ಮ ನಾನ್ ಸಿಂಹ. ಹಾಗ ನೋಡಿದ್ರೆ ಈ ಪ್ರಪಂಚದಲ್ಲಿ ಕೈ ಇಲ್ದಿರೋರ್ಗೆ ಕಾಲಿಲ್ದಿರೋರ್ಗೆ ಎಂತೆಂತವ್ರಿಗೋ ಮದ್ವೆ ಆಗ್ತಿಲ್ವೇನೋ. ನೋಡಿದ್ಯಾ, ನೀನೇ ಒಪ್ಕೊಂಡೆ ನಂಗೇನೋ ಕೊರತೆ ಇದೆ ಅಂತ. ಇದೊಂದು ಕೊರತೆನೇ ಅಲ್ಲ ಕಂದ, ನಾನೊಬ್ಳು ಡಾನ್ಸರ್. ನಾನು ಆಸೆ ಪಟ್ಟ ಹಾಗೆ ಚಿಕ್ಕ ವಯಸ್ಸಿನಿಂದ ನಿನಗೆ ನಾಟ್ಯ ಕಲಿಸ್ಕೊಟ್ಟೆ. ನನ್ನ ಜೊತೆಯಲ್ಲೇ ಇದ್ದಿದ್ರಿಂದ ನಿನ್ನ ಒಂದೊಂದು ನಡೆ ನುಡಿನಲ್ಲೂ ನಾಟ್ಯ ಅಭಿನಯ ಮಾಡ್ತೀಯ. ಇದೊಂದು ಕೊರತೆನಾ? ಬೇಡಮ್ಮ, ನಾಳೆ ಮದುವೆ ಆದ್ಮೇಲೆ ನನ್ನ ಊರವ್ರ ಮುಂದೆಲ್ಲ ಅವಮಾನ ಆಗೋದು ನಂಗೆ ಇಷ್ಟ ಇಲ್ಲಮ್ಮ. ಒಂದ್ ವೇಳೆ ನನ್ನ ಮದುವೆ ಆದವಳು ನನ್ನ ಬಿಟ್ಬಿಟ್ರೆ ನಾನು ಏನಮ್ಮ ಮಾಡ್ಲಿ? ನಾನು ಕೊನೆವರೆಗೂ ನಿನ್ ಜೊತೆನೆ ಇದ್ಬಿಡ್ತೀನಮ್ಮ. ನಾನ್ ಸತ್ತೋಗ್ಬಿಟ್ರೆ? ಅಮ್ಮ ತಮಾಷೆಗೂ ಈ ತರ ಎಲ್ಲ ಹೇಳ್ಬಿಡಮ್ಮ, ನೀನ್ ಇಲ್ದೆ ನನ್ ಕೈಲಿ ಒಂದ್ ಕ್ಷಣನೂ ಇರಕ್ ಆಗಲ್ಲಮ್ಮ. ಇರ್ಬೇಕು, ಜೀವನ ಇಡೀ ನನ್ ಸೆರಿಗಿಡ್ಕೊಂಡೇ ಸುತ್ತಾಡ್ತಾ ಇರ್ತೀಯ. ಸರಿ, ನೀನ್ ಹೇಳ್ದಾಗೆ ಆ ಹುಡುಗಿನೇ ಮದುವೆ ಮಾಡ್ಕೊಂಡೆ ಅಂತ ಇಟ್ಕೋ. ಅವಳನ್ನ ಊರವರೆಲ್ಲ ಎಷ್ಟು ಗೇಲಿ ಮಾಡ್ತಾರೋ ಏನೋ, ಊರವ್ರ ಬಾಯಿ ಮುಚ್ಚಕ್ಕಾಗತ್ತಾ? ಊರವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ನಾನು ನಿಮ್ಮಮ್ಮ ನಿನ್ ಬಗ್ಗೆನೆ ಯೋಚನೆ ಮಾಡ್ತಿದ್ವಿ. ನಮಸ್ಕಾರ ಅತ್ತೆ. ನಮಸ್ಕಾರ. ಊಟ ಆಯ್ತಾ? ಆಯ್ತಪ್ಪ. ನನ್ ಮಗಳು ನಿನ್ನ ಗಂಡನಾಗಿ ಪಡೆಯೋಕೆ ತುಂಬಾ ಅದೃಷ್ಟ ಮಾಡಿದ್ಲು. ಹಾಗೆ ಹೇಳು, ಕೇಳಿದ್ಯೇನು? ಎಷ್ಟೇ ಆದ್ರೂ ನಿನ್ ಫ್ರೆಂಡ್ ಅಲ್ವಾ, ಹಾಗೆ ಹೇಳ್ತಾರೆ. ಕಂದ, ನಿಮ್ಮಮ್ಮ ಮಾತ್ರ ನನಗೆ ಫ್ರೆಂಡ್ ಅಲ್ಲ, ನೀ ಚೋಟುದ ಇದ್ದಾಗಿಂದನು ನನಗ್ ಗೊತ್ತು ನೀನು ನನ್ ಫ್ರೆಂಡೇನೆ. ನನ್ ಮಗಳ ಹತ್ರ ನಿನ್ ಬಗ್ಗೆ ಎಲ್ಲ ವಿಷಯನೂ ಹೇಳಿದೀನಿ. ನಿನ್ ಫೋಟೋಸು ವಿಡಿಯೋ ಕ್ಯಾಸೆಟ್ ಎಲ್ಲ ಅವಳು ಕಳಿಸಿದ್ದೆ, ಅದನ್ನೆಲ್ಲ ನೋಡಿ ಇವತ್ ಬೆಳಗ್ಗೆನೆ ಬಾಂಬೆಯಿಂದ ಫೋನ್ ಮಾಡಿದ್ಲು. ಏನ್ ಹೇಳಿದ್ಲು? ಓಕೆ ಅಂತ ಹೇಳಿದ್ಲು. ಇವನ್ ವಿಷಯ ಬಿಡು, ಅವಳು ಇನ್ನೇನ್ ಹೇಳಿದ್ಲು? ಬರೋ ಮುಹೂರ್ತದಲ್ಲೇ ಮದ್ವೆ ಇಟ್ಕೊಳ್ಳಿ ಅಂತಂದ್ಲು. ಅದು ಹಾಗಲ್ಲ ಅತ್ತೆ. ಶಿವು, ನೀನ್ ಅಡ್ಬಾಯ್ ಹಾಕ್ಬೇಡ. ನೋಡು, ಈ ಮದ್ವೆ ನಡೀಲಿಲ್ಲ ಅಂದ್ರೆ ನನ್ನ ಜೀವಂತವಾಗಿ ನೋಡಕ್ ಸಾಧ್ಯ ಇಲ್ಲ. ಹಾಗ ಬಾಯಿ ಮುಚ್ಕೊಂಡು ಆಗ್ಬೇಕಾಗಿರೋ ಕೆಲ್ಸ ನೋಡು. ನೀನ್ ಬಾರೆ. ಅವಳ ವಿಷಯ ಬಿಡು,
ನೀನ್ ಯಾವ ಕೆಲ್ಸನೂ ಮಾಡಕ್ ಹೋಗ್ಬೇಡ, ಎಲ್ಲ ನಾವ್ ನೋಡ್ಕೋತೀವಿ. ನನ್ ಮಗಳು ಫೋಟೋ ಇದೆಯಲ್ಲ ನೋಡ್ತಾ ಇರು, ಮದ್ವೆ ದಿನ ನೇರವಾಗಿ ನೋಡ್ಬೋದು. ಬ್ಯಾಂಕ್ ಚೇರ್ಮನ್ ರು ಅವ್ರ ಸಂಸಾರ ಬಂದ್ರು. ಹೌದಾ, ಬನ್ನಿ ಬನ್ನಿ ಬನ್ನಿ. ಸುಜಾತಾ ಬಾ ಇಲ್ಲಿ, ನೀವು ಬಂದಿದ್ದು ತುಂಬಾ ಸಂತೋಷ. ಚೆನ್ನಾಗಿದ್ದೀರಾ? ಬಾಮ್ಮ ಬಾ. ಇವ್ರು ನಮ್ ಬೀಗರು. ನಮಸ್ಕಾರ. ಕೂತ್ಕೊಳ್ಳಿಯಾ? ಹೋಗಿ. ಚೆನ್ನಾಗಿದ್ಯಾ? ಮನ್ಮಥನ್ ತರ ಇದ್ಯಾ? ಯಾಕೆ ಮುಂಚೆ ನೋಡಿರ್ಲಿಲ್ವಾ? ಫೋಟೋಲ್ ನೋಡಿದ್ದೆ, ವಿಡಿಯೋನಲ್ಲಿ ಡಾನ್ಸ್ ಪ್ರೋಗ್ರಾಮ್ ನೋಡಿದ್ದೆ. ನನಗ್ ಮೊದ್ಲೇ ಡೌಟ್ ಇತ್ತು, ನಾನ್ ಮದ್ವೆ ಮಾಡ್ಕೊಂಡ್ರೆ ಒಬ್ಬ ವೆಸ್ಟರ್ನ್ ಡಾನ್ಸರ್ನೋ ಇಲ್ಲ ಮಿಸ್ಟರ್ ಮೈಸೂರ್ನೋ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಇವನ್ ಹೇಗೆ ನೀನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡೆ? ಆಗಲ್ಲ, ಅವ್ರ ಹಾಗೇನೆ. ಏನ್ ಹೇಳ್ತಿದೀಯೇ? ಅವರು ನಮಸ್ಕಾರ. ಕೂತ್ಕೊಳ್ಳಿ. ಓಂ ಗಣೇಶಾಯ ನಮಃ, ಓಂ ವೃಷಭಾಯ ನಮಃ, ಓಂ ಮಿಥುನಾಯ ನಮಃ, ಓಂ ಕಟಕಾಯ ನಮಃ. ಏನಾಯ್ತು ನಿಂಗೆ? ಯಾಕೆ ಹಾರ ತೆಗಿತಾ ಇದ್ಯಾ? ನನಗೆ ಬೇಡ, ಬಿಡೆ. ನನಗೆ ಮದ್ವೆ ಬೇಡ, ಬಿಡೆ. ನನ್ನ ಬಿಡ್ರೆ, ನಾನು ಬೇಡ ಅಂತ ಹೇಳ್ತಿದ್ದೀನಲ್ಲ, ಬಿಡೆ ಪ್ಲೀಸ್, ಬಿಡೆ. ನನ್ನ ಏನೇ ಇದೆಲ್ಲ? ಸಾರಿ ಮಾ, ನನಗೆ ಮದ್ವೆ ಬೇಡ. ಏನ್ ಓದಿದ್ದೀನಿ ಅಂತ ಕೊಬ್ಬ? ಹಸೆ ಮಣ್ಣಿಂದ ಎದ್ ಬಂದಿದ್ಯಾ? ಮರ್ಯಾದೆಗೆ ಹೋಗಿ ಕುತ್ಕೋ. ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀನಲ್ಲ, ನನ್ನ ಬಿಟ್ಬಿಡು ಪ್ಲೀಸ್. ಬಾಳಿ, ನನ್ ಮಾತು ಕೇಳು, ಇದೆಂತ ಒಳ್ಳೆ ಸಂಬಂಧ ನಿನ್ಗೆ ಗೊತ್ತಾ? ಅನ್ಯಾಯವಾಗಿ ನೀನ್ ಬಾಳೆ ನೀನೇ ಹಾಳು ಮಾಡ್ಕೋಬೇಡ. ಹಾಳು ಮಾಡ್ಕೋತಿರೋದು ನಾನಲ್ಲ, ನೀನೆ. ನೀನೆ ನಿನ್ ಕೈಯಾರೆ ನನ್ ಬಾಳ್ನ ಸರ್ವನಾಶ ಮಾಡ್ತಿದ್ಯಾ. ನಿನ್ ಕಾಲ್ ಹಿಡಿದ್ ಕೇಳ್ಕೋತೀನಿ ಕಣೆ, ಅವ್ನು ತುಂಬಾ ಒಳ್ಳೆಯವನು. ಒಳ್ಳೆಯವನಾಗಿದ್ರೆ ಮಾತ್ರ ಪ್ರಯೋಜನ ಇಲ್ಲಮ್ಮ, ಅವನು ಗಂಡ್ಸಾಗೂ ಇರಬೇಕು. ಅವ್ನ್ ಡಾನ್ಸರ್ ಅಲ್ವಾ, ಅದಕ್ಕೆ ಅವ್ನ್ ನೋಡ್ಕೋತಾನೆ ಕಣೆ. ನೋಡದ್ನಲ್ಲ ಅವ್ನ್ ನಡೆನ. ಹಾ, ನೀ ಕ್ಯಾಸೆಟ್ ಅಲ್ಲಿ ಆಗ್ಲೇ ನೋಡಿದ್ಯಲ್ಲ. ಆದ್ರೆ ನೇರವಾಗಿ ನೋಡ್ಲಿಲ್ವೇ? ನಿನ್ನೇ ನಂಬ್ದೆ, ಹೆತ್ತ ಮಗಳಿಗೆ ಇಷ್ಟೊಂದು ದ್ರೋಹ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸಾರಿ ಅಮ್ಮ. ವಾಣಿ, ಅಮ್ಮ ಹೇಳ್ತಿರೋದು ನೀನ್ ಒಳ್ಳೇದಕ್ಕಮ್ಮ. ಏಯ್ ಹೋಗಯ್ಯ. ಅಳ್ಬೇಡಮ್ಮ, ನಾನೇ ಹೇಳಿದ್ನಲ್ಲ ಈ ಮದುವೆ ಬೇಡ ಬೇಡ ಅಂತ, ನೀನೇ ಕೇಳಲಿಲ್ಲ. ಸರಿ ಬಿಡು, ಇನ್ಮೇಲಾದ್ರೂ ನನ್ನ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ ಪೀಡಿಸ್ಬೇಡ. ಬಾಮ್ಮ, ಮನೆಗೆ ಹೋಗೋಣ. ಭಯ ಆಗ್ತಿದ್ಯಮ್ಮ. ಅಯ್ಯೋ, ಏನಾಯ್ತು ಅಮ್ಮನಿಗೆ? ದಯವಿಟ್ಟು ಅನ್ನ ಬಿಟ್ಟು ಹೋಗ್ಬಿಡ್ಬಿಡಮ್ಮ. ಅಮ್ಮ ಅಯ್ಯೋ ಪ್ಲೀಸ್ ಅಮ್ಮ, ಇನ್ಮೇಲೆ ನೀನ್ ಏರ್ದಾಗೆಲ್ಲ ನಾನು ಕೇಳ್ತೀನಮ್ಮ. ನೀನ್ ಯಾವ ಹುಡುಗಿನ ಬೇಕಾದ್ರೆ ತೋರ್ಸಮ್ಮ, ನಾನು ಮದುವೆ ಆಗ್ತೀನಿ. ಅಮ್ಮ ಅಮ್ಮ ಅಮ್ಮ, ನನ್ನ ಬಿಟ್ಟು ಹೋಗ್ಬಿಡಮ್ಮ, ನನ್ನ ಜೀವನೇ ನೀನು, ಈ ಜೀವ ಬಿಟ್ಟು ಹೋಗ್ತೀಯಮ್ಮ. ಅಮ್ಮ ಅಯ್ಯೋ ಅಮ್ಮ, ಅಯ್ಯೋ ನನ್ನ ಬಿಟ್ಟು ಹೋಗ್ತ. ಅಮ್ಮ ಕೇಳ್ಬಿಡಮ್ಮ, ಕೇಳ್ಬಿಡಮ್ಮ. ಅಮ್ಮ
ಏನ್ ಹೇಳ್ದೆ ನೀನು? ಈ ಮದುವೆ ನಡೀಲಿಲ್ಲ ಅಂದ್ರೆ ನಾನಿರೋದಿಲ್ಲ ಅಂತ. ಅದಕ್ಕೆ ಅಯ್ಯಯ್ಯೋ, ಅದಕ್ಕೋಸ್ಕರ ಅಯ್ಯಯ್ಯೋ, ಹಾಗ್ ಬಾಬಿಡಮ್ಮ, ಹಾಗ್ ಬಾಬಿಡಮ್ಮ. ನೀನಿಲ್ದೆ ನನಗ್ ಬದುಕೋ ಶಕ್ತಿ ಇಲ್ಲಮ್ಮ, ನೀನಿಲ್ದೆ ನನ್ ಬದುಕಕ್ ಆಗಲ್ಲಮ್ಮ. ಅಮ್ಮ ಅಮ್ಮ ಕಳ್ಬಿಡಮ್ಮ, ಅಮ್ಮ ನನ್ ಒಲ್ಟಿ ಆಗ್ಬಿಟ್ಟು ಹೋಗ್ಬಿಡಮ್ಮ. ನೀನಿಲ್ದೆ ನನ್ ಕೈ ಬದುಕಕ್ ಆಗಲ್ಲಮ್ಮ. ಹೊರಗೆ ಹೋಗಿದ್ದಾಳೆ. ನಿನಗೆ ಹೇಳ್ತಾ ಇರೋದು, ಎಲ್ಲ ಹೋಗ್ತಿದ್ದೀಯಾ? ಹುಡುಗಿಯಲ್ಲಿ ಮೇಲೆ ಇದ್ದಾಳೆ. ಮೇಲೆ ಯಾಕೆ ಹೋಗ್ತಾ ಇದೀಯಾ? ಸುಜಾತ ಹೊರಗೆ ಹೋಗಿದ್ದಾಳೆ ಅಂತ ಹೇಳಿದ್ನಲ್ಲ. ಏಯ್, ಹಿಡ್ಕೊಂಡ್ರ ಅವನ್ನ. ಏಯ್, ಅವನ್ ತಸ್ ಜನರ ಮುಂದೆ ಉಗಿದು ಉಪ್ಪಿನಕಾಯಿ ಹಾಕಿದ್ದಲ್ಲೋ, ಮತ್ತೆ ಅವಳನ್ನ ಹುಡ್ಕೊಂಡ್ ಬಂದಿದ್ದಲ್ಲೋ, ಹೇಳಿ ನನ್ನ ಮಗನೇ. ಏನೋ ಗುರಾಯಿಸ್ತೀಯ ಅಲ್ಲ, ಆದ ಅವಮಾನ ಸಾಲ್ದ. ಮದ್ವೆ ತನಕ ಹೊರಟೋಯ್ತು, ನೀನ್ ಹಾಗೆ ನೋಡ್ಬೇಡ, ನೀನ್ ನನಗೆ ಇಷ್ಟ ಆಗಿಲ್ಲ. ಪ್ಲೀಸ್ ಪ್ಲೀಸ್ ಬಿಡು. ಶಿವ, ಪ್ಲೀಸ್ ಶಿವ, ನನ್ನ ಭಾಳ ಹಾಳು ಮಾಡ್ಬೇಡ ಶಿವ.
ಕೆಲಸ ಆ ಶಿವಸಾಗರ್ ಬಂದು ಮೊದ್ಲ ಬಾಗ್ಲು ಹೊಡೆದಾಕಿ ಬನ್ನಿ ಬರ್ಲಾ ಶಿವು ಏನಪ್ಪ ಇದೆಲ್ಲ ಒಬ್ನಿಗೆ ಆಡಕ್ ಬರಲ್ಲ ಅಂದ್ರೆ ಹಾಡ್ ತೋರಿಸ್ಬೋದು ಹಾಡಕ್ ಬರಲ್ಲ ಅಂದ್ರೆ ಹಾಡ್ ತೋರಿಸ್ಬೋದು ಒಂದ್ ಕೆಲಸ ಮಾಡಕ್ ಬರಲ್ಲ ಅಂದ್ರೆ ಮಾಡಿ ತೋರಿಸ್ಬೋದು ಆದ್ರೆ ಗಂಡ್ಸೆ ಅಲ್ಲ ಅಂದ್ರೆ ಎಷ್ಟು ಚೆನ್ನಾಗಿದ್ ಕನ್ನಡಿ ಒಡ ಚೂರ್ ಚೂರ್ ಮಾಡ್ಬಿಟ್ರಲ್ಲ ಒಂದ್ ಹುಡುಗಿ ಬಾಳ್ನೆ ಒಡ ಚೂರ್ ಚೂರ್ ಮಾಡ್ಬಿಟ್ನಲ್ಲ ಕೋದಂಡ ಅದಕ್ಕೆ ಈ ತರ ಹುಚ್ಚುಚ್ಚಾಗಿ ಆಡ್ಬೇಕಾ ನಾನ್ ಮಾಡಿರೋ ಕೆಲಸ ನೆನ್ಸ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಾ ಇದೆ ಏನೇ ಆದ್ರೂ ನಾನ್ ಮಾಡಿದ ತಪ್ಪೆ ಅಲ್ವಾ ಇಲ್ಲ ನನ್ ಪ್ರಕಾರ ನೀವು ಮಾಡಿದ ತಪ್ಪೇ ಅಲ್ಲ ಒಂದ್ ವೇಳೆ ನಿಮ್ ಮನ್ಸಿಗೆ ತಪ್ಪು ಅಂತ ಅನ್ಸಿದ್ರೆ ಆ ಹುಡುಗಿನ ನಮ್ಮನೆಗೆ ಕರ್ಕೊಂಬಂದ್ಬಿಡಿ ತಪ್ಪೆಲ್ಲ ರೈಟ್ ಆಗ್ಬಿಡುತ್ತೆ ಏನಮ್ಮ ಸುಜಾತ ವಾಣಿ ಹಿಕ್ಕ ಕಿರಿಚ್ಕೊಳ್ತಾ ಇದ್ದಾಳೆ ನಾನು ಒಂದ್ ಅದೆಲ್ಲ ನಾನು ನೋಡ್ಕೋತೀನಿ ನೀವು ಊರ್ಗ್ ಹೊರಡಿ ತುಂಬಾ ಸಂತೋಷ ಅಮ್ಮ ಬರ್ತೀನಿ ಡಾಕ್ಟರ್ ನನ್ನ ಅಬಾರ್ಷನ್ ಮಾಡಿಸ್ಕೊಳ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅದಕ್ಕೆ ಅಮ್ಮ ಔಷಧಿಗಳನ್ನೇ ಬರ್ಕೊಡ್ದೆ ನಾನೇ ನನ್ನ ಹತ್ರ ಇರೋ ಮಾತ್ರೆಗಳನ್ನ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ ತಗೋಮ್ಮ ಈ ಔಷಧಿಗಳನ್ನೇನಾದ್ರೂ ನೀನ್ ತಗೊಂಡೆ ಅಂತ ಇಟ್ಕೋ ಎಲ್ಲ ತಾನಾಗೆ ಕರಗೋಗುತ್ತೆ ಹೋಗು ಇವೆಲ್ಲ ಡಾಕ್ಟರ್ಗಳು ನಿಮಗೆಲ್ಲ ಒಂದು ಹಾಸ್ಪಿಟಲ್ ನೋಡಿ ಇಲ್ಲಿ ಅಬಾರ್ಷನ್ನು ಆಗಿಲ್ಲ ನಿನ್ ಪಿಂಡನೂ ಆಗಿಲ್ಲ ಅಲ್ಲಮ್ಮ ಅಬಾರ್ಷನ್ ಆಗಿಲ್ಲ ಅಂತ ತಿಳ್ಕೊಳ್ಳೋದಿಕ್ಕೆ 5 ತಿಂಗಳು ಬೇಕಾಗಿತ್ತ ನಿನಗೆ ಎಲ್ಲ ನನ್ನ ಹೊಣೆ ಬರಹ ನಾನು ನಿನಗೆ ಸ್ಟ್ರಾಂಗ್ ಡೋಸೇಜ್ ಕೊಡೋಣ ಅಂತಿದ್ದೆ ಅದರಿಂದ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಯ್ಯೋ ಹಾಗೊಂದ್ ವೇಳೆ ನಾನ್ ಸತ್ತು ಹೋಗಿದ್ರು ಪರವಾಗಿಲ್ಲ ಡಾಕ್ಟರ್ ಚಿಂತೆ ಮಾಡಬೇಡಮ್ಮ ಇನ್ ಮುಂದೆ ನಾನೇ ಅಲ್ಲ ಯಾವ್ದೇ ಡಾಕ್ಟರ್ ಬಂದ್ರು ನಿನ್ ಹೊಟ್ಟೆಲ್ ಬೆಳಿತಿರೋ ಮಗುನ ಅಲ್ಲಾಡ್ಸೋಕೂ ಆಗಲ್ಲ ಟೇಕ್ ಕೇರ್ ಆಲ್ ದ ಬೆಸ್ಟ್ ಐ ಡೋಂಟ್ ನೀಡ್ ಯುವರ್ ವಿಶಸ್ ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ನೋಡೋಣ ಮುಂದೆ ಹುಟ್ಟೋ ಮಗುವಿಂದಾದ್ರೂ ಇವರಿಬ್ರು ಒಂದಾಗ್ತಾರೋ ಏನೋ ಅಂತ ಅತ್ತೆ
ಈ ಮಗು ನಂಗೆ ಕೊಟ್ಬಿಡಿಯತ್ತೆ. ಇದು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗು. ಇನ್ ಮುಂದೆ ನನ್ನ ಜೀವನದಲ್ಲಿ ನನಗಿರೋ ಒಂದೇ ಒಂದು ಸಂಬಂಧ ಆತೆ. ನಿಮ್ ಮಗಳ ಜೀವನದಲ್ಲಿ ಇನ್ ನಂಗ್ ಜಾಗ ಇಲ್ಲ, ಹಾಗೆ ನನ್ನ ಜೀವನದಲ್ಲೂ ಬೇರೆ ಯಾವ ಹೆಣ್ಣಿಗೂ ಜಾಗ ಇಲ್ಲ. ಈ ಮಗು ನಾನು ಚೆನ್ನಾಗಿ ನೋಡ್ಕೊಂತೀನತ್ತೆ, ನನ್ ನಂಬಿಯತ್ತೆ. ನಮ್ ತಾಯಿ ಕೇಳಿದ್ರೆ ಕೊಡ್ತಿದ್ರಲ್ಲ ಅತ್ತೆ, ದಯವಿಟ್ಟು ಕೊಡಿಯತ್ತೆ, ಪ್ಲೀಸ್ ಅತ್ತೆ. ನೀನು ಮಗುವಾಗಿದ್ದಾಗ ನಿನ್ನ ತಗೊಂಡು ನಾನು ಕೋದಂಡ ಆ ಊರನ್ನೇ ಬಿಟ್ಟು ಬೇರೆ ಊರಿಗೆ ಬಂದ್ಬಿಟ್ವಪ್ಪ. ಅವತ್ತಿಂದ ಇವತ್ತವರೆಗೂ ನಿನ್ನ ತಾಯಿನ ನೋಡ್ಲಿಲ್ಲಪ್ಪ. ನನ್ನ ತಾಯಿಯಿಂದ ನಿನ್ನ ತಾಯಿವರೆಗೂ ನನಗಿಷ್ಟ ಆದವರೆಲ್ಲ ನಾನು ಕಳ್ಕೊಂಬಿಟ್ನಪ್ಪ. ಇಷ್ಟ ಆದ್ಮೇಲೂ ನಾನು ಬದುಕಿದ್ದೀನಿ ಅಂದರೆ ಅದು ಕೇವಲ ನಿನಗೋಸ್ಕರ ಕಣೋ. ಜೀವನದಲ್ಲಿ ನಾನು ಪಟ್ಟ ಅವಮಾನಗಳು, ಅನುಭವಿಸಿದ ವೇದನೆಗಳನ್ನೆಲ್ಲ ನನ್ನ ಮಗನಾಗಿ ನೀನು ಅನುಭವಿಸಬಾರ್ದು ಅಂತಾನೆ ಕಾಲಿಲ್ದಿರೋ ಹತ್ರ ನಾಟಕ ಆಡದ್ನಪ್ಪ. ನನ್ನ ತಾಯಿನ ನೋಡಿ ನಾನು ಬೆಳೆದಾಗೆ ನನ್ನ ನೋಡಿ ನೀನು ಬೆಳಿಬಾರ್ದು ಅಂತಾನೆ ನಡೀತಿದ್ದ ಈ ಕಾಲುಗಳನ್ನ ನನಗೆ ನಾನೇ ಕಟ್ಟಾಕೊಂಡ್ಬಿಟ್ನಪ್ಪ. ಇದೆಲ್ಲ ಮಾಡಿದ್ದು ನಾನು ನಿನಗೋಸ್ಕರ, ನಿನಗೊಂದು ಒಳ್ಳೆ ಭವಿಷ್ಯ ರೂಪಿಸ್ಬೇಕು ಅನ್ನೋಕ್ಕೋಸ್ಕರ. ಆದರೆ ನಿನ್ನನ್ನು ಅವನು ಯಾಕೆ ಇಷ್ಟೊಂದು ಶೋಷಣೆ ಗುರಿಪಡಿಸ್ತಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಕಣು. ಅವನು ಯಾಕೆ ನಿಂತರ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲಪ್ಪ. ಅವನು ಯಾಕೆ ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನನಗೆ ಗೊತ್ತಿಲ್ಲಪ್ಪ. ಅಪ್ಪ ನನಗೆ ವಿಷಯ ಗೊತ್ತಿಲ್ಲ, ನಿಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ನಪ್ಪ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ. ಬದುಕಿರೋದೇ ನಿನಗೋಸ್ಕರನಪ್ಪ, ನಿನಗೋಸ್ಕರ ಕಣೋ, ನಿನಗೋಸ್ಕರ. ಇವನೇ ಸರ್ ಇಲ್ಲಿಗೆ ಬಂದಿದ್ದ. ಐ ಸೇ ಮಿಸ್ಟರ್ ವಿನಯ್ ಕುಮಾರ್. ಎಸ್ ಸರ್. ಇವನ ಹೆಸರು ಅಜಯ್ ಅಂತ. ಬೆಸ್ಕಾಮ್ ಅಲ್ಲಿ ಇವನು ಲೈನ್ ಮೆನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನ 24 ಅವರ್ಸ್ ಅಲ್ಲಿ ಇವನ ಬಗ್ಗೆ ಎಲ್ಲ ಡೀಟೇಲ್ಸ್ ನನ್ನ ಟೇಬಲ್ ಮೇಲೆ ಇರಬೇಕು. ಓಕೆ ಸರ್. ಸರ್ ನಿಮ್ಮ ಪಿ ಎ ಕೋದಂಡ ಅವರು ಈಗ ಹೇಗಿದ್ದಾರೆ? ಪರವಾಗಿಲ್ಲ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಡೋಂಟ್ ವರಿ ಸರ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅಪ್ಪ ಹೇಳಪ್ಪ, ನನಗೆ ಅಮ್ಮನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದ್ಯಪ್ಪ. ಆಕೆ ಎಲ್ಲಿದ್ದಾಳು, ಏನ್ ಮಾಡ್ತಿದ್ದಾಳು ನಂಗೆ ಗೊತ್ತಿಲ್ಲಪ್ಪ. ಅವ್ರು ನಮ್ಮಮ್ಮಗೆ ಏನೋ ಮಾಡ್ತಿದಾರೆ, ಅವ್ರು ನಮ್ಮಮ್ಮಗೆ ಏನ್ ಮಾಡ್ತಿದಾರೆ? ಎತ್ತೋ ಕೈನ. ನೀನ್ ತಿನ್ನಿಸ್ದೆ ನಿಮ್ಮ ಅಮ್ಮ ತಿನ್ನಲ್ಲ ಅಂತ ಗೊತ್ತಿಲ್ಲ ನಿನ್ಗೆ? ಮೂರ್ ದಿನದಿಂದ ಎಲ್ಲ ಹಾಳಾಗಿ ಹೋಗಿದ್ದೆ. ಅನ್ನ ತಿಂದೆ ಸತ್ತೋಗ್ತಾಳೆ ಅಂತ ಇಲ್ಲಿಗೆ ತಂದು ಸೇರ್ಸಿದ್ದೀನಿ ಕಣವ ಮುಟ್ಟಾಳ. ನಿನಗೆ ಬೇರೆ ಯಾವ್ದು ಹಾಕ್ಬಿಡ್ತೀನಿ, ಹೋಗಿ ರಿಸೆಪ್ಷನ್ ಕೂತ್ಕೊಳ್ಳಿ, ಹೋಗಿ ನಡಿ ನೋಡಿ. ಸಾರ್ ಅವ್ರಿಬ್ರಲ್ಲ ಸಾರ್, ಒಬ್ನೇ ಬೀಗ್ರು ತಮ್ಮ ಮಗನ ಕಾಪಾಡ್ಕೋಸ್ಕರ ಸುಳ್ಳು ಹೇಳ್ತೀರಷ್ಟೇ. ರೀ ನಿಮ್ಮಿಂದನೇ ನಮ್ ಕಮಿಷನ್ ಅವ್ರು ಕನ್ಫ್ಯೂಸ್ ಆಗ್ಬಿಟ್ಟಿರೋದು, ಅದನ್ನೆಲ್ಲ ವಿಚಾರಿಸಕ್ಕೆ ನಾನ್ ಬಂದಿರೋದು. ನಿಜ ಹೇಳಿ, ನೀವು ಅವನ್ನ ಎಲ್ಲಿ ನೋಡಿದ್ರಿ? ನಿಮ್ಮನ್ನ ಏಕ್ ತಗದ್ ಬಿಸಾಕ್ತಾ ಅಂತ ಕರೆಕ್ಟ್ ಆಗಿ ಹ್ಯಾಕ್ ಮಾಡಿ. ಏನ್ ಸರ್ ಹಿಂಗ ಹೇಳ್ತೀರಾ? ಅವನು ನಮ್ಮನ್ನ ತಲುಪಿಸಾಕಾಗತ್ತಾ? ನಾವ್ ಯಾವ ಮಾಡಿದಾಗ ನಿಜ ಮಾತ್ರ ಹೇಳ್ಬೇಕು ನನ್ನ ಹತ್ರ. ಸರ್ ನಾನ್ ನಿಜವಾಗ್ಲೂ ಹೇಳ್ತೀನಿ ಸರ್, ಅವ್ನ ನಮ್ಮಿಬ್ರನ್ನ ಒಳ್ಳೆ ಸತ್ತ ಹಾಗೂ ಎತ್ತಿ ಎತ್ತಂಗೆ ಹೆಸ್ಬಿಡ. ಎಲ್ಲಿಂದ? ನಾಲ್ಕನೇ ಹೌದು. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ? ಈಗ ನಾವು ಇಲ್ಲಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ.
ಒಂದೇ ಒಂದ್ ಚಾನ್ಸು, ಕೊನೆ ಚಾನ್ಸು. ಆ ನಮ್ಮ ಅಪ್ಪನ ಕೊಂದು ಬಿಟ್ಟು ನಾನೇ ಪೊಲೀಸ್ ಸರೆಂಡರ್ ಆಗ್ತೀನಿ ಸುಮ್ಮನೆ ಇರು. ಏ ನನಗೆ ಗೊತ್ತುಗಳು ನೀನ್ ಬದಲಾಗಲ್ಲ ಅಂತ, ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಹೇಳ್ಬಿಟ್ಟೆ. ಏನು ಹಾಗೆ ನೋಡ್ತೀಯ, ಪೊಲೀಸ್ನವ್ರು ಮನೆಗೆ ಬಂದು ವಿಚಾರಿಸಿದಾಗ ನಾನು ಹೇಳಿಲ್ಲ ಅಂತ ಇಟ್ಕೋ. ಇಷ್ಟೊತ್ತಿಗೆ ನನ್ನ ಒಂದೊಳಗೆ ಹಾಕಿರೋರು, ಅದಕ್ಕೆ ಎಲ್ಲ ಹೇಳ್ಬಿಟ್ಟೆ. ಅಲ್ಲಿ ನೋಡ ಪೊಲೀಸ್ನವರೆಲ್ಲ. ಏಯ್ ಇಷ್ಟೊತ್ತಾದ್ರೂ ಅವರು ಬರ್ಲೇ ಇಲ್ವಲ್ಲ ಸರ್. ಅವ್ರು ನೋಡೋಕೆ ಯಾಕೋ ಕ್ರಿಮಿನಲ್ಸ್ ತರ ಕಾಣ್ತಿದ್ರು. ಲೇ ನೀನು ನನ್ ಕಣ್ಗೆ ಹಂಗೆ ಕಾಣಿಸ್ತಾ ಇದ್ಯಾ? ಏ ಮೇಲ್ಗಡೆ ಹೋಗಿ ಅವ್ರು ಯಾವ ಫ್ಲೋರ್ ಅಲ್ಲಿ ಅವ್ರೆ ಅಂತ ಹುಡುಕೊಂಡ್ ಕರ್ಕೊಂಬಂದ್ರ. ಈಗ ಅವರು ಪಾತಾಳದಲ್ಲಿ. ನೀ ನಿಜವಾಗ್ಲೂ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಯಾ? ಹೇಳಿದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಯಾಕೆ ನಮ್ಗೆ ಬರ್ತಾ ಇಲ್ವಾ? ನಿಮ್ಮ ಅಮ್ಮನ ಮೇಲೆ ಆಣೆ ಕಡು ಹೇಳಿದ್ದೀನಿ. ಈ ಕೆಲಸ ನೀನೇ ಯಾಕೋ ಮಾಡ್ತೀಯ? ನಾನೇ ಬಾರ್ಬರ್ ಶಾಪ್ಗೆ ಹೋಗಿ ಮಾಡಿಸ್ಕೋತೀನಿ ಬಿಡು. ಎತ್ತೋ ಇದನ್ನ, ಎತ್ತೋ ಕಂಡಿದ್ದೀನಿ ಎತ್ತೋ. ಬನ್ನಿ ಬಾವ, ಬನ್ನಿ ಬನ್ನಿ ಬಾವ, ಬನ್ನಿ ಬನ್ನಿ ಹೊರಡಿ. ಬೇಗಕ್ಕು ಕೊಲೆ ಕೊಲೆ ಕೊಲೆ. ಯಾರೋ ಕೊಲೆ ಮಾಡ್ಬಿಟ್ಟಿ ಸರ್. ಕೊಲೆನಾ? ಯಾಕೆ ಮಾಡಿದ್ರಿ? ನಾವು ಕೊಲೆ ಮಾಡಿದ್ವಾ? ಏ ಯಾಕೆ ಹಂಗ್ ಬಡ್ಕೋತಾ ಇದ್ದೀರಿ? ಯಾಕೆ ಕೊಲೆ ಮಾಡಿದ್ರಿ? ನಿಜ ಹೇಳಿ ಸರ್. ನಮ್ಮನ್ನ ಅನ್ಮಾನಿಸ್ತಿದ್ರಲ್ಲ. ಏ ಏನ್ ನಡೀತು ಅಂತ ಸರಿಯಾಗಿ ಹೇಳ್ರೋ ಸರ್. ಅದು ಲಿಫ್ಟ್ ಮಾಡಿ ಮೇಲೆ ಕೊಲೆ ಮಾಡ್ದೋನೆ ಬೇರೆ, ಇವ್ರನ್ನ ಹಿಡ್ಕೊಂಡು ವಿಚಾರಿಸ್ತಾ ಇದಾರೆ. ಹಲೋ ವಿಜಯ್, ನಾನು ನಿನ್ನ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತು, ನಮ್ಮ ಮೀಟಿಂಗ್ ಸ್ಪಾಟಿಗೆ ಬರ್ತೀಯಾ? ಓಕೆ ಓಕೆ, ನಾನು ಈಗಲೇ ರೆಡಿ ಆಗಿ ಬಂದ್ಬಿಡ್ತೀನಿ. ಓಕೆ ಬಾಯ್, ಸಿ ಯು. ನಿಮ್ಮನ್ನ ಕೊಲೆ ಮಾಡಕ್ ಬಂದವನು ತುಂಬಾ ಭಯಂಕರವಾದ ವ್ಯಕ್ತಿ ಸರ್. ಸಾಕಿದ ಅಪ್ಪನ್ನೇ ಕುತ್ತಿಗೆ ಕುಯ್ದು ಸಾಯಿಸಿದಾನೆ ಅಂದಮೇಲೆ ಅವನು ಎಷ್ಟು ನಟೋರಿಯಸ್ ವ್ಯಕ್ತಿ ಇರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಏನ್ ಹೇಳ್ತಿದ್ದೀರಾ ನೀವು? ಹೌದು ಮಿಸ್ಟರ್ ಶಿವಸಾಗರ್, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಮ್ಮ ಮೇಲಧಿಕಾರಿಗಳು ನಿಮಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಹೇಳಿದ್ದಾರೆ, ಅದಕ್ಕೆ ನಿಮ್ಮ ಮನೆ ಸುತ್ತ ಪೊಲೀಸ್ ಕಾವಲು ಹಾಕಿದ್ದೀವಿ. ನೋಡಿ, ಇನ್ನು ಮುಂದೆ ನೀವಿಬ್ರು ಹೊರಗಡೆ ಹೋಗಬೇಕಾದಾಗ ನಮ್ಮ ಪರ್ಮಿಷನ್ ಇಲ್ಲದೆ ಹೋಗೋ ಹಾಗಿಲ್ಲ. ತಮಾಷೆಗೆ ಹೇಳಬೇಕು ಅಂದ್ರೆ ಯು ಆರ್ ಅಂಡರ್ ಹೌಸ್ ಅರೆಸ್ಟ್. ಯಾಕೆಂದ್ರೆ ಇನ್ ಮುಂದೆ ಅವನು ಯಾವ ವೇಷ ಹಾಕೊಂಡ್ಬರ್ತಾನೋ ಹೇಳಕ್ಕಾಗಲ್ಲ. ಹಾಯ್. ಹಲೋ. ನಿನ್ನೆವರೆಗೂ ಇವ್ರ ವೇಷ ಹಾಕೊಂಡ್ಬಂದ, ನಾಳೆ ನಿಮ್ಮ ಗೇಟಪ್ಪಲ್ಲಿ ಬಂದ್ರು ಬರ್ಬೋದಲ್ಲ, ಅದಕ್ಕೆ ಹೇಳಿದೆ. ಅವನಿರೋ ಜಾಗನ ಕಂಡು ಹಿಡಿದಾಯ್ತು. ಅವನ್ ಜೊತೆಯಲ್ಲಿ ಇದ್ದ ಹೆಂಗ್ಸನ್ ಕರ್ಕೊಂಡು ಎಲ್ಲೋ ಓಡ್ ಹೋಗಿದ್ದಾನೆ ರಾಸ್ಕಲ್. ಆದಷ್ಟು ಬೇಗ ಹಿಡ್ದಾಕ್ತಿವ ಅವನ್ನ. ಹೋದಾಗ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾರ, ಇಲ್ಲೂ ಕೇಳ್ತಾ ಇದ್ದಾರೆ ಪೊಲೀಸ್ ಅವರು. ನಮಸ್ಕಾರ ನಮಸ್ಕಾರ, ಬನ್ನಿ ಬೀಗ್ರೆ ಬನ್ನಿ ಕೂತ್ಕೊಂಡು. ನಮಸ್ಕಾರ. ಏನ್ ಹೇಳಿ ಅಂದ್ರೆ ತುಂಬಾ ಡಲ್ ಆಗಿದ್ದೀರಿ. ಹೀರೋಯಿನ್ ಬಂದಿಲ್ಲ ಅಂತ ಹೀರೋಗೆ ಕೋಪ ಬಂದಿರ್ಬೇಕು. ಬನ್ನಿ ಬವ್ವ ಕೂತ್ಕೊಳ್ಳಿ. ಸರಿಯಾಗಿ ಕಾಲು ಒಳಗಡೆ ಹಾಕೊಂಡು ಕೂತ್ಕೊಳ್ಳಿ ಬವ್ವ. ಬೀಗ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಮಗನ ಬಗ್ಗೆ ನಾವು ಅಪಾರ್ಥ ಮಾಡ್ಕೊಂಡಿದ್ವಿ. ಈಗ ನಾವು ಮೊದಲೇ ಅನ್ಕೊಂಡ ಹಾಗೆ ಮುಂದಿನ ತಿಂಗಳ ಮುಹೂರ್ತದಲ್ಲೇ ಮದುವೆ ಇಟ್ಕೊಳ್ಳೋಣ ಅಂತ ಕೇಳಕ್ ಬಂದಿದ್ದೀನಿ. ವೆರಿ ಸಾರಿ. ಆ ಕೊಲೆಗಾರನ ಹಿಡಿಯೋವರೆಗೂ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯೋ ಹಾಗಿಲ್ಲ. ನೀವು ಅವನ್ನ ಹಿಡಿಯೋದು ಮುಖ್ಯ ಅಲ್ಲ, ಈ ಮದುವೆ ನಡೆಯೋದೇ ಬಹಳ ಮುಖ್ಯ. ಸರ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಮದುವೆನೇ ನಾನು ನೋಡಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ನನ್ನ ಮಗನ ಮದುವೆನಾದ್ರೂ ನೋಡಬೇಕು ಅಂತ ಆಸೆ ಪಡ್ತೀನಿ. ಪ್ಲೀಸ್ ಸರ್, ನಾನು ಹೇಳೋದನ್ನ ನೀವೇ ಚೆನ್ನಾಗಿ ನೀವು ಯೋಚನೆ ಮಾಡಬೇಡಿ. ಈ ಮದುವೆ ಮಾಡದೆ ನಾನು ಸಾಯೋದು ಇಲ್ಲ, ನನ್ನ ಸಾಯಿಸೋಕ್ಕೂ ಸಾಧ್ಯ ಇಲ್ಲ. ಭಾವ ಬಾತ್ರೂಮ್ ಮೇಲಿದೆ ಅಲ್ವಾ? ಬಾತ್ರೂಮ್ ಕೆಳಗೂ ಇದೆ. ಇಲ್ಲ
ನಾನು ಮೇಲೆ ಹೋಗ್ತೀನಿ. ಇಲ್ಲಿ ಯಾಕೋ ವಾಸ್ತು ಸರಿ ಕಾಣಿಸ್ತಿಲ್ಲ. ಬಟ್ ಒನ್ ಥಿಂಗ್, ಈ ಮದುವೆ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲೇ ನಡಿಬೇಕು. ಓಕೆ ಓಕೆ. ಒಂದ್ ರೀತಿಯಲ್ಲಿ ಒಳ್ಳೇದೇ, ಎಲ್ರಿಗೂ ಸೇಫ್ಟಿ ಇರುತ್ತೆ ಅಲ್ವಾ? ಹೌದೌದು, ನಮಗೂ ಪ್ರೊಟೆಕ್ಷನ್ ಸಿಗುತ್ತೆ. ಒಂದ್ ನಿಮಿಷ ಮಿಸ್ಟರ್ ವಿಜಯ್, ಹೊರಗಡೆ ಎಲ್ಲಿ ಹೋಗ್ತಾ ಇದ್ದೀರಾ? ಅದು ನಾನು ದಿವ್ಯಾಗೊಂದು ಗಿಫ್ಟ್ ಕೊಡ್ಬೇಕಾಗಿತ್ತು. ವಿಜಯ್, ನಿಮ್ಗೇನ್ ಗಿಫ್ಟ್ ಬೇಕೋ ಹೇಳಿ, ನಮ್ಮೂರನ್ನ ಕಳಿಸಿ ನಾನೇ ತರಿಸ್ಕೊಡ್ತೇನೆ. ಇಲ್ಲ, ಅದು ನಾನೇ ನನ್ನ ಕೈಯಾರೆ ಸೆಲೆಕ್ಟ್ ಮಾಡಿ ಅವಳಿಗೆ ಕೊಡಬೇಕು ಅನ್ಕೊಂಡಿದ್ದೆ. ಹಾಗಲ್ಲ ಮಿಸ್ಟರ್ ವಿಜಯ್. ಪರವಾಗಿಲ್ಲ ಎಸ್ ಸಿ ಪಿ ಸರ್, ಚಿಕ್ಕ ಹುಡುಗ ಏನೋ ಲವ್ವರ್ ಗಿಫ್ಟ್ ಅನ್ಕೊಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ಬೇಕಾದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅವ್ರನ್ನ ಅವನ ಜೊತೆ ಕಳಿಸ್ಕೊಡಿ. ಗುಡ್ ಐಡಿಯಾ, ಹಾಗೆ ಆಗ್ಲಿ. ಏನ್ ಮನುಷ್ಯನಯ್ಯ ನೀನು? ನೀನ್ ಕೊಲೆ ಕೊಲೆ ಅಂತ ಕೂಗಿದ್ ನೋಡಿ ನನ್ನ ಉಸಿರೇ ನಿಂತೋಗಿತ್ತು. ಸಾರಿ ಅಂಕಲ್. ಅಯ್ಯಯ್ಯೋ, ನಾವ್ ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ಆ ಕೊಲೆ ಗಡ್ಕನ್ ಜೊತೆನಾ? ಅವ್ನು ತಪ್ಪಿಸ್ಕೊಂಡ್ ಬೇರೆ ಹೋಗ್ಬಿಟ್ಟ. ಅಲ್ಲ, ಇಷ್ಟೊಂದ್ ಜನ ಪೊಲೀಸ್ನವ್ರು ಇದಾರೆ, ಜೊತೆಗೆ ಎ ಸಿ ಪಿ ಸಾಹೇಬ್ರು ಇದಾರೆ. ಇವ್ರಿಗೆ ಅವ್ನ್ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟು ತಪ್ಪಿಸ್ಕೊಂಡ್ ಹೋದ ಅಂದ್ರೆ ಅವನಿನ್ನೆಂಥ ಕದಿಮ ಇರ್ಬೇಕು. ಅವನು ತಪ್ಪಿಸ್ಕೊಂಡು ಹೋಗಕ್ ಚಾನ್ಸಸ್ ಇಲ್ಲ, ಜೊತೆಲಿ ಪೊಲೀಸ್ ಕಳಿಸಿದೀನಿ. ಸರ್ ಏನು ತಪ್ಪಿಸ್ಕೊಂಡು ಹೋಗ್ಬಿಟ್ನ? ತಪ್ಪಿಸ್ಕೊಂಡು ಹೋಗ್ಬಿಟ್ನ. ವಿನಯ್ ಕುಮಾರ್. ಎಸ್ ಸರ್. 108 ಫೋನ್ ಮಾಡಿ ಜಾಲಹಳ್ಳಿ ಸರ್ಕಲ್ಗೆ ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ತಗೊಂಡು ಹೋಗಕ್ ಹೇಳಿ. ಓಕೆ ಸರ್. ನಾನ್ ಸೆನ್ಸ್. ಶಿವಸಾಗರ್ ಹಿಯರ್. ನಿನ್ನ ಮಗನ್ ಮದುವೆ ದಿನ, ಆ ಭಗವಂತನೇ ಅಡ್ಡ ಬಂದ್ರು ನಿನ್ನ ಮುಗಿಸ್ದೆ ಬಿಡಲ್ಲ ಕಣ. ನನ್ನ ನಾನು ಹ್ಯಾಕ್ ಕಾಪಾಡ್ಕೊಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ ನನಗೆ ಹೆದರ್ಕೊಂಡು ಆ ಕಮಿಷನರ್ ಮದುವೆ ನಡೆಸ್ಬಿಟ್ನ? ಹೇಗೆ ಕಮಿಷನರ್ರೇ ಅಲ್ಲ, ಆ ವಿಧಿನೇ ಅಡ್ಡ ಬಂದ್ ನಿಂತರೂ ಮದುವೆನ ಯಾರು ನಿಲ್ಸಕ್ಕಾಗಲ್ಲ. ಹೇಳಿದ ಜಾಗದಲ್ಲಿ ಹೇಳಿದ ಡೇಟ್ಗೆ ನನ್ನ ಮಗನ ಮದುವೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ನಿಂಗ್ ನಿಜವಾಗ್ಲೂ ತಾಕತ್ತಿದ್ರೆ ಅಲ್ಲಿಗೆ ಬಂದು 4 ಅಕ್ಷತೆ ಕಾಳಕ್ ಹೋಗಿ ನೋಡೋಣ. 4 ಅಕ್ಷತೆ ಹಾಕೋದು ನಿನ್ನ ಮಗನ ತಲೆ ಮೇಲಲ್ಲ, ನಿನ್ನ ಬಾಯಲ್ಲಿ. ನೋಡ್ತೀಯಾ? ನೋಡೋಣ. ಚಾಲೆಂಜ್ ಚಾಲೆಂಜ್. ಇದು ಸಾಯಿ ಸೈಕ್ಯಾಟ್ರಿಕ್ ಸೆಂಟರ್ ಕೆಳಗಿರೋ ಎಸ್ಟಿಡಿ ಬೂತ್. ಯಾರ ಮೇಲೆ ಅನುಮಾನ ಬಂದ್ರು ಅವ್ರನ್ನ ಒಳಗಡೆ ಬಿಡಬೇಡಿ. ಓಕೆ ಸರ್. ಅವನು ಯಾವುದೇ ರೂಪದಲ್ಲಿ ಹೇಗೆ ಬೇಕಾದ್ರೂ ಒಳಗಡೆ ನುಗ್ಗೋ ಚಾನ್ಸಸ್ ಇದೆ. ಎಲ್ರಿ, ಇನ್ನೂ ನಿಮ್ ಬೀಗರು ಬರ್ಲೇ ಇಲ್ಲ ಸರ್. ಅವ್ರು ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ ಹೇಳೋಕ್ಕಾಗಲ್ಲ ಸರ್. ಆದ್ರೆ ಟೈಮ್ಗೆ ಸರಿಯಾಗಿ ಸೂಪರ್ ಮ್ಯಾನ್ ತರ ಸೂಪರ್ ಆಗಿ ಬರ್ತಾರೆ ಸರ್. ಅಲ್ಲ, ಮುಹೂರ್ತ ಟೈಮ್ ಆಗ್ತಿದೆ, ಅಪ್ಪ ಇನ್ನೂ ಬಂದಿಲ್ಲ. ಮೇಡಮ್, ಇದು ರಿಸ್ಟ್ರಿಕ್ಟೆಡ್ ಏರಿಯಾ, ಆಕಡೆ ಹೋಗಿ. ಸಾರಿ ಸರ್.
ಏನ್ ಸರ್? ನನ್ನ ಜೊತೆ ಯಾಕಪ್ಪ ಹೇಳ್ತೀನಿ ಬರೋ. ಪೊಲೀಸ್ ಆಫೀಸರ್ಸ್ ಫಾಲೋ ಮೀ. ಕಮಿಷನರ್ ಸರ್, ಕಮಿಷನರ್ ಸರ್, ಅವ್ನ ಕೈ ತುಂಬಾ ಬಾಂಬ್ ಇಟ್ಕೊಂಡಿದ್ದಾನೆ. ರೇ, ಏನ್ರಿ ಹೇಳ್ತಾ ಇದೀರಾ? ಅಷ್ಟೇ ಅಲ್ಲ ಸರ್, ಏಕೆ 47 ಬೇರೆ ಇಟ್ಕೊಂಡಿದ್ದಾನೆ? ಅವನ ಹತ್ರ ಕೂಲ್ ಆಗಿ ಮಾತಾಡಿ ಒಂದು ಇತ್ಯರ್ಥಕ್ಕೆ ಬರೋದೇ ಒಳ್ಳೇದು. ರೇ, ಅವ್ನ್ ಬಾಂಬ್ ಇಟ್ಕೊಂಡಿರೋದನ್ನ ನೀವು ನೋಡಿದಿರೇನ್ರಿ? ನಮ್ಮ ಅಮ್ಮ ನಾನೇ ನೋಡಿದೆ ಸರ್. ಅಜಯ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಮರ್ಯಾದೆ ಸರೆಂಡರ್ ಆಗ್ಬಿಡು. ಸದ್ಯ ಬಚಾವ್ ಆಗ್ಬಿಟ್ಟೆ. ಏನ್ ಸರ್, ಮನ್ಸಲ್ಲಿ ಒಬ್ಬೊಬ್ಬರೇ ಮಾತಾಡ್ಕೊತಾ ಇದ್ದೀರಾ? ಶಟ್ ಡೌನ್. ಕಟ್ಟೋ ತಾಳಿನ ಅಪ್ಪ, ತಾಳಿನ ಯಾವ ಬೇಕಾದ್ರೂ ಕಟ್ಬೋದಪ್ಪ. ಮೊದ್ಲು ನೀವು ಇಲ್ಲಿ ತಪ್ಸ್ಕೊಂಡು ಹೋಗ್ಬೇಕು. ನಿಮ್ಮನ್ ಕೊಲ್ಲಕ್ತಾನೆ ಇದೆಲ್ಲ ನಡೀತಾ ಇರೋದು. ಸಾವಿಗೆ ನಾನು ಯಾವತ್ತೂ ಹೆದರೋ ನಲ್ವು. ನಿನ್ನ ಮದುವೆ ನೋಡದೆ ನಾನ್ ಸಾಯ್ಬಾರ್ದು. ತಗೋ ಕಟ್ಟು ತಾಳಿನ. ಏನು, ಸಾವಿರಾರು ಜನರ ಮಧ್ಯ ಪುರೋಹಿತರು ಮಂತ್ರ ಹೇಳಿದ್ರೆ ಮಾತ್ರ ತಾಳಿ ಕಟ್ತೀಯ? ಅಷ್ಟು ಜನರ ಆಶೀರ್ವಾದಕ್ಕಿನ್ನ ನಿನ್ನ ತಾಯಿ ಆಶೀರ್ವಾದ ಬಹಳ ಮುಖ್ಯ. ಇವರೇ ಕಣೋ ನಿನ್ ತಾಯಿ. ತಾಯಿ ಆಶೀರ್ವಾದಕ್ಕಿನ್ನ ಈ ಜಗತ್ನಲ್ಲಿ ಬೇರೆ ಆಶೀರ್ವಾದನೇ ಇಲ್ಲಪ್ಪ. ತಗೋ ತಾಳಿ ಕಟ್ಟು. ಹುಚ್ಚಿ ಹುಚ್ಚಿ ಬುದ್ಧಿ ಕೆಟ್ಟರು ಹುಚ್ಚಿ. ಯಾರವನು, ಯಾರವನು ಗೊತ್ತಿಲ್ಲ ನಿಂಗೆ? ಅವ್ನು ಕರೆದ ಕೂಡಲೇ ಅವನ ಜೊತೆ ಓಡ್ ಬರ್ತೀಯಾ? ಯಾರವನು, ಯಾರವನು ಯಾವನು ಹೆತ್ತಿರೋ ಮಗನಿಗೆ ಅವನ ಜೊತೆ ನಿಂತ್ಕೊಂಡು ಆಶೀರ್ವಾದ ಮಾಡ್ತೀಯಾ? ಏಯ್, ಅವ್ನು ಯಾರು ಗೊತ್ತಾ? ಅವ್ನು ಯಾರು ಗೊತ್ತಾ? ನಿನ್ನ ಸ್ಥಿತಿಗೆ ತಂದಿದ್ದೆ ಅವನು. ಅವ್ರ ಜೊತೆ ಹೋಗ್ತೀನಿ, ನನ್ನ ಬಿಟ್ಬಿಟ್ಟು ನಿನ್ನ ಎಷ್ಟು ಕಷ್ಟಪಟ್ಟು ಸಾಕ್ತೆ, ಕಷ್ಟಪಟ್ಟು ತುತ್ತಿನ ಸಾಕ್ತೆ, ನನ್ನ ಬಿಟ್ಬಿಟ್ಟು ಅವ್ರ ಜೊತೆ ಹೋಗ್ತೀಯಾ? ನೀನೇ ನನ್ನ ಹುಚ್ಚ ಹಾಕೊಂಡಿದ್ಯಾ? ನೀನ್ ಇತರ ಮಾಡ್ತೀಯ ಅಂತ ಗೊತ್ತಿದ್ರೆ ನೀನು ಕುತ್ತಿಗೆ ಸಾಯಿಸ್ಬಿಡ್ತಿದ್ದೆ. ನನ್ನ ಬಿಟ್ಬಿಟ್ಟು ಅವ್ರ ಜೊತೆ ಹೋಗ್ತೀಯಾ? ಹೋಗಿದ್ರೆ ಒಂದ್ ಹೆಜ್ಜೆ ಮುಂದೆ ಇಟ್ಟೆ, ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ವಿಜಯ್, ನಿನ್ ತಾಯಿ ನನ್ನ ಹೆಂಡ್ತೀರ್ ಕರ್ಕೊಂಡು ಹೋಗು. ಇಲ್ಲಪ್ಪ, ಇಲ್ಲಿ ನಿಮ್ಗೇನಾರ ಆದ್ರೆ ಹೇಳ್ದೆ ಎಷ್ಟು ಮಾಡ್ತೀಯೋ ಇಲ್ವೋ, ಹೋಗೋ. ಇಲ್ಲಪ್ಪ ಅಮ್ಮ, ಹೋಗ್ತೀಯೋ ಇಲ್ವೋ? ಹೋಗೋ, ಬೇಗ ಹೋಗು. ಒಳಗಡೆ ಏನೋ ಮಾಡ್ತಿದ್ಯಾ? ಇರೋರೆಲ್ಲ ಹೊರಗಡೆನೆ ಇದಾರೆ, ಒಳಗಡೆ ಏನ್ ಮದುವೆನ ನಡೆಯುತ್ತೆ? ಫೈಟು ಸರ್. ಯಾರೋ ಅದು ದಿವ್ಯಾ, ನಿಂಗೇನು ಆಗ್ಲಿಲ್ಲ ತಾನೇಮ್ಮ? Oh!
ಬಾಂಬ್ ಸ್ಕ್ವಾಡ್ ಬಂತೇನಯ್ಯ? ಇನ್ನೇನ್ ಬಂದ್ಬಿಡ್ಬಹುದು ಸರ್, ಎಲ್ಲ ಮುಗಿದ ಮೇಲೆ ತಾನೆ ನಿಮ್ ಪೊಲೀಸ್ ಅವ್ರು ಬರೋದು. ಸಾಯೋದಕ್ಕೆ ನಾನು ಭಯಪಡಲ್ಲ. ಸಾಯಿಸೋಕ್ ಮುಂಚೆ ನನಗೂ ನಿನಗೂ ಏನ್ ಸಂಬಂಧ ಅಂತ ಹೇಳ್ಬಿಟ್ಟು ಸಾಯಿಸು. ಗೊತ್ತಾಗ್ಬೇಕಾ ನನಗೂ ನಿನಗೂ ಏನ್ ಸಂಬಂಧ ಅಂತ ಗೊತ್ತಾಗ್ಬೇಕಲ್ಲ. ನಾನು ನಿನ್ ಮಗನೇ ಕಣೋ, ನಾನು ನಿನ್ ಮಗ. ಓ, ನನ್ ತಾಯಿನ ಕೆಡಿಸಿ ಅವಳ ಹುಚ್ಚಿ ಮಾಡಿ ಅವಳು ಬಾಳೆ ಹಾಳು ಮಾಡಿದ್ಯಲ್ಲೋ, ಅದಕ್ಕೆ ನಾನು ಕೊಲ್ಲಕ್ ಬಂದಿರೋದು. ನನ್ ಮಗಳು ಹುಚ್ಚಿ ಆಗಿದ್ದು ಅವರಿಂದ ಅಲ್ಲ, ನಿನ್ನಿಂದಾನೆ. ಅತ್ತೆ ಹೌದು ಅಳಿ, ಅಂದ್ರೆ ಆಸ್ಪತ್ರೆಯಿಂದ ನೀವು ನನ್ನಿಂದ ಈ ಮಗುನ್ ತಗೊಂಡು ಹೋದ್ಮೇಲೆ ವಾಣಿಗೆ ಮತ್ತೆ ಹೆರಿಗೆ ನೋವು ಶುರು ಆಯ್ತು. ಆಮೇಲೆ ಅವಳು ಇನ್ನೊಂದು ಮಗುಗೂ ಜನ್ಮ ಕೊಟ್ಲು. ಜೀವನದಲ್ಲಿ ನಿಮ್ಮನ್ ಮತ್ತೆ ನೋಡ್ಲೇಬಾರ್ದು ಅಂತ ನಿರ್ಧಾರ ಮಾಡಿಕೊಂಡು ಆಸ್ತಿನೆಲ್ಲ ಮಾರಿ ನಾವು ಆ ಊರನ್ನೇ ಬಿಟ್ಟು ಹೊರಟೋದ್ವಿ. ನಾವು ನಿಮಗ್ ಮಾಡಿದ ಅನ್ಯಾಯದಿಂದೋ ಏನೋ, ಜೀವನದಲ್ಲಿ ನಮಗೊಬ್ರು ಒಳ್ಳೆಯವ್ರು ಸಿಗ್ಲಿಲ್ಲ, ನಮ್ಮನ್ನ ನಡು ರಸ್ತೆಗೆ ತಳ್ಬಿಟ್ರು. ಹೇಗಾದ್ರೂ ಮಾಡಿ ನಿಮ್ಮಿಬ್ರು ಮತ್ತೆ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಅವಳಿಗೆ ಎಲ್ಲ ನಿಜನೂ ಹೇಳಿಬಿಟ್ಟೆ. ಅವನಿಗೆ ನಿನ್ ಮೇಲೆ ಮಗು ಮೇಲೆ ತುಂಬ ಪ್ರೀತಿ ಇದೆ ಕಣಮ್ಮ. ಅಮ್ಮ, ನಾವು ಅವ್ರ ಹತ್ರನೇ ಹೋಗ್ಬಿಡೋಣ. ಹ್ಮ್, ಹೋಗೋಣಮ್ಮ. ಅವ್ರು ನನ್ನ ಸೇರಿಸ್ತಾರಮ್ಮ. ಅವನ್ ತುಂಬಾ ಒಳ್ಳೆಯವನು ಕಣಮ್ಮ. ಹ್ಮ್, ನಿಮ್ಮನ್ ಸೇರಕ್ ಬರೋ ಸಂಭ್ರಮದಲ್ಲಿ ವಾಣಿ ನಿಮ್ಗೋಸ್ಕರ ಏನಾದ್ರೂ ತಗೋಬೇಕು ಅಂತ ಅಂಗಡಿಗೆ ಹೋದ್ಲು. ಅಮ್ಮ, ನಿಮಗು ತನ್ನ ಸರ್ವಸ್ವನೇ ಆಗಿದ್ದ ಮಗು ಮೇಲೆ ಲಾರಿ ಹರಿದು ಸತ್ತೋಯ್ತು ಅಂತ ತಿಳ್ಕೊಂಡು ವಾಣಿ ಆ ಕ್ಷಣದಿಂದಾನೇ ಹುಚ್ಚಿ ಆಗ್ಬಿಟ್ಲು. ಅವಳಿಗೆ ಅವಳ ಮಗುನ ಬಿಟ್ಟು ಬೇರೆ ಯಾರೊಬ್ರು ನೆನಪು ಇಲ್ಲದೆ ಹೋಯ್ತು. ವಾಣಿನ ಮಗುನ ನಿಮ್ಮ ಹತ್ರ ಸೇರಿಸ್ಬಿಡೋಣ ಅಂತ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಅವಳು ಮಗುನ ತಗೊಂಡು ಎಲ್ಗೋ ಹೊರಟೋಗಿದ್ಲು. ಆವತ್ತಿನಿಂದ ಇವತ್ತಿನವರೆಗೂ ನಾನು ವಾಣಿನ ನಿಮ್ಮನ್ನ ಹುಡುಕದ ಜಾಗನೇ ಇಲ್ಲ. ಒಂದಿನ ಅಕಸ್ಮಾತ್ ನಿಮ್ಮ ಮಗನ ನೋಡಿ ನೀವು ಇದೇ ಊರಲ್ಲಿ ಇರ್ತೀರಾ ಅಂತ ಅನ್ಕೊಂಡೆ. ಮದ್ವೆ ಪೋಸ್ಟರಲ್ಲಿ ನಿಮ್ಮ ಫೋಟೋ ನೋಡೆ, ನಾನು ಇಲ್ಲಿಗೆ ಬಂದಿದ್ದು. ದಯವಿಟ್ಟು ಅವನನ್ನು ತಪ್ಪಾಗಿ ತಿಳ್ಕೋಬೇಡಿ, ಅವನು ನಿಮ್ಮ ಮಗನೇ. ನೀನಲ್ಲಯ್ಯ, ನಾನು. ತಗೋ ತಗೋ ಸುಡು ನನ್ನ, ತಗೋ ನಿನ್ ಕೈರೆ ನನ್ನ ಸುಡು. ತಗೋ ಸುಡು ನನ್ನ, ತಗೋ ನಾನ್ ಸಾಯ್ಬೇಕು. ತಗೋ ತಗೋ, ಏನ್ ಯೋಚನೆ ಮಾಡ್ತಿದ್ಯಾ? ತಗೋ ತಗೋ, ಶೂಟ್ ಮಾಡು. ಅಪ್ಪ,
ಕಾಲ್ ದ ಆಂಬುಲೆನ್ಸ್. ನೋ ಕಮಿಷನರ್ ಸರ್, ನೋ ಯೂಸ್. ಅವನದೇನು ತಪ್ಪಿಲ್ಲ ಸರ್, ನಡೆದಿರೋ ತಪ್ಪುಗಳಿಗೆಲ್ಲ ನಾನೇ ಕಾರಣ. ಅವನ ಮನಸ್ಥಿತಿ ಸರಿ ಇಲ್ಲದೆ ಹೀಗೆಲ್ಲ ಮಾಡಿಬಿಟ್ಟ. ನನಗೋಸ್ಕರ ವಾದ ಮಾಡಿ ದಯವಿಟ್ಟು ಅವ್ರನ್ನ ಕಾಪಾಡಿ ಸರ್, ಪ್ಲೀಸ್ ಸರ್. ಅವನ್ ಬದುಕಿ ಬಾಳ್ಬೇಕಾದವ್ರು ಸರ್. ಇಷ್ಟು ವರ್ಷಗಳನ್ನ ನೆಂಟಿನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಅಪ್ಪ ನಾನ್ ನಿಮ್ ಸೊಸೆ ತಾನೆ, ನಾನ್ ನಿಮಗ್ ತಿನ್ನಿಸ್ತೀನಿ, ಸ್ವಲ್ಪ ತಿನ್ನಿ ಪ್ಲೀಸ್. ನಿನ್ನ ಮಗನಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಿದವರಮ್ಮ. ನೀನ್ ಇನ್ನೊಬ್ಬ ಮಗನಿಗೋಸ್ಕರ ತನ್ನ ಜೀವನೇ ಬಲಿ ಕೊಟ್ಟ ಮಹಾಪುರುಷ, ಮಹಾಪುರುಷ. ಇಷ್ಟ ದಿನ ನಂಗೆ ಬರೀ ತಂದೆಯಾಗಿದ್ರು, ಆದ್ರೆ ಅವ್ರು ನಿಜವಾಗ್ಲೂ ಗಾಡ್ ಫಾದರ್.